Papa, ahorita.
सर गुड आफ्टरनून सर गुड आफ्टरनून ऊट आयता सर सो नाइस सर सो थैंक यू बहला दिन ना ऑनलाइन नोड़ खुशी आनता है सो थैंक यू वेरी मच सर पार्टिसिपेंट्स एंटर आगता इदारे सो रफ्ली ऑलरेडी 50 प्लस बंदिदारे ಸೊ ನಮ್ ಜೂಮ್ ಅಲ್ಲಿ ಇರೋದು 100 ಗೆ ಕೆಪಾಸಿಟಿ ಇರೋದು ನಮಗೀಗ ಆದ್ಮೇಲೆ ಡೈರೆಕ್ಟ್ಲಿ ಲೈವ್ ಕೊಟ್ಟಿದೀವಿ ಸರ್ ನಾವು ಇದಕ್ಕೆ ಯೂಟ್ಯೂಬ್ಗೆ ಹಾಕಾಬಿಟ್ಟು ಸ್ಟ್ರೆಂತ್ ಇಸ್ ದೇರ್ ಲಾಟ್ ಆಫ್ ಸ್ಕೋಪ್ ಇಸ್ ದೇರ್ ಎಸ್ ಸರ್ ನಾನು ನಿಮಗೆ ಮುಂಚೆ ಕಳಿಸ್ಕೊಡಿಲ್ಲ ಯಾವ್ದಕ್ಕೂ ಅಥವಾ ನಾನು ನಿಮಗೆ ಕಳಿಸಿದ್ರೆ ನಾನು ಮೇಲೆ ಕೇಜಿ ಇದು ಅನಿಮೇಷನ್ ಮಾಡ್ಬಿಟ್ಟಿದ್ದೀನಿ ಟೈಮ್ ಎಲ್ಲ ಹಾ ಅದೇ ಈಗ ನೀವು ಕಳಿಸಿದ್ರಿ ಅಂದ್ರೆ ನಾವು ನೆಕ್ಸ್ಟ್ ಸ್ಲೈಡ್ ಅನ್ಬೇಕಾಗತ್ತೆ ನಾನು ಅನಿಮೇಷನ್ ಮಾಡಿಬಿಟ್ಟಿದ್ದೀನಿ ಅದನ್ನ ಟೈಮ್ ಅನಿಮೇಷನ್ ಮಾಡಿದಿರಾ ಅನಿಮೇಷನ್ ಮಾಡಿದ್ದೀನಿ ಹಾಗೆ ನಿಮಗೆ ಅಲ್ಲೇ ನೀವೇ ಕ್ಲಿಕ್ ಮಾಡ್ಕೊಳ್ಳೋದು ಈಜಿ ಸರ್ ಓಕೆ ಮಾಡ್ತೀನಿ ಬಿಡಿ ನಾನು ಪ್ಲಾನ್ ದಟ್ ಇಸ್ ಈಜಿ ಈ ಕನ್ವಿನಿಯಂಟ್ ಅದು ಓಕೆ ಓಕೆ ಸರಿ ಪತ್ರಮತ್ತ ಆಯ್ತಲ್ಲ ಐಡಿ Okay, my dear participants, I welcome all of you. I welcome all the participants, all the students and parents. ಕೇಳ್ತಾ ಇದೆಯಲ್ಲ ಎಲ್ಲರಿಗೆ? Yes, sir. Yes, sir. Yeah, thank you very much. Just have a patience. We will start after the 15 minutes. So fully successful ಆಗುತ್ತೆ. You never expect to be successful. ಮೀಟಿಂಗ್ ಲಾಕ್ ಮಾಡ್ಕೊಂತೀನಿ ಬೋರ್ಡ್ ಹಾಕ್ಬೋದ ಇದನ್ನ ನೋಡ್ಕೊಡಿ ಕುಮಾರಸ್ವಾಮಿ ಸರ್ ರೆಡಿ ಇದ್ಮೇಲೆ ಸರ್ ಒಂದು ಸ್ಕೂಲ್ ಎರಡು ಸ್ಕೂಲ್ ಇಂದಾನೆ ಫುಲ್ ಇದಾಗ್ಬಿಟ್ಟಿರ್ತಾರೆ ಕೂತ್ಕೊಟ್ರೆ
ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಕೃಷಿ ಮತ್ತು ತೋಟಗಾರಿಕೆ ತಮ್ಮೆಲ್ಲರಿಗೂ ದಯವಿಟ್ಟು ಕಾರ್ಯಕ್ರಮ ಆರಂಭವಾಗುವ ಮುನ್ನ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್ ಸರ್ ಡಾಕ್ಟರ್ ಕುಮಾರಸ್ವಾಮಿ ಸರ್ ಸರ್ ನಮಸ್ಕಾರ ಸರ್. ಸರ್ ರೆಡಿ ಆಗಿರಲ್ಲ ಸರ್. ಸರ್ ರೆಡಿ ಆಗಿರಲ್ಲ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರೆಬಿಡಲ ಸರ್. ಕರಿ ಕರಿ ಸರ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವತ್ತು ಬಹಳ ಅತ್ಯುನ್ನತವಾದಂತಹ ಒಂದು ವೆಬಿನಾರ್ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಎರಡನೇ ಅತಿ ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನ ಮತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಾಂಬಾರು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಅಲ್ಲದೆ ಹಾಲಿನ ಉತ್ಪನ್ನಗಳು, ಹಾಲು, ಸಾಗರದ ಉತ್ಪನ್ನಗಳು, ಮೀನಿನ ಉತ್ಪನ್ನಗಳು, ಹೀಗೆ ಅನೇಕ ತರಹದ ಕೃಷಿ ಮತ್ತು ಕೃಷಿಯೇತರ ಬೆಳೆಗಳನ್ನ ನಮ್ಮ ದೇಶದಲ್ಲಿ ಬೆಳೀತಿದ್ದು ಜಗತ್ತಿನಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ರಾಷ್ಟ್ರ. ಆದ್ರೆ ಈ ಮುಂಬರುವ ದಿನಗಳಲ್ಲಿ ನಾವು ಅನೇಕ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅನೇಕ ಸವಾಲುಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸಶಕ್ತವಾದಂತ ಕೃಷಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಿರತರಾಗಿರುವಂತಹ ವಿಜ್ಞಾನಿಗಳನ್ನ ಕಾರ್ಯರೂಪಕ್ಕೆ ತರುವುದು, ವಿಜ್ಞಾನಿಗಳನ್ನು ತಯಾರು ಮಾಡುವಂತದ್ದು ಬಹಳ ಮುಖ್ಯವಾದಂತಹ ಕರ್ತವ್ಯ. ಈ ದಿಸೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯವಾದಂತಹ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವು ಪ್ರಪ್ರಥಮವಾಗಿ ಕೃಷಿ ಶಿಕ್ಷಣ, ಮಹತ್ವ ಮತ್ತು ಉದ್ಯೋಗಾವಕಾಶಗಳ ಬಗ್ಗೆ ಒಂದು ವೆಬಿನಾರ್ ಅನ್ನ ಆರಂಭಿಸಿ ಇದರಲ್ಲಿ ಮುಖ್ಯವಾಗಿ ನಾವು ಯುವ ವಿದ್ಯಾರ್ಥಿಗಳು ಅಂದ್ರೆ ಪಿಯುಸಿಯನ್ನು ಮುಗಿಸ್ತಿರುವಂತವರು, ಪಿಯುಸಿಯನ್ನು ಮುಗಿಸಿದ ಮೇಲೆ ಏನ್ ಮಾಡ್ಬೇಕು ಅನ್ನುವರ ಬಗ್ಗೆ ಸಮಗ್ರವಾದಂತ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಏನು ಅವಕಾಶಗಳಿದವನ್ನ ತಿಳಿದುಕೊಳಿಸಲಿಕ್ಕೆ ಈ ಒಂದು ವೆಬಿನಾರ್ ಅನ್ನ ನಾವು ಆಯೋಜಿಸಿದೀವಿ. ತಮ್ಮೆಲ್ಲರಿಗೂ ಈ ವೆಬಿನಾರ್ಗೆ ನಾನು ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಹಾಗೂ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನಮ್ಮ ಸನ್ಮಾನ್ಯ ಕುಲಪತಿಗಳಿಗೆ ನಾವು ತಿಳಿಸಿದಾಗ ಸನ್ಮಾನ್ಯ ಕುಲಪತಿಗಳು ಕಾರ್ಯಕ್ರಮದಿಂದಲೂ ಸಾಕಷ್ಟು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಹೊರಗಿನ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರತರವಾಗಿದ್ದರೂ ಸಹಿತ ಸಮಯಕ್ಕೆ ಸರಿಯಾಗಿ ತಮ್ಮ ಬಿಡುವನ್ನು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ. ಹಾಗಾಗಿ ಡಾಕ್ಟರ್ ಎಂ ಕೆ ನಾಯಕ್ ಸಾಹೇಬ್ರು, ಗೌರವಾನ್ವಿತ ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಸರಿಯಾಗಿ ನಡೆಸಿಕೊಳ್ಳಿಕ್ಕೆ ಸಾಕಷ್ಟು ನಮ್ಗೆ ಮಾರ್ಗದರ್ಶನವನ್ನು ನೀಡಿರುವಂತಹ ಡಾಕ್ಟರ್ ಬಿ ಹೇಮಲಾ ನಾಯಕ್ ಸಾಹೇಬ್ರು, ಡೀನ್ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮಹಾವಿದ್ಯಾಲಯ ಆವರಣದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಬಿ ಹೇಮಲಾ ನಾಯಕ್ ಸಾಹೇಬ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಶಿಕ್ಷಣ ನಿರ್ದೇಶಕರಾದಂತಹ ಡಾಕ್ಟರ್ ಎ ಎಸ್ ಕುಮಾರಸ್ವಾಮಿ ಸಾಹೇಬ್ರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿಯನ್ನು ನೀಡಿ ಅವರನ್ನ ಕೃಷಿ ಚಟುವಟಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಆದಷ್ಟು ಆಕರ್ಷಿತರನ್ನಾಗಿ ಮಾಡಬೇಕು ಅನ್ನೋದನ್ನು ಕೇಳಿಕೊಂಡಾಗ ಅವರು ಬಹಳ ಉತ್ಸುಕತೆಯಿಂದ ಒಪ್ಪಿಕೊಂಡು ಈ ಕೆಲಸವನ್ನು ನಾನು ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲರ ಪರವಾಗಿ ನಾನು ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತೆರನಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ
ನಿರೂಪಣೆ ಆಗ್ಲಿಕ್ಕೆ ತಮ್ಮೆಲ್ಲ ಶ್ರಮವನ್ನು ಹಾಕಿರುವಂತ ಈ ಕಾರ್ಯಕ್ರಮದ ಸಂಯೋಜಕರಾದಂತ ಡಾಕ್ಟರ್ ನಮ್ಮ ಮಿತ್ರರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್ ಬಿ ಅವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ತರನಾಗಿ ತಾವೆಲ್ಲ ವಿದ್ಯಾರ್ಥಿಗಳು ಪಾಲಕರು ನೀವಿಲ್ಲದೆ ಕಾರ್ಯಕ್ರಮವಿಲ್ಲ. ಕೇವಲ ನಾವು ನೋಡ್ತಾ ಇದೀವಿ ಐದು ನಿಮಿಷದಲ್ಲೇನೆ ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತಮ್ಮ ಈ ಉತ್ಸಾಹವನ್ನು ನಾವು ಮೆಚ್ಚುತ್ತಾ ಇದ್ದೀವಿ. ಇನ್ನು ಮುಂದೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿದ್ದೇವೆ. ಹಾಗಾಗಿ ತಾವೆಲ್ಲ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ತರನಾಗಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಲಾಗಿನ್ ಆಗಿದ್ದಾರೆ ಅವರಿಗೂ ಸಹಿತ ಮತ್ತು ಇನ್ನಿತರ ಜನರಲ್ ಪಬ್ಲಿಕ್ ಬೇರೆ 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 ಮೂಲಗಳಿಂದ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಬಂದಿರೋದು ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಾವು ಈಗ ವಿದ್ಯುಕ್ತವಾಗಿ ಆರಂಭ ಮಾಡ್ತಾ ಇದ್ದೀವಿ. ಇನ್ನು ತಮ್ಮ ಎಲ್ಲ ವೀಕ್ಷಕ ವೃಂದಕ್ಕೆ ನಾನು ತಿಳಿಸೋದೇನೆಂದ್ರೆ ಜೂಮ್ ಮೀಟಿಂಗ್ ಅಲ್ಲಿ ಕೇವಲ 100ಕ್ಕೆ ಮಾತ್ರ ಮಿತಿ ಇರೋದ್ರಿಂದ ನಮ್ಮ ಲೈವ್ ವೆಬ್ಸೈಟ್ ನಲ್ಲಿಯೂ ಸಹಿತ ನೀವು ಆ ಲಿಂಕ್ ಅನ್ನು ಉಪಯೋಗ ಮಾಡಿಕೊಂಡು ನಾವೇ ನಿನ್ನೆ ಕೊಟ್ಟಿದ್ವಲ್ಲ ಯೂಟ್ಯೂಬ್ ಅಲ್ಲಿ ಸಹಿತ ತಾವು ವೀಕ್ಷಣೆಯನ್ನು ಮಾಡಬಹುದು. ಅಲ್ಲಿನೂ ಒಂದು 5-10 ಸೆಕೆಂಡ್ ಅಷ್ಟೇ ಲೇಟ್ ಆಗುತ್ತೆ. ಎಲ್ಲ ಮಾಹಿತಿಯನ್ನು ಅದರಲ್ಲಿ ಲಭ್ಯವಿರೋದ್ರಿಂದ ತಾವು ದಯವಿಟ್ಟು ಅದನ್ನು ಸಹಿತ ಉಪಯೋಗ ಮಾಡ್ಕೊಳ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಉದ್ಘಾಟನೆ ನುಡಿಗಳನ್ನ ಆಡ್ಬೇಕಂತ ಡಾಕ್ಟರ್ ಎಂ ಕೆ ನಾಯ್ಕ ಸಾಹೇಬ್ರು ಗೌರವಾನ್ವಿತ ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಕೃಷಿ ಶಿಕ್ಷಣದ ಬಗ್ಗೆ ಮಾತನಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಡಾಕ್ಟರ್ ಕುಮಾರಸ್ವಾಮಿ ಅವರು, ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಶಿಕ್ಷಣ ನಿರ್ದೇಶಕರು, ಶಿಕ್ಷಣ ಕೇಳಿಸ್ತಾ ಇಲ್ವಾ ಸರ್? ಪರ್ಫೆಕ್ಟ್ಲಿ ಆಡಿಯಬಲ್. ಓಕೆ ಓಕೆ, ಬರುತ್ತಾ? ಮ್ಯೂಟ್ ಮಾಡ್ಬೇಕಲ್ವಾ? ದಯವಿಟ್ಟು ಎಲ್ಲಾ ವೀಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಬೇಕಾಗಿ ವಿನಂತಿ. ಎಲ್ಲರೂ ತಾವು ಮ್ಯೂಟ್ ಮಾಡಿದ್ರೆ ಇಲ್ಲಿ ಎಲ್ಲ ವಿಷಯಗಳನ್ನ ಬಹಳ ನೀಟಾಗಿ ತಮ್ಗೆ ಮನಮುಟ್ಟುವಂತೆ ತಿಳಿಸ್ಲಿಕ್ಕೆ ಸಹಾಯಕ ಆಗ್ತದೆ. ನಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ತದನಂತರದಲ್ಲಿ ತಮ್ಗೆ ಅವಕಾಶ ಇದೆ. ಮತ್ತೊಮ್ಮೆ ತಮ್ಗೆ ನಮಸ್ಕಾರ. ವಿಶೇಷವಾಗಿ ಇವತ್ತಿನ ದಿವಸ ಡಾಕ್ಟರ್ ಕುಮಾರಸ್ವಾಮಿ ಅವರು ನಮ್ಮ ಶಿಕ್ಷಣ ತಜ್ಞರು ನಮ್ ಜೊತೆಗಿದ್ದಾರೆ. ಈ ಒಂದು ಕೃಷಿ ಶಿಕ್ಷಣದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರಲ್ಲಿ ಏನು ಉದ್ಯೋಗ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸಮಯೋಚಿತವಾಗಿ ಸಂದರ್ಭಯೋಚಿತವಾಗಿ ಹಮ್ಮಿಕೊಂಡಂತ ನಮ್ಮ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿರುವಂತ ಡಾಕ್ಟರ್ ಹೇಮ್ಲಾ ನಾಯ್ಕ ಅವರಿಗೆ ಮತ್ತು ನಮ್ಮ ಯುವ ವಿಜ್ಞಾನಿಗಳಾದಂತ ಡಾಕ್ಟರ್ ನಾಗರಾಜಪ್ಪನವರು ಮತ್ತು ಮಲ್ಲಿಕಾರ್ಜುನ್ ಅವರು ಈ ಕಾರ್ಯಕ್ರಮವನ್ನ ತುರ್ತು ಸ್ಥಿತಿಯಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ ಮಾಡಬೇಕು ಸರ್. ವಿದ್ಯಾರ್ಥಿಗಳಿಗೆ ಇದು ಅವಶ್ಯಕತೆ ಇದೆ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟು ನಾವು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಮುಟ್ಟುವಂತೆ ನಾವು ಮುಂದೆ ಜನವರಿ ಫೆಬ್ರವರಿನಲ್ಲಿ ಮಾಡ್ತೀವಿ. ಹಾಗಾಗಿ ಇವತ್ತೇನಾದರೂ ಸ್ವಲ್ಪ ಕಡಿಮೆ ಜನಗಳಿಗೆ ಅವಕಾಶ ಆದರೆ ತೊಂದರೆ ಅಂತ ತಿಳ್ಕೊಬೇಡಿ. ಇವಾಗ ಶುರು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಸ್ವಲ್ಪ ಕೃಷಿಯ ಬಗ್ಗೆ, ಯಾಕಂದ್ರೆ ಕೃಷಿ ಶಿಕ್ಷಣ ಎಲ್ಲರಿಗೂ ಬಹಳ ಚೆನ್ನಾಗಿ ಪರಿಚಯದ ಶಿಕ್ಷಣ ಅಂತಂದ್ರೆ ಮೆಡಿಕಲ್ಲು ಇಂಜಿನಿಯರಿಂಗು ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಕೃಷಿ ಶಿಕ್ಷಣ ಅಂದ ತಕ್ಷಣ ಏನಪ್ಪ ನಮ್ಮ ಊರಲ್ಲಿ ಮಾಡೋ ಕೃಷಿ, ಅಲ್ಲಿ ಅವರ ಎದುರಿಗೆ ಚಿತ್ರ ಬರೋದೇ ಓ ಗದ್ದೆನಲ್ಲಿ ಏನೋ ಕೆಲಸ ಮಾಡ್ಬೇಕಾಗ್ತದೆ, ಆ ತರದ ಒಂದು ಹೊಲದ ಪರಿಚಯ ಆಗ್ತದೆ. ಆದ್ರೆ ತಿಳ್ಕೊಂಡಿರೋದು ಕರೆಕ್ಟೇ ಇದೆ. ಆದ್ರೆ ನಾನೀಗ ಹೇಳ್ತಾ ಇರೋ ವಿಷಯ ಅಂತಂದ್ರೆ ಕೃಷಿಯ ಶಿಕ್ಷಣದ ಬಗ್ಗೆ ಸಾಕಷ್ಟು ಜನರಿಗೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿನಲ್ಲಿ ಇರಬಹುದು, ಬೇರೆ ಬೇರೆ ಹಂತದಲ್ಲಿ ಪರಿಚಯ ಇಲ್ಲ, ತುಂಬಾ ಕಡಿಮೆನೇ ಇದೆ ಪರಿಚಯ. ಹಾಗಂತೇಳಿ ಕೃಷಿ ಶಿಕ್ಷಣಕ್ಕೆ ಬರುವವರ ಸಂಖ್ಯೆ ಏನು ಕಡಿಮೆ ಇಲ್ಲ, ಬೇಕಷ್ಟು ಸ್ಪರ್ಧೆ ಇದೆ. ಆದರೂ ಕೂಡ ನಾನು ಕೃಷಿ ಬಗ್ಗೆ ಒಂದು ಸಣ್ಣ ಒಂದು ಹಿನ್ನೆಲೆಯನ್ನ ಕೊಟ್ಟು
ಯಾಕೆ ಹೇಗೆ ಕೃಷಿ ಶಿಕ್ಷಣ ಆರಂಭವಾಯಿತು ಮತ್ತು ಈಗಿನ ಪರಿಸ್ಥಿತಿ ಏನಿದೆ ಮತ್ತು ಅವರಿಗೆ ಸ್ವಲ್ಪದರಲ್ಲಿ ಉದ್ಯೋಗಾವಕಾಶ ಏನೇನು ಸಿಗ್ತದೆ ಅನ್ನೋದನ್ನ ಒಂದು 20-25 ನಿಮಿಷದಲ್ಲಿ ಹೇಳ್ತೀನಿ. ತದನಂತರ ನಮ್ಮ ಶಿಕ್ಷಣ ತಜ್ಞರು ಅದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಡ್ತಾರೆ. ತಮ್ಮದೇನೇ ಪ್ರಶ್ನೆಗಳಿದ್ರೆ ಕೊನೆಯಲ್ಲಿ ಕೇಳಕ್ಕೆ ಅವಕಾಶ ಇದೆ. ನಾನು ಕೆಲವು ಸ್ಲೈಡ್ಗಳ ಮೂಲಕ ಕೊಡ್ತಾ ಇದ್ದೇನೆ. ನೆಕ್ಸ್ಟ್, ಕೃಷಿ ಬಗ್ಗೆ ಹೇಳ್ಬೇಕಂತಂದ್ರೆ ಇವತ್ತು ಕೃಷಿಯ ಉತ್ಪಾದನೆ ನಾವು ಒಂದು ಕಾಲದಲ್ಲಿ 1960ರಲ್ಲಿ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತ ಒಂದು ವೇಳೆ ಇತ್ತು. ಆಹಾರಕ್ಕಾಗಿ ಹಾಹಾಕಾರ ಇತ್ತು. ಹೊರದೇಶ ಬೇರೆ ದೇಶಗಳಾದಂತ ಅಮೇರಿಕದಿಂದ ನಾವು ಆಹಾರವನ್ನ ಇಂಪೋರ್ಟ್ ಮಾಡ್ಕತ್ತಿದ್ವಿ. ವಿ ಆರ್ ಇಂಪೋರ್ಟಿಂಗ್ ಫುಡ್ ಫ್ರಮ್ ಅಮೇರಿಕಾ ಅಂಡ್ ದಟ್ ವಾಸ್ ಮೇನ್ಲಿ ವೀಟ್. ಅಂತ ಒಂದು ಭಿಕ್ಷಾ ಪಾತ್ರೆಯನ್ನು ಹಿಡಿದಂತ ಒಂದು ಕಾಲ ಇತ್ತು. ತದನಂತರ ಈಗ 70 ವರ್ಷಗಳ ನಮ್ಮ ಏನು ಸ್ವಾತಂತ್ರ್ಯ ನಂತರದ ಪಯಣದಲ್ಲಿ ಸಾಕಷ್ಟು ಉತ್ಪಾದನೆ ಆಗಿದೆ. ಹಾಗೆ ಹೇಳ್ಬೇಕಂತಂದ್ರೆ ನಾವೇನು ಯಾವ ದೇಶದಿಂದ ನಾವು ಆಹಾರವನ್ನ ಇಂಪೋರ್ಟ್ ಮಾಡ್ಕತ್ತಿದ್ವಿ ಅದೇ ದೇಶಕ್ಕೆ ಇವತ್ತು ನಾವು ಆಹಾರವನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇರುವಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ. ಆಹಾರ ಉತ್ಪಾದನೆಯಲ್ಲಿ ನಾವು 50 ಮಿಲಿಯನ್ ಟನ್ ಇದ್ದವರು ಇವತ್ತು 295 ಮಿಲಿಯನ್ ಟನ್, ಹೆಚ್ಚು ಕಡಿಮೆ 6 ಪಟ್ಟು. ವಿಶೇಷವಾಗಿ ನಮ್ಮ ತರಕಾರಿ ಹಣ್ಣಿನ ಒಂದು ಇದರಲ್ಲಿ 6 ಪಟ್ಟು ಜಾಸ್ತಿ ಆಗಿದೆ. ಅಂದ್ರೆ 325 ಮಿಲಿಯನ್ ಟನ್ ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದೆ. ಪ್ರಪಂಚದಲ್ಲಿ ನಮ್ಮ ಸ್ಥಾನ ಆ ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಇನ್ನು ಹಾಲಿನ ಬಗ್ಗೆ ಹೇಳ್ಬೇಕಂತಂದ್ರೆ ಹಾಲಿನ ಉತ್ಪಾದನೆಯಲ್ಲಿ ನಮ್ದು ಈಗ 6 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ನಮಗೆ 180 ಮಿಲಿಯನ್ ಟನ್ ಹಾಲಿನ ಉತ್ಪಾದನೆ ಆಗಿದ್ದು ಹಾಲಿನ ಹೊಳೆ ನಮ್ಮ ದೇಶದಲ್ಲಿ ಇದೆ. ಕುರಿಯನ್ ಅವರ ನೇತೃತ್ವದಲ್ಲಿ ಆಪರೇಷನ್ ಫ್ಲಡ್ ಅಂತ ಹೇಳ್ತೀವಿ, ಆ ತರ ವೈಟ್ ರೆವಲ್ಯೂಷನ್ ಬಿಳಿಯ ಕ್ರಾಂತಿ ಅಂತೀವಿ. ಹಾಗೇನೆ ನಾವು ಈ ಕಾಳು ಆಹಾರ ಧಾನ್ಯದಲ್ಲಿ ಹಸಿರು ಕ್ರಾಂತಿ ಅಂತೀವಿ. ಆಮೇಲೆ ಎಗ್ ಪ್ರೊಡಕ್ಷನ್, ಇವತ್ತು ನಮ್ಗೆ ಕೋಳಿ ಮೊಟ್ಟೆ ಇವೆಲ್ಲ ನೋಡಿದ್ರೆ ಸಾಧಾರಣ 27 ಪಟ್ಟು ಜಾಸ್ತಿ ಆಗಿದೆ. ಹಾಗೇನೆ ಎಲ್ಲ ಇದರಲ್ಲೂ ಕೂಡ ಜಾಸ್ತಿ ಆಗಿದೆ. ಕೆಲವೊಂದು ಬೆಳೆ ಈಗ ಬೇಳೆಕಾಳಿನಲ್ಲೂ ಕೂಡ ಸುಮಾರು 24 ಮಿಲಿಯನ್ ಟನ್ ನಾವು ಬೆಳೀತಾ ಇದ್ದೀವಿ. ಏನಂತಂದ್ರೆ ಎಣ್ಣೆಕಾಳು ಕೆಲವು ಪ್ರೋಟೀನ್ ವಿಷಯಕ್ಕೆ ಬಂದ್ರೆ ನಮಗಿನ್ನು ಕಡಿಮೆ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 2013 ನಮ್ಮ ದೇಶದ ಇತಿಹಾಸದಲ್ಲಿ ಪಾರ್ಲಿಯಮೆಂಟ್ನಲ್ಲಿ ನಾವು ಆಹಾರ ಭದ್ರತೆಯ ಆಕ್ಟ್ ಅನ್ನು ಕೂಡ ಪಾಸ್ ಮಾಡಿದ್ವಿ. ಪಾಸ್ಡ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇನ್ 2013. ದಟ್ ಈಸ್ ಎ ವೆರಿ ಹಿಸ್ಟೋರಿಕಲ್ ಹಿಸ್ಟೋರಿಕಲ್ ಇನ್ ದ ಸೆನ್ಸ್ ದ 80 crore people ವಿ ಆರ್ ಗೋಯಿಂಗ್ ಟು ಫೀಡ್ 80 crore people ಥ್ರೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎನ್ನುವ ಒಂದು ವಾಗ್ದಾನವನ್ನು ಮಾಡಿ ಆ ವಾಗ್ದಾನದ ಪ್ರಕಾರ ಇವತ್ತು ನಾವು ಮಿಡ್ ಡೇ ಮೀಲ್ ಇರ್ಬೋದು, ಶಾಲಿನಲ್ಲಿ ಮಿಡ್ ಡೇ ಮೀಲು, ಹಳ್ಳಿನಲ್ಲಿ ಬಿಲೋ ಪವರ್ಟಿ ಲೈನ್, ಎಬೋವ್ ಪವರ್ಟಿ ಲೈನ್ ಎಲ್ಲ ಸೆಕ್ಷನ್ಸ್ಗೂ ಕೂಡ ಆಹಾರವನ್ನ ಕೊಡಬಲ್ಲ ತಾಕತ್ತು. 80 ಕೋಟಿ ಜನರಿಗೆ ನಾವು ಆಹಾರ ಕೊಡ್ತೀವಿ ಎಂಬ ಒಂದು ತಾಕತ್ತನ್ನ ತೋರಿಸಿದ್ದು ಕೂಡ ನಮ್ಮ ರೈತರ ಒಂದು ನಿರಂತರ ಪರಿಶ್ರಮ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತೀವಿ, ಇಟ್ ಹ್ಯಾಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ದ ಫಾರ್ಮರ್ ಸ್ಟಿಲ್, ಪೊಲಿಟಿಕಲ್ ವಿಲ್ ಅಂಡ್ ಸೈಂಟಿಫಿಕ್ ಸ್ಕಿಲ್ ಅಂತೀವಿ. ಫಾರ್ಮರ್ ಸ್ಟಿಲ್, ಪೊಲಿಟಿಕಲ್ ವಿಲ್ ಅಂಡ್ ಸೈಂಟಿಫಿಕ್ ಸ್ಕಿಲ್ ಅಂತ ಅಂದ್ರೆ ರೈತರ ನಿರಂತರ ಪರಿಶ್ರಮ, ಹಾಗೇನೆ ಸರ್ಕಾರದ ಒಂದು ಇಚ್ಛಾಶಕ್ತಿ ಮತ್ತು ವೈಜ್ಞಾನಿಕ ಕೌಶಲ್ಯ. ಈ ವೈಜ್ಞಾನಿಕ ಕೌಶಲ್ಯ ಅಂದ ತಕ್ಷಣ ಕೃಷಿ ಶಿಕ್ಷಣ ಬರ್ತದೆ. ಅಲ್ಲಿಗೆ ಇವತ್ತು ನಾವು ಹೇಳ್ಬೇಕಂತಂದ್ರೆ ಸಾಧಾರಣ ಒಂದು 52,000 ಕೋಟಿ ರೂಪಾಯಿನ ಅಕ್ಕಿಯನ್ನು ಹೊರದೇಶಗಳಿಗೆ ಕಳಿಸ್ತಾ ಇದ್ದೀವಿ. ಅದರಲ್ಲೂ ಪರಿಮಳ ಅಕ್ಕಿ ಅಂತ ಹೇಳ್ತೀವಿ, ತಮಗೆಲ್ಲ ಗೊತ್ತಿದೆ ಸುವಾಸನೆಯ ಅಕ್ಕಿ ಬಾಸ್ಮತಿ ಅಕ್ಕಿ. ಇವತ್ತು ಸಾಧಾರಣ ಒಂದು 39,000 ಕೋಟಿ ರೂಪಾಯಿನ ಅಕ್ಕಿ ಪಂಜಾಬ್ ಹರಿಯಾಣದಿಂದ ಬೆಳೆದದ್ದು ಹೊರದೇಶಗಳಿಗೆ ಹೋಗ್ತದೆ. ಇವು ಕೂಡ ಸಾಧನೆಯ ಒಂದು ನೋಟ ಅಂತ ಹೇಳಕ್ ಇಷ್ಟಪಡ್ತೇನೆ. ಆದ್ರೆ ಹೀಗೆ ಹೇಳದಷ್ಟಕ್ಕೆ ಎಲ್ಲವೂ ನಮ್ಮಲ್ಲಿ ಕೃಷಿನಲ್ಲಿ ಸರಿ ಇದೆ ಅಂತ ಹೇಳ್ತೀವ? ಇಲ್ಲ. ಹೇಳ್ಬೇಕಂತಂದ್ರೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತೀವಿ, ಅಂದ್ರೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳುವಾಗ ಆ ಮಾನವ ಅಭಿವೃದ್ಧಿ ಸಂಕೇತ ಎಷ್ಟಿದೆ? 189 ದೇಶಗಳಲ್ಲಿ ನಮ್ಮ ಮಾನವ ಅಭಿವೃದ್ಧಿ ಸಂಕೇತ 130 ಇದೆ. ಅದು ಒಂದು ಒಳ್ಳೆ ಆರೋಗ್ಯಕರ ಬೆಳವಣಿಗೆ ಏನಲ್ಲ, ಇನ್ನು ನಾವು ಮೇಲೆ ಬರಬೇಕಿತ್ತು.
ಅಲ್ವಾ? ಹಾಗೆಯೇ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಮಟ್ಟದಲ್ಲಿ ಹಸಿವಿನ ಸಂಕೇತದಲ್ಲಿ 119 ದೇಶಗಳಲ್ಲಿ 102 ಇದೀವಿ. ನಮ್ಮಲ್ಲಿ ಇನ್ನೂ ಈಗಲೂ ಕೂಡ ಬಿಲೋ ಪವರ್ಟಿ ಲೈನ್ ಪಾಪ್ಯುಲೇಷನ್ ಅಂತ ಹೇಳ್ತೀವಲ್ಲ, ನಮಗೆ ಕಾಣಿಸ್ಬಹುದು ಇಲ್ಲಿ 26% ಇದೆ. ನಮ್ಮ ಲಿಟ್ರೆಸಿ ರೇಟಿಗೆ 70%, ಇನ್ನೂ ಜಾಸ್ತಿ ಆಗ್ಬೇಕಾಗಿದೆ. ನಮ್ಮ ಜೀವನದ ಒಂದು ಭಾಗ ಅಂದ್ರೆ ಎಷ್ಟು ವರ್ಷ ನಾವು ಬದುಕ್ತೀವಿ ಅಂತಂದ್ರೆ 62.3 ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇಷ್ಟೆಲ್ಲ ಇದ್ರು ಕೂಡ ನಮ್ಮಲ್ಲಿ ಇನ್ನೂ ಕೂಡ ಕೆಲವೊಂದ್ಸರಿ ಹಿಡನ್ ಹಂಗರ್ ಅಂತೀವಿ, ಅಂದ್ರೆ ಹಸಿವೆ ಇದ್ದಂಗ ಅನ್ಸಲ್ಲ, ಆದ್ರೆ ವ್ಯಕ್ತವಾಗದ ಹಸಿವಿದೆ. ಹಿಡನ್ ಹಂಗರ್ ಅಂದ್ರೆ ವ್ಯಕ್ತವಾಗದ ಅವ್ಯಕ್ತವಾದಂತ ಒಂದು ಹಂಗು ಹಸಿವೆ ಅಂತಂದ್ರೆ ಪ್ರೋಟೀನು ಅಥವಾ ಫ್ಯಾಟ್ಸು ಇವೆಲ್ಲ ಇರ್ಲಿಲ್ಲ ಅಂದ್ರೆ ಮನುಷ್ಯ ಸಹಜವಾಗಿ ಬೆಳಿಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮಲ್ಲಿ ಸುಮಾರು 20% ಮಕ್ಕಳು ಅಂಡರ್ ವೇಟ್, ಅಂದ್ರೆ ತೂಕ ಕಡಿಮೆ ಇದೆ ಅವ್ರದ್ದು. ತೂಕ ಕಡಿಮೆ ಇದೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗೋದಿಲ್ಲ. ಅದರಂತೆ ಫ್ಯಾಟ್ ಕೂಡ, ಆಯಿಲ್, ಕೊಬ್ಬಿನ ಅಂಶ ಎಲ್ಲವೂ ಬೇಕಾಗ್ತದೆ. ಇವು ಸ್ವಲ್ಪ ಅದಕ್ಕೆ ನಾವು ಹೇಳ್ತೀವಿ, ವಿ ಕೆನಾಟ್ ಬಿಲ್ಡ್ ಎ ಡೆವಲಪ್ಡ್ ಇಂಡಿಯಾ ಆನ್ ದ ಸೋಲ್ಜರ್ಸ್ ಆಫ್ ಎ ಸ್ಟಂಟೆಡ್ ಅಂಡ್ ವೇಸ್ಟೆಡ್ ಚಿಲ್ಡ್ರನ್. ಅಂದ್ರೆ ನಾವು ಅಭಿವೃದ್ಧಿ ಆಗ್ಬೇಕು ಅನ್ನುವ ಒಂದು ತರಾತುರಿನಲ್ಲಿ ಇಂಥ ಒಂದು ಹೆಗಲ ಮೇಲೆ ನಾವು ಅಭಿವೃದ್ಧಿ ಮಾಡಿಸೋದು ಕಷ್ಟ. ಹಾಗಾಗಿ ಇವೆಲ್ಲವೂ ಕೂಡ ನಾವು ಗಣನೆ ತೆಗೆದುಕೊಳ್ಬೇಕಾಗ್ತದೆ. ಈಗ ಮೊದಲು 1960 ನಾವು ಏನು ಗ್ರೀನ್ ರೆವಲ್ಯೂಷನ್, 70 ಆದ್ಮೇಲೆ ಬಯೋಟೆಕ್ನಾಲಜಿಕ್ ಬಿಟಿ ಕಾಟನ್ ಅಂತ ಹೆಸರು ಕೇಳಿರ್ತೀರಿ, ಕುಲಾಂತರ ತಳಿಗಳಂತ ಹತ್ತಿ ತಳಿಗಳು. ಈಗ ಟೆಕ್ನಾಲಜಿ ಕನ್ವರ್ಜೆನ್ಸ್ ಅಂತ 21ನೇ ಶತಮಾನದಲ್ಲಿ ಆ ಯುಗದಲ್ಲಿ ಸಾಕ್ತಾ ಇದ್ದೇವೆ. ನೆಕ್ಸ್ಟ್ ಬರಲ್ವಾ? ಹಾ, ಈಗ ನಮ್ಮ ಕೃಷಿನಲ್ಲಿ ಬಹಳ ಸವಾಲುಗಳಿದ್ದಾವೆ. ದರ್ ಆರ್ ಸೆವರಲ್ ಚಾಲೆಂಜಸ್. ಫಾರ್ ಎಕ್ಸಾಂಪಲ್, ಹಳ್ಳಿನಲ್ಲಿ ಇನ್ನೂ ರೈಸಿಂಗ್ ಡಿಸ್ಟ್ರೆಸ್ ಅಂದ್ರೆ ಫಾರ್ಮರ್ಸ್ದು, ಅಲ್ಲಲ್ಲಿ ನಾವು ಕೇಳ್ತಾ ಇದ್ದೇವೆ ಆತ್ಮಹತ್ಯೆ. ಲ್ಯಾಂಡ್ ಅಂಡ್ ವಾಟರ್ ಪ್ರಾಬ್ಲಮ್ಸ್, ಯಾಕಂದ್ರೆ ಈಗ ನೀರು ಸಾಕಷ್ಟು ಸಿಗ್ತಾ ಇಲ್ಲ. ಲ್ಯಾಂಡ್ ಈಸ್ ಎ ವೆರಿ ಪ್ರೆಸಿಯಸ್ ರಿಸೋರ್ಸ್, ಅಂತ ಒಂದು ಸಂಪನ್ಮೂಲ ನಮ್ಮಲ್ಲಿ ಕ್ಷೀಣಿಸ್ತಾ ಇದೆ. ಆಮೇಲೆ ಫಾರ್ಮ್ ಸೈಜ್, 1970 ಪ್ರತಿಯೊಬ್ಬರಿಗೆ ಪರ್ ಕ್ಯಾಪಿಟ ಅವೈಲೇಬಿಲಿಟಿ 2 ಹೆಕ್ಟರ್ ಮೇಲಿತ್ತು. 2000 ಅದು 1 ಹೆಕ್ಟರ್ ಬಂತು. ಈಗ ನೋಡಿದ್ರೆ ಸಾಧಾರಣ 0.5 ಹೆಕ್ಟರ್ ಬಂದಿದೆ. ಅಂದ್ರೆ ಫಾರ್ಮ್ ಸೈಜು ಈ ಹಿಡುವಳಿ ಕಡಿಮೆ ಆದಷ್ಟು ಅದು ಕಲ್ಟಿವೇಷನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಜಂಜಾಟ ಇರ್ತದೆ. ಹಂಗಾಗಿ ಸ್ಲೋ ರಿಡಕ್ಷನ್ನು, ಆಮೇಲೆ ಲೇಬರ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ನಮ್ಮಲ್ಲಿ. ಆಮೇಲೆ ಈಗ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಇಂಡಸ್ಟ್ರಿಗೆಲ್ಲ ನಮ್ದು ಲ್ಯಾಂಡ್ ಹೋಗ್ತಾ ಇದೆ. ಕ್ಲೈಮೇಟ್ ಹವಾಮಾನದಲ್ಲಂತೂ ವಿಪರೀತವಾದಂತ ಬದಲಾವಣೆ ಆಗಿದೆ. ಆಮೇಲೆ ಈಗಿನ ತಾವು ಕೇಳಿ ನೋಡ್ತಾ ಇದ್ದೀರಿ, ಕೋವಿಡ್ ಬಂದಿದೆ. ಎಲ್ಲಿಂದ ಬಂತು ಇದು? ಅದೇ ತರದ ವೈರಸ್ಸು ನಮ್ಮ ಸಸ್ಯಕ್ಕೂ ನಮ್ಮ ಬೆಳೆಗಳಿಗೂ ಬರ್ತದೆ, ನಮ್ಮ ಅನಿಮಲ್ ಇವತ್ತು ನಮ್ಮ ಹಸುಗಳಿಗೂ ಕೂಡ ಬರ್ತದೆ, ಮನುಷ್ಯರಿಗೂ ಕೂಡ ಬರ್ತದೆ. ಎಲ್ಲಾ ಸೇರಿದ್ರೆ ಏನೋ ಒಂಥರದ ಭಯದ ವಾತಾವರಣನು ಇದೆ. ಈಗ ಕರೋನಾ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ಸಣ್ಣ ವೈರಸ್ಸು. ಆ ವೈರಸ್ ಅನ್ನ ನೀವು ನೋಡ್ಬೇಕಂತಂದ್ರೆ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಅದನ್ನ ನೋಡುವಂತ ಭಾಗ್ಯ ಸಿಗ್ತದೆ. ಆದ್ರೆ ಅಂತ ಒಂದು ಸಣ್ಣ ವೈರಸ್ಸು ಇಡೀ ಪ್ರಪಂಚಕ್ಕೆ ಭೀತಿಯನ್ನ ಹುಟ್ಟಿಸ್ಬಿಟ್ಟಿದೆ. ಇದು ಕೂಡ ಅಗ್ರಿಕಲ್ಚರ್ಗೂ ಕೂಡ ಹೊಡ್ತಾ ಬಂದಿದೆ. ಅಂಥದೇ ವೈರಸ್ ನಮ್ಮ ಸಸ್ಯಗಳಿಗೂ ಕೂಡ ಬೆಳೆಗಳಿಗೂ ಕೂಡ ಬರ್ತಾ ಇದ್ದಾವೆ. ಇಂಥವೆಲ್ಲ ಗಮನ ಹಾಕಿದ್ರೆ ಸವಾಲುಗಳು ಬಹಳ ಇದಾವೆ. ನೆಕ್ಸ್ಟ್. ಆದ್ರೂ ಕೂಡ ಕೃಷಿನಲ್ಲಿ ಬಹಳ ಬದಲಾವಣೆ ಆಯ್ತು. 1960 ನಾವು ಗ್ರೀನ್ ರೆವಲ್ಯೂಷನ್ ಅಂತೀವಿ, ಇವತ್ತು ನಾವು ಜೀನ್ ರೆವಲ್ಯೂಷನ್ ಅಂತೀವಿ. ಜೀನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪಿ ಯು ಸಿ ನಲ್ಲಿ ಓದ್ತಾ ಇರುವಾಗ ನೀವು DNA ಬಗ್ಗೆ ಓದಿರ್ತೀರಿ. ಅಂದ್ರೆ ನಮ್ಮ ಜೀವ ಕಣಗಳು, ಅಣುಗಳು. ಆ ಅಣುಗಳ ಸಂಶೋಧನೆ ಆಗಿರೋದ್ರಿಂದ ಇವತ್ತು ತಾವು ಕೇಳಿರ್ತೀರಿ BT cotton ಬಂದಿದೆ, BT ಹತ್ತಿ ಅಲ್ವಾ? ಅದೇ ತರ ನಮ್ಮ ದೇಶದಲ್ಲಿ ಬರೀ BT ಹತ್ತಿ ಬಂದಿದೆ, ಆದ್ರೆ ಬೇರೆ ದೇಶಗಳಲ್ಲಿ ಈ ಕೆನೋಲಾ, ಸ್ಕ್ವಾಶು, ಹಲೋ ಕೇಳಿಸ್ತಾ ಇದೆಯಾ? ಕಲ್ಲಂಗಡಿ ಹಣ್ಣು, ಆಮೇಲೆ ಈ ನಿಮ್ಮ ಸೋಯಾಬೀನು, ಬೇರೆ 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 ಬೆಳೆಗಳಲ್ಲೂ ಕೂಡ ಇವತ್ತು ಕುಲಾಂತರ ತಳಿಗಳು ಬಂದಿದೆ. ಯಾಕೆ ಆ ಕುಲಾಂತರ ತಳಿ ಬಂತು ಅಂತಂದ್ರೆ ಎಲ್ಲಿಂದೋ ತಗೊಂಡಂತ ಜೀನನ್ನ ಈಗ ನಾವೇನ್ ಮಾಡ್ತೀವಿ, ಈಗ ನನ್ಗೆ ಯಾವ ಜೀನ್ ಬಂದಿದೆ, ನನ್ನ ತಂದೆ ತಾಯಿಯಿಂದ ನನಗೆ ಜೀನ್ ಬಂದಿದೆ, ಅದು ಸಾಧ್ಯತೆ. ಹಾಗೇನೆ ನಿಮ್ಗೆಲ್ಲರಿಗೂ ನಿಮ್ ತಂದೆ ತಾಯಿಯಿಂದ ಬಂದಿರ್ತದೆ. ಆದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಯಾವುದೋ ಒಂದು ಸಣ್ಣ ಬ್ಯಾಕ್ಟೀರಿಯಾದನ್ನ ತಗೊಂಡ್ ಬಂದು ಅದನ್ನ ಕಪ್ಪೆಗೆ ಹಾಕೋದು, ಕಪ್ಪೆದನ್ನ ತಂದ್ಬಿಟ್ಟು ಸಸಿಗೆ ಹಾಕೋದು, ಸಸಿಯಿಂದ ತಗೊಂಡ್ ಬಂದ್ಬಿಟ್ಟು ಇಲಿಗೆ ಹಾಕೋದು. ಅಂದ್ರೆ ಹಾರಿಜಾಂಟಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಜೀನ್ಗಳನ್ನ ಎಲ್ಲಿ ಬೇಕಾದ್ರೂ ಶಟಲ್ ಮಾಡ್ಬೋದು. ಬೀಡಿ ಅಂಗಡಿನಲ್ಲಿ ಕೂಡ ಇವತ್ತು
ಜೀನ್ಗಳು ಸಿಗುವಂತ ಕಾಲ ಬರ್ತಾ ಇದೆ ಅಂತ ಒಂದು ಇದು ಅಂತ ಒಂದು ಅಡ್ವಾನ್ಸ್ಮೆಂಟ್ ಪ್ರಗತಿಗೂ ಹೋಗಿದೀವಿ. ಆದ್ರೆ ಅದರಲ್ಲಿ ಕೆಲವು ನಿಶ್ಚಯವಾಗಿ ತೊಂದರೆಗಳು ಇದಾವೆ. ಹಾಗೇನೆ ಆಹಾರ ಭದ್ರತೆಯಿಂದ ಇವತ್ತು ನಾವು ಪೋಷಕಾಂಶ ಭದ್ರತೆ ಕಡೆಗೆ ಅಥವಾ ಎಂತ ಆಹಾರ ಇತ್ತು ಚೆನ್ನಾಗಿತ್ತು ಆಹಾರ ಅಂತ ಹೇಳ್ತೀವಿ, ಆದ್ರೆ ಈಗ ಅದು ಎಷ್ಟು ಕ್ವಾಲಿಟಿ ಇದೆ, ಅದು ಗುಣಮಟ್ಟ ಇದೆಯಾ, ನಾವು ತಿನ್ನುವ ಆಹಾರ ಚೆನ್ನಾಗಿದೆಯಾ, ಅದ್ರಲ್ಲಿ ಕೀಟನಾಶಕ ಇದೆಯಾ, ಅದ್ರಲ್ಲಿ ಪ್ರೋಟೀನ್ ಇದೆಯಾ, ಅಥವಾ ಬರೀ ಅನ್ನ ತಿಂತ ಇದೀವ ಆ ತರ. ಹಂಗಾಗಿ ಪ್ರೈಮರಿ ಅಗ್ರಿಕಲ್ಚರ್ ಅಂದ್ರೆ ಬರೀ ಪ್ರೊಡಕ್ಷನ್ ಇತ್ತು, ಈಗ ಆಗಲ್ಲ. ಈಗ ನಾವು ಅದಕ್ಕೆ ಮೌಲ್ಯವರ್ಧನೆ ಏನು, ಅದರ ಸಂಸ್ಕರಣೆ ಏನು, ಬರೇ ಇಲ್ಲಿವರೆಗೆ ನಾವು ಸ್ಟಾರ್ಚ್ ಸ್ಟಾರ್ಚ್ ಅಂದ್ರೆ ಏನು ಪಿಷ್ಟ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ತಿಂತಿದ್ವಿ. ಆದ್ರೆ ಕಾರ್ಬೋಹೈಡ್ರೇಟ್ ನಿಂದ ಕೆಲಸ ಆಗೋದಿಲ್ಲ, ಹೊಟ್ಟೆ ತುಂಬುತ್ತದೆ ಆದ್ರೆ ಇನ್ನೂ ಹಸಿವಿರ್ತದೆ. ಅದಕ್ಕೆ ನಾವು ಹೇಳ್ತೀವಿ ಹಿಡನ್ ಹಂಗರ್ ಅಂತ. ಅದಕ್ಕಾಗಿ ಈ ಸ್ಟಾರ್ಚ್ ಇಂದ ನಾವು ಈಗ ಪ್ರೋಟೀನ್ ಕಡೆಗೆ ವಿಟಮಿನ್ ಕಡೆಗೆ ಮಿನರಲ್ ಕಡೆಗೆ ಅದ್ರ ಕಡೆ ಲಕ್ಷ್ಯ ಹಾಕ್ಬೇಕಾಗಿದೆ. ಮೊದಲು ಸ್ವಲ್ಪ ಕೆಮಿಕಲ್ ಫಾರ್ಮಿಂಗ್ ಜಾಸ್ತಿ ಕೊಟ್ಟಿವಿ ಈ ರಾಸಾಯನಿಕ ಅಂತೇಳಿ, ಈಗ ಆಗೋದಿಲ್ಲ. ಈಗ ಅದು ನಮ್ಗೆ ಒಂಥರ ಸುಸ್ಥಿರ ಕೃಷಿ ಆಗ್ಬೇಕು, ಅದು ಇಕೋ ಫ್ರೆಂಡ್ಲಿ ಇರಬೇಕು, ನಮ್ಗೆ ಸಹಜವಾಗಿ ನಮ್ಮ ನೇಚರ್ಗೆ ನಮ್ಮ ನೈಸರ್ಗಿಕವಾಗಿ ಸರಿಹೊಂದುವಂತ ಒಂದು ಬೇಕಾಗಿದೆ ಅಗ್ರಿಕಲ್ಚರ್. ನೆಕ್ಸ್ಟ್, ಈಗ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಹುಶಃ ತಾವು ಕೇಳಿರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ದೇಶದಲ್ಲಿ ಶುರುವಾಗಿದ್ದು ಮೊದಲ ಕೃಷಿ ವಿಶ್ವವಿದ್ಯಾಲಯ 1960ರಲ್ಲಿ. ಆ ವಿಶ್ವವಿದ್ಯಾಲಯದ ಹೆಸರು ಪಂತನಗರದಲ್ಲಿ ಇದೆ, ಉತ್ತರ ಕಾಂಡದ ಉತ್ತರಾಂಚಲ ಅಲ್ವಾ, ಅಲ್ಲಿ ಪಂತನಗರದಲ್ಲಿ ಇದೆ ನೈನಿತಾಲ್, ಅಲ್ಲಿ ಮೊದಲ ಕೃಷಿ ವಿಶ್ವವಿದ್ಯಾಲಯ ಶುರುವಾಯಿತು. ಈಗ ನೀವು ಎಷ್ಟಾಗಿದೆ ಅಂತ ಕೇಳಿರಬಹುದು. ಈಗ ನಮ್ಮ ಬೆಂಗಳೂರಿನಲ್ಲಿ ಶುರುವಾಗಿದ್ದು 1966ರಲ್ಲಿ ಮೊದಲ ಕೃಷಿ ವಿಶ್ವವಿದ್ಯಾಲಯ, ಮೊದಲಾಗಿ ನಮ್ಮದು ರಾಜ್ಯದಲ್ಲೂ ಒಂದಿತ್ತು ಮೊದಲು. ಈಗ ನಮ್ಮಲ್ಲಿ 6 ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ, ಆದ್ರೆ ಒಟ್ಟಾರೆ ರಾಷ್ಟ್ರದಲ್ಲಿ 77 ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ. 77 ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು 67 ವಿಶ್ವವಿದ್ಯಾಲಯಗಳು, 4 ಡೀಮ್ಡ್ ಯೂನಿವರ್ಸಿಟಿ ಅಂತೀವಿ, ಈಗ IARI ಅಂತ ಕೇಳ್ತೀವಿ, ಅದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇಂಟು, ಅದು ಡೀಮ್ಡ್ ವಿಶ್ವವಿದ್ಯಾಲಯ, ಅಲ್ಲಿನೂ ಕೂಡ ಡಿಗ್ರಿ ಕೊಡ್ತಾರೆ ಪೋಸ್ಟ್ ಗ್ರಾಜುಯೇಟ್. ಹಾಗೇನೆ ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ 4 ಇದ್ದಾವೆ. ಅದು ಬಿಟ್ಟು ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಅಗ್ರಿಕಲ್ಚರ್ ಫ್ಯಾಕಲ್ಟಿ ಅಣ್ಣಾಮಲಾಯಿ ಇಲ್ಲೆಲ್ಲ ಇದಾವೆ, ಇವೆಲ್ಲ ಸೇರಿ 77 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದಾವೆ. ಅದರಲ್ಲಿ ಸುಮಾರು 45,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 45,000ರಲ್ಲಿ 28,000 ಅಂಡರ್ ಗ್ರಾಜುಯೇಟ್ ಅಂದ್ರೆ BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಎಂಜಿನಿಯರಿಂಗ್, ಹೋಮ್ ಸೈನ್ಸ್. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ ಬರೀ ಕೃಷಿ ಅಷ್ಟೇ ಬರೋದಿಲ್ಲ, ಅಲ್ಲಿ ತೋಟಗಾರಿಕೆ ಬರ್ತದೆ, BSc ತೋಟಗಾರಿಕೆ ಅಂತೀವಿ, BSc ಅಗ್ರಿಕಲ್ಚರ್ ಅಂತೀವಿ, ವೆಟರ್ನರಿ ಅಂತೀವಿ, ಆಮೇಲೆ BSc ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಅಂತೀವಿ, BTech ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಅಂತೀವಿ, ಆಮೇಲೆ BTech ಫುಡ್ ಟೆಕ್ನಾಲಜಿ ಅಂತೀವಿ. ಹೀಗೆ 7-8 ಕೋರ್ಸ್ಗಳು ಬರ್ತವೆ. ಹಾಗೆ ವಿಚಾರ ಮಾಡಿದ್ರೆ ರಾಷ್ಟ್ರ ಮಟ್ಟದಲ್ಲಿ 11 ಅಗ್ರಿಕಲ್ಚರ್ ಬೇರೆ ಬೇರೆ ಡಿಗ್ರಿ ಪ್ರೋಗ್ರಾಮ್ ಇದೆ, ಅದರಂತೆ ಮಾಸ್ಟರ್ಸ್ ಡಿಗ್ರಿ ಇದಾವೆ, PhD ಇದಾವೆ, ಬೇರೆ ಬೇರೆ ಹಂತದಲ್ಲಿ ಇದಾವೆ. ಆದ ನಾನು ನಿಮ್ಗೆ ಇಲ್ಲಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮೊದಲ ಕೃಷಿ ವಿಶ್ವವಿದ್ಯಾಲಯ, ಅದಾದ್ಮೇಲೆ 1987ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯ್ತು, ಅದಾದ್ಮೇಲೆ ನಮ್ಮಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 2008-09ರಲ್ಲಿ ಆಯ್ತು, ಅದಕ್ಕಿಂತ ಮೊದಲು ವೆಟರ್ನರಿ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಆಯ್ತು, ತದನಂತರ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಾಗಲಕೋಟೆನಲ್ಲಿ ಆಯ್ತು. ಆಮೇಲೆ ಏನಾಯ್ತು, ಅಗ್ರಿಕಲ್ಚರ್ ಅನ್ನ ಡಿವೈಡ್ ಮಾಡಿ ಹಾರ್ಟಿಕಲ್ಚರು ವೆಟರ್ನರಿ ಅಗ್ರಿಕಲ್ಚರ್ ಎಲ್ಲ ಮಾಡಿದ್ರೆ ಸಮಸ್ಯೆ ಆಗ್ತದೆ ಅಂತೇಳಿ ಶಿವಮೊಗ್ಗದಲ್ಲಿ ಕೊನೆಯದಾಗಿ ಆಗಿದ್ದು 2013ರಲ್ಲಿ. ಇದು ಸಮಗ್ರ ವಿಶ್ವವಿದ್ಯಾಲಯ, ರಾಜ್ಯದ ಏಕೈಕ ವಿಶ್ವವಿದ್ಯಾಲಯ. ಇದರಲ್ಲಿ ಸಮಗ್ರ ಅಂದ್ರೆ ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಫಾರೆಸ್ಟ್ರಿ ಇದೆ, ವೆಟರ್ನರಿ ಒಂದು ಬಿಟ್ಟು ಹೋಗಿದೆ. ಆದ್ರೆ ಈಗ ಸದ್ಯಕ್ಕೆ ಇರೋದು 3 BSc ಲೆವೆಲ್ಗೆ ಪದವಿ ಇದಾವೆ. ಇವಿಷ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುವಂತದ್ದು. ಆದ್ರೆ ನಾವು ಅಗ್ರಿಕಲ್ಚರ್ ಎಜುಕೇಶನ್ ಅನ್ನ ತಮಗೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ಇವತ್ತು ಮೊನ್ನೆ ಎಕ್ಸಾಮ್ ಆಯ್ತು, ಎಂಟ್ರೆನ್ಸ್ ಎಕ್ಸಾಮ್ CET ನಲ್ಲೇ ಬರ್ತದೆ ನಮ್ದು. ಮೊದಲೆಲ್ಲ CET ಮಾಡ್ತಿದ್ದಿಲ್ಲ, ಈಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಎಂಜಿನಿಯರಿಂಗ್ ಜೊತೆಗೆ ನಮ್ದು ಅಗ್ರಿಕಲ್ಚರು ಬರ್ತದೆ. ಈಗ ಈ ವರ್ಷ ಅಗ್ರಿಕಲ್ಚರ್ಗೆ ಅಪ್ಲಿಕೇಶನ್ ಹಾಕಿರುವವರ ಸಂಖ್ಯೆ 1,63,000 CET ಎಕ್ಸಾಮ್ ಬರೆದವರು. ಅಂದ್ರೆ ಅಗ್ರಿಕಲ್ಚರ್ ಬೇಕು, ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ವೆಟರ್ನರಿ, ಹಾರ್ಟಿಕಲ್ಚರು, ಎಂಜಿನಿಯರಿಂಗ್ ಎಲ್ಲ ಬೇಕಂತ ಕೇಳಿದ ವಿದ್ಯಾರ್ಥಿಗಳ ಸಂಖ್ಯೆ 1,63,000.
163,000 ನಮ್ಮ ಆರೋ ವಿಶ್ವವಿದ್ಯಾಲಯಗಳಲ್ಲಿ ಇರುವಂತಹ ಸಂಖ್ಯೆ 2,500 to 3,000. ಅದರ ಅರ್ಥ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜಾಯಿನ್ ಆಗಕ್ಕೆ ಬರುವಂತಹ ವಿದ್ಯಾರ್ಥಿಗಳ ಮೆರಿಟ್ ಹೆಂಗಿರ್ತದೆ ಅಂತಂದ್ರೆ ಸಾಧಾರಣ 90% ಕಳೆದ ವರ್ಷ ನಾವು ನೋಡಿವಿ 88, 89, 90% ಪಿ ಯು ಸಿ ನಲ್ಲಿ ಪಿ ಸಿ ಎಂ ಬಿ ಮಾಡಿದವರು ಅದಕ್ಕೆ ತಕ್ಕಂತೆ ಸಿಇಟಿ ನಲ್ಲಿ 50% ಇಡ್ತಾರೆ ಅಲ್ಲಿನೂ ಕೂಡ ಚೆನ್ನಾಗಿ ಮಾಡಿ ಬಂದವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸೌಭಾಗ್ಯವನ್ನು ಪಡೆದಿದ್ದಾರೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಅದರಂತೆ ಅಗ್ರಿಕಲ್ಚರ್ ಇರ್ಬೋದು ವೆಟರ್ನರಿ ಇರ್ಬೋದು ವೆಟರ್ನರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ ಆಮೇಲೆ ಹಾರ್ಟಿಕಲ್ಚರು ಆಮೇಲೆ ಫುಡ್ ಟೆಕ್ನಾಲಜಿ ಆಮೇಲೆ ಫಾರೆಸ್ಟ್ರಿ ಫಾರೆಸ್ಟ್ರಿಗಂತೂ ಬಹಳ ಡಿಮಾಂಡ್ ಇದೆ ನಮ್ಮ ರಾಜ್ಯದಲ್ಲಿ 2 ಫಾರೆಸ್ಟ್ರಿ ಕಾಲೇಜ್ ಇದಾವೆ ಒಂದು ಪೊನ್ನಂಪೇಟ್ನಲ್ಲಿ ಇರುವಂತದ್ದು ಅದು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಇನ್ನೊಂದು ಶಿರ್ಸಿನಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಈಗ ನಮಗೆ ಈಗ ನಾನು ಹೇಳಿರುವಂತ ಸವಾಲಿಗೆ ಆ ಸವಾಲನ್ನ ಮೆಟ್ಟಿ ನಿಲ್ಲುವಂತ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಬೇಕು ಹಾಗಾಗಿ ಅಂತ ಒಂದು ಪರಿಣಿತಿಯನ್ನ ಪಡೆಯೋದಕ್ಕೋಸ್ಕರ ಯಾಕೆ ಬೇಕು ಅಂತಂದ್ರೆ ನಾನು ಹೇಳದ್ನಲ್ಲ ಈಗ ಸೈಂಟಿಫಿಕ್ ಸ್ಕಿಲ್ ವೈಜ್ಞಾನಿಕ ಸ್ಕಿಲ್ ನಿಂದ ನಮ್ಮದು ಉತ್ಪಾದನೆ ಇಂಪೋರ್ಟ್ ಮಾಡ್ಕೊತಿದ್ರು ಎಕ್ಸ್ಪೋರ್ಟ್ ಮಾಡುವಂತ ತಾಕತ್ತನ್ನ ಪಡೆಯುವಾಗ ಅದು ಯಾರಿಂದ ಸಾಧ್ಯತೆ ಆಯ್ತು ಅಂತಂದ್ರೆ ಅಂತ ಒಂದು ವಿದ್ಯೆ ಪಡೆದಂತ ಮಾನವ ಸಂಪನ್ಮೂಲ ಅವರು ಶಿಕ್ಷಕರಿರ್ಬೋದು ಅವರು ವಿಜ್ಞಾನಿಗಳಿರ್ಬೋದು ಎಕ್ಸ್ಟೆನ್ಷನ್ ವರ್ಕರ್ ಇರ್ಬೋದು ಅವರು ಇವತ್ತು ನಮ್ಮ ಇಲ್ಲಿಂದ ಪದವಿ ಪಡೆದ ನಂತರ ಅಭಿವೃದ್ಧಿ ಇಲಾಖೆಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ಹಾರ್ಟಿಕಲ್ಚರ್ ಇಲಾಖೆನಲ್ಲಿ ಫಾರೆಸ್ಟ್ರಿ ಇಲಾಖೆನಲ್ಲಿ ಅಲ್ಲೆಲ್ಲ ಜಾಬ್ ಮಾಡ್ತಾ ಇದ್ದಾರೆ ಅಂತವರು ಮಾಡಿದ್ದು ಅಂತ ಒಂದು ಯೋಗ್ಯತೆ ಪಡೆದವರು ಈ ಒಂದು ಕೃಷಿಯನ್ನ ಮುಂದುವರ್ಸಲಿಕ್ಕೆ ಸಾಧ್ಯ ಆಯ್ತು ಅದರ ಅರ್ಥ ಏನು ಕೃಷಿ ಡೆವಲಪ್ಮೆಂಟ್ ಆಗ್ಬೇಕು ಅಂತಂದ್ರೆ ಆ ಮಾನವ ಸಂಪನ್ಮೂಲ ಪದವಿ ಪಡೆಯುವಂತರು ಸ್ನಾತಕ ಪದವಿ ಸ್ನಾತಕೋತ್ತರ ಪದವಿ ಡಾಕ್ಟರೇಟ್ ಪದವಿ ಪಡೆದಂತ ಮಾನವ ಸಂಪನ್ಮೂಲ ಒಳ್ಳೆ ಗುಣಮಟ್ಟದ್ದಿದ್ರೆ ನಾವು ಇನ್ನಷ್ಟು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅಂತ ಗ್ರಾಜ್ಯುಯೇಟ್ಸ್ ಬೇಕಂದ್ರೆ ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ನೀಡ್ ಹೈ ಕ್ವಾಲಿಟಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಒಳ್ಳೆ ಕ್ವಾಲಿಟಿ ಇರ್ಬೇಕು ಅಂದ್ರೆ ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಕ್ರಿಯೇಟಿವ್ ಸ್ಕಿಲ್ ಇರ್ಬೇಕಾಗ್ತದೆ ಅಂದ್ರೆ ರಚನಾತ್ಮಕವಾದಂತಹ ಮನೋಭಾವನೆ ಇರಬೇಕು ಮತ್ತೆ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇರಬೇಕು ಮತ್ತೆ ಲೀಡರ್ಶಿಪ್ ಬೇಕು ಅಂದ್ರೆ ನಾಯಕತ್ವ ಮತ್ತೆ ಎಂಟರ್ಪ್ರಿನಿಯರ್ ಅಂತಂದ್ರೆ ಅವರು ಉದ್ದಿಮೆದಾರರಾಗ್ಬೇಕು ಮತ್ತೆ ಸ್ಪರ್ಧಾತ್ಮಕ ಭಾವನೆ ಇರ್ಬೇಕು ಕಾಂಪಿಟೇಟಿವ್ ಅಂಡ್ ವರ್ಲ್ಡ್ ಕ್ಲಾಸ್ ಅಗ್ರಿ ಸಿಸ್ಟಮ್ ಬರಬೇಕಾಗ್ತದೆ ಇಂತ ಒಂದು ಕ್ವಾಲಿಟಿ ಹ್ಯೂಮನ್ ರಿಸೋರ್ಸ್ ಬರಬೇಕಂತ ಬಂದ್ರೆ ನಮ್ಮ ಕೃಷಿ ಉದ್ಧಾರ ಆಗ್ತದೆ ಹಾಗಾಗಿ ತಾವೇನು ಆಸೆ ಪಡ್ತಾ ಇದ್ದೀರಿ ನೆಕ್ಸ್ಟ್ ಸ್ಲೈಡ್ ಹೋಗಿ ತಾವೇನು ಆಸೆ ಪಡ್ತಾ ಇದ್ದೀರಿ ಆ ಆಸೆ ಪಡುವಲ್ಲಿ ಹೋಗಿ ಸಂಬಂಧಪಟ್ಟಂತ ಕೋರ್ಸ್ ಗಳೆಲ್ಲ ನಮ್ಮಲ್ಲಿ ಬರ್ತವೆ ನಮ್ಮಲ್ಲಿ ಒಂದು ವಿಶೇಷ ಸಿಸ್ಟಮ್ ಅಂತಂದ್ರೆ ಮೂರು ಸಿಸ್ಟಮ್ ಇಲ್ಲಿ ಶಿಕ್ಷಣ ಸಂಶೋಧನೆ ವಿಸ್ತರಣೆ ಇದು ಮೂರು ತ್ರಿಚಕ್ರದ ಗಾಲಿ ಅನೋ ಗಾಲಿ ಇದ್ದಂಗೆ ಒಂದು ಆಟೋದಲ್ಲಿ ಮೂರು ಗಾಲಿ ಹೆಂಗಿರ್ತದೆ ಹಂಗ ರನ್ ಆಗ್ತಿರ್ತದೆ ಈಗ ನಮ್ಮದೆಲ್ಲ ಲ್ಯಾಂಡ್ ಗ್ರ್ಯಾಂಟ್ ಯೂನಿವರ್ಸಿಟಿ ಅಂತೀವಿ ಅಂದ್ರೆ ನಮ್ಮಲ್ಲಿ 1960 ಅಮೇರಿಕಾದ ಶಿಕ್ಷಣ ಪದ್ಧತಿ ಅಮೇರಿಕಾದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಕಾಲೇಜ್ ಅಂದ್ರೆ ಈಗ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅಂದ್ರೆ ಎಲ್ಲೂ ಕೂಡ ಒಂದು ಕಾಲೇಜನ್ನ ಆರಂಭಿಸ್ತಾರೆ ಅದ್ ನಮ್ಮಲ್ಲಿ ಒಂದು ಲ್ಯಾಂಡ್ ಗ್ರ್ಯಾಂಟ್ ಕಾಲೇಜ್ ಅನ್ನ ಶುರು ಮಾಡ್ಬೇಕಂದ್ರೆ ಮೊದಲು 100 acres ಜಾಗ ಬೇಕು ನಮ್ಗೆ ಆ ಲ್ಯಾಂಡ್ ಗ್ರ್ಯಾಂಟ್ ಆಯ್ತು ಅಂದ್ರೆ ಕಾಲೇಜ್ ಬರ್ತದೆ ಈಗೆಲ್ಲ ನಮ್ಮ ಎಲ್ಲಾ ವಿಶ್ವ ಉದಾಹರಣೆಗೆ ಶಿವಮೊಗ್ಗದಲ್ಲಿ ನಮ್ಮಲ್ಲಿರುವಂತಹ ವಿಶ್ವವಿದ್ಯಾಲಯದ ಮತ್ತು ಕಾಲೇಜಿನ 6 ಕಾಲೇಜುಗಳೇನಿದಾವೆ ಈ ಕಾಲೇಜುಗಳೆಲ್ಲ ಸೇರ್ಬಿಟ್ಟು ಸುಮಾರು 2,500 acres ಜಮೀನು ಕೊಟ್ಟಿದ್ದಾರೆ ನಮ್ಗೆ ಸರ್ಕಾರ ಅಂದ್ರೆ ಆ ಲ್ಯಾಂಡ್ ಇಂದ ಬಂದಂತ ಉತ್ಪನ್ನದಿಂದ ನಡೆಯುವಂತ ಲ್ಯಾಂಡ್ ಗ್ರ್ಯಾಂಟ್ ಕಾಲೇಜ್ ಅಂತೀವಿ ಹಾಗಾಗಿ ಈ ಯೂನಿವರ್ಸಿಟಿ ಇಟು ನಮ್ಮಲ್ಲಿರುವಂತ ಒಂದು ಆರ್ಗನೈಸೇಷನ್ ಅದ್ರಲ್ಲಿ ಟೀಮ್ ವರ್ಕ್ ಮಾಡಿ ಒಳ್ಳೆ ಇನ್ಸ್ಟಿಟ್ಯೂಷನ್ ಗ್ರೋತ್ ಆಗಿ ನಾವೊಂದು ಈ ಅಲೆನಲ್ಲಿ ಸಮುದ್ರದ ಅಲೆನಲ್ಲಿ ನೇವಿಗೇಟರ್ ಹ್ಯಾಂಗ್ ಬರ್ತಾರೆ ಹಾಗೆ ಪಯಣ ಮಾಡಿದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದು ಕೃಷಿಯನ್ನ ಡೆವಲಪ್ ಮಾಡಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ಇದು ನಾನು ಯಾಕೆ ಈ ಸ್ಲೈಡ್ ಅನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಲ್ಯಾಂಡ್ ಗ್ರ್ಯಾಂಟ್ ಯೂನಿವರ್ಸಿಟಿ ಅಂತ 1960 ಈಗ ನಾವು ವರ್ಲ್ಡ್ ಗ್ರ್ಯಾಂಟ್ ಯೂನಿವರ್ಸಿಟಿ ಅಂತೀವಿ ಯಾಕಂತಂದ್ರೆ ಲ್ಯಾಂಡ್ ಇಂದ ಬರುವಂತ ಉತ್ಪನ್ನದಿಂದ ಮಾಡಕ್ ಆಗೋದಿಲ್ಲ ಈಗ ಅಂದ್ರೆ ಅದು ಬಹಳ ಸ್ಪೆಸಿಫಿಕ್ ಆಗ್ತದೆ ಈಗ ಗ್ಲೋಬಲೈಸ್ಡ್ ವರ್ಲ್ಡ್ ಹಾಗಾಗಿ ಪ್ರಪಂಚದ ಜಾಗತಿಕವಾಗಿ ಬರುವಂತ ಎಲ್ಲಾ ಗ್ರ್ಯಾಂಟ್ಗಳು ವಿಶ್ವವಿದ್ಯಾಲಯಕ್ಕೆ ಬೇಕು ಅಂತ ವರ್ಲ್ಡ್ ಗ್ರ್ಯಾಂಟ್ ಯೂನಿವರ್ಸಿಟಿ ಅಂತೀವಿ ಆಮೇಲೆ ನಾವು ಮೊದಲೇ ಹೇಳ್ತಿದ್ವಿ ಸ್ಟೆಮ್ ಅಂತಿದ್ವಿ ಅಂದ್ರೆ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಈಗ ಬರೇ ಅಷ್ಟಿದ್ರೆ ಸಾಲದು ಈಗ ಸ್ಟೀಮ್ ಅಂದ್ರೆ ಒಂದು ಎಂಜಿನ್ ಮೂವ್ ಆಗಕ್ಕೆ ಅಗ್ರಿಕಲ್ಚರ್ ಅನ್ನುವಂತ ಸ್ಟೀಮ್ ಇದ್ರೆ ಅದು ಸ್ಟೆಮ್ ಅಂದ ಸ್ಟೀಮ್ ಅಂತ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲೂ ಇದನ್ನ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್
ಮಧ್ಯದಲ್ಲಿ ಅಗ್ರಿಕಲ್ಚರ್ ಫಿಟ್ ಮಾಡಿ ಸ್ಟೀಮ್ ಅಂತ ಮಾಡಿದೀವಿ. ಅದಕ್ಕೆ ಇವಕ್ಕೆಲ್ಲ ಏನಂತೀವಿ, ಥರ್ಡ್ ಜನರೇಷನ್ ಯೂನಿವರ್ಸಿಟಿ. ಥರ್ಡ್ ಜನರೇಷನ್ ಯೂನಿವರ್ಸಿಟಿ ಅಂದ್ರೆ ಬರೀ ಉತ್ಪಾದನೆ ಕೆಲಸ ಅಲ್ಲ, ಈಗ ಆಗ್ಬೇಕಾಗಿರೋದು ಕೌಶಲ್ಯ ಅಭಿವೃದ್ಧಿ ಆಗ್ಬೇಕು, ಅದು ಅವರು ಉದ್ದಿಮೆದಾರರಾಗಿ ಬೆಳಿಬೇಕು. ಬರೀ ಜಾಬ್ ಅನ್ನ ನೀವು ಕೇಳ್ಬೋದು, ನನಗೆ ಗೊತ್ತಿದೆ ನೀವೆಲ್ಲ ಕೇಳ್ತೀರಿ ಇದಾದ್ಮೇಲೆ ಏನ್ ಜಾಬ್ ಸಿಗ್ತದೆ ಅಂತ. ಜಾಬ್ ಸಿಗೋದು ಬೇರೆ ವಿಷಯ, ಆದ್ರೆ ನೀವು ಜಾಬ್ ಹುಡುಕಾಡಬಾರದು, ನೀವು ಜಾಬ್ ಕೊಡಬೇಕು ಬೇರೆಯವ್ರಿಗೆ. ಯು ಶುಡ್ ನಾಟ್ ಬಿಕಮ್ ಜಾಬ್ ಸೀಕರ್ಸ್, ಯು ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ಸ್ ಅನ್ನುವ ಮಟ್ಟಿಗೆ ನಮ್ಮಲ್ಲಿ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಮಾಡಿ ಈ ಎಂಟರ್ಪ್ರಿನರ್ಶಿಪ್ ಮಾಡ್ತಾ ಇದ್ವಿ. ಅದಕ್ಕೆ ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಅಂದ್ರೆ ನವೋದ್ಯಮ, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಎಲ್ಲವೂ ಕೂಡ ಕೌಶಲ್ಯದಲ್ಲಿ ಬಂದು ಎಂಟರ್ಪ್ರಿನರ್ಶಿಪ್ ಬರುವಂತ ವಿದ್ಯಾರ್ಥಿಗಳು ಬರಬೇಕು. ಇದು 2030 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬೇಕು ಅಂತಾರೆ. ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಆದ್ಯತೆ ಏನು ಅಂತ. ಅದರಲ್ಲಿ 17 ಪ್ಯಾರಾಮೀಟರ್ ಬರ್ತದೆ, ಆದ್ರೆ 17 ಕೃಷಿಗೆ ಸಂಬಂಧಪಟ್ಟಿದ್ದು ನೇರವಾಗಿ 5 ಇದಾವೆ. ಫಾರ್ ಎಕ್ಸಾಂಪಲ್, ನೋ ಪವರ್ಟಿ ಅಂದ್ರೆ ಬಡತನ ಇರಬಾರ್ದು ಅಂದ್ರೆ ಏನರ್ಥ, ಊಟ ಸಿಗ್ಬೇಕು, 2 ಹೊತ್ತು ಊಟ ಚೆನ್ನಾಗಿ ಸಿಗ್ಬೇಕು. 0 ಹಂಗರ್ ಏನು, ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಹಸಿವೆ ಇರಬಾರ್ದು. ಗುಡ್ ಹೆಲ್ತ್ ಅಂದ್ರೆ ಏನು, ಅಲ್ಲೂ ಕೂಡ ನ್ಯೂಟ್ರಿಷನ್ ನಮ್ದೇ ಬರಬೇಕು. ಆಮೇಲೆ ಕ್ಲೈಮೇಟ್ ಆಕ್ಷನ್, 13th ಕ್ಲೈಮೇಟ್ ಆಕ್ಷನ್, ಅದು ಕೂಡ ಕೃಷಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ಲೈಫ್ ಆನ್ ದ ಲ್ಯಾಂಡ್, ಅದು ಕೂಡ ಕೃಷಿಗೆ. ಹೀಗೆ ಅಲ್ಟಿಮೇಟ್ಲಿ ವಿಚಾರ ಮಾಡಿದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿ ಇರಲಿಲ್ಲ ಅಂದ್ರೆ ಬಹುಶಃ ಯಾವ ಸಂಸ್ಕೃತಿನೂ ಇಲ್ಲ. ಅದಕ್ಕೆ ನಾವು ಹೇಳೋದು, ದೇರ್ ಇಸ್ ನೋ ಕಲ್ಚರ್ ವಿದೌಟ್ ಅಗ್ರಿಕಲ್ಚರ್ ಅಂತ. ಅಗ್ರಿಕಲ್ಚರ್ ಇದ್ರೆ ಎಲ್ಲ ಕಲ್ಚರು ಇರುತ್ತೆ. ಅಗ್ರಿಕಲ್ಚರ್ನಿಂದ ನಮ್ಮ ಮಾತ್ರ ಕೃಷಿ ಮಾತ್ರ ಸಂಸ್ಕೃತಿ ಶುರುವಾಗಿದ್ದು ಅಗ್ರಿಕಲ್ಚರ್. ಅದಕ್ಕೆ ನಾವು ಹೇಳ್ತೀವಿ, 10,000 ಇತಿಹಾಸ ಇರುವಂತ ದೇಶಕ್ಕೆ 10,000 ಇತಿಹಾಸದ ಕೃಷಿನೂ ಇದೆ. 10,000 ಇತಿಹಾಸದ ಕೃಷಿ ಇದ್ರೆ 10,000 ಇತಿಹಾಸದ ಸಂಸ್ಕೃತಿ ಇದೆ. ನೆಕ್ಸ್ಟ್ ಮೂವ್ ಆಗಲ್ಲಪ್ಪ. ಈಗ ನಮ್ಮಲ್ಲಿ ಫಸ್ಟ್ ಇಯರ್ ಬಂದು ಜಾಯಿನ್ ಆಗ್ತೀರಿ, ಎಷ್ಟೋ ಪರ್ಸೆಂಟೇಜ್ ಮಾಡಿ. ಫಸ್ಟ್ ಇಯರ್ ಎಲ್ಲ ಬೇಸಿಕ್ ಸೈನ್ಸ್ ಕೋರ್ಸು, ಸೆಕೆಂಡ್ ಇಯರ್ ಎಲ್ಲ ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸು, ಥರ್ಡ್ ಇಯರ್ ಎಲ್ಲ ಅಪ್ಲೈಡ್ ಕೋರ್ಸು, ಫೈನಲ್ ಇಯರ್ ಏನ್ ಮಾಡ್ತೀರಿ, ಫೈನಲ್ ಇಯರ್ ನಿಮ್ಮಲ್ಲಿ MBBS ನಲ್ಲಿ ಇಂಟರ್ನ್ಶಿಪ್ ಮಾಡ್ದಂಗೆ ನಮ್ಮಲ್ಲಿ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂತೀವಿ. ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂದ್ರೆ, ರೆಡಿ ಅಂದ್ರೆ ರೂರಲ್ ಎಂಟರ್ಪ್ರಿನರ್ಶಿಪ್ ಅವೇರ್ನೆಸ್ ಡೆವಲಪ್ಮೆಂಟ್ ಯೋಜನಾ. ಅಂದ್ರೆ ನೀವು ರೆಡಿ ಆಗ್ತಾ ಇದ್ದೀರಿ, ಕೃಷಿ ರಂಗದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನು ಹೋಗಲಾಡಿಸಕ್ಕೆ ರೆಡಿ ಆಗಕ್ಕೆ, ಗ್ರಾಮೀಣ ಭಾಗಕ್ಕೆ ತಯಾರಾಗ್ತಾ ಇದ್ದೀರ ಅನ್ನೋದಕ್ಕೆ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್. ಇದರಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಬರ್ತದೆ, ಅಂದ್ರೆ ಅನುಭವ ಕಲಿಕೆ ಬರ್ತದೆ, ಎಕ್ಸ್ಪೀರಿಯನ್ಸಿಯಲ್ ಲರ್ನಿಂಗ್ ಬರ್ತದೆ. ರಾವೆ ಅಂದ್ರೆ ಹಳ್ಳಿನಲ್ಲಿ 3 ತಿಂಗಳ ನೀವು ಹಳ್ಳಿನಲ್ಲಿ ಇದ್ದು ಅಲ್ಲಿ ಕೃಷಿ ವ್ಯವಸ್ಥೆ, ಹಳ್ಳಿಯ ಬದುಕಿನ ಜೀವನವನ್ನ ನೋಡಬೇಕಾಗ್ತದೆ. ಇವೆಲ್ಲ ರೆಡಿ ಪ್ರೋಗ್ರಾಮ್. ನೆಕ್ಸ್ಟ್, ಈಗ ನಿಮ್ಗೆ ಸಹಜವಾಗಿ ಒಂದು ಕುತೂಹಲ ಇದೆ, ನಾನು ಕೃಷಿ ಪದವೀಧರನ ಆದೆ, ಕಷ್ಟಪಟ್ಟು ಇವರೆಲ್ಲ ಇಷ್ಟೊಂದು ಹೊಗಳ್ಕಂತ ಇದ್ದಾರೆ, ಕಷ್ಟಪಟ್ಟು ನಾನು ಜಾಯಿನ್ ಆದೆ. ಜಾಯಿನ್ ಆದ್ರೆ ನನ್ನ ಕತೆ ಏನಪ್ಪ ಅಂತ, ನಿಮ್ ಕತೆ ದೊಡ್ಡ ಕತೆ ಇದೆ ಇಲ್ಲಿ ನೋಡಿ. ನೀವು ಏನಾಗ್ಬಹುದು ನೀನು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು BSc ಅಗ್ರಿ ಓದಿದ್ರೆ ಅಥವಾ BSc ಹಾರ್ಟಿಕಲ್ಚರು, ವೆಟರ್ನರಿ ಎಲ್ಲ ಓದಿದ್ರೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಡೆವಲಪ್ಮೆಂಟ್, ಈಗ ನಮ್ದೇನಿದೆ ರಿಸರ್ಚ್ ಇಲ್ಲಿ, ಎಜುಕೇಶನ್ ಅಂಡ್ ರಿಸರ್ಚ್, ಎಜುಕೇಶನ್ ಅಂಡ್ ರಿಸರ್ಚ್ ಅಂತ ಫ್ಯಾಕ್ಟ್ರಿನಲ್ಲಿ ನೀವು ಉತ್ಪಾದನೆ ಆದ್ಮೇಲೆ ನಿಮ್ಮನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ನಾಟಿ ಮಾಡ್ತೀವಿ. ಇಲ್ಲಿ ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ ಹೋಗ್ಬೋದು ನೀವು. ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ರಿ ಡಿಪಾರ್ಟ್ಮೆಂಟು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, ಫಿಶರೀಸ್ ಡಿಪಾರ್ಟ್ಮೆಂಟು, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಧಿಕಾರಿಗಳ ಹುದ್ದೆಗಳಿದಾವೆ. ಉದಾಹರಣೆಗೆ ನಿಮ್ BSc ಅಗ್ರಿ ಆದ್ರಂದ್ರೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗ್ಬಹುದು, ಅಗ್ರಿಕಲ್ಚರ್ ಆಫೀಸರ್ ಆಗ್ಬಹುದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರು ಆಗ್ತಾರೆ. ಇದು ಡೆವಲಪ್ಮೆಂಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಅಲ್ಲಿ ಎಕ್ಸ್ಟೆನ್ಷನ್ ಸರ್ವಿಸ್ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರ ಅಂತ ಕೇಳಿದಿರಲ್ವಾ ಕೃಷಿ ಇಲಾಖೆನಲ್ಲಿ, ಆಮೇಲೆ ತೋಟಗಾರಿಕೆ ಇಲಾಖೆನಲ್ಲಿ, ಆಮೇಲೆ ಫಾರೆಸ್ಟ್ರಿ ಆದ್ರೆ ಅಂದ್ರೆ ಅಲ್ಲಿ ಸ್ಟೇಟ್ ಫಾರೆಸ್ಟ್ ಆಫೀಸರ್ ಆಗ್ತೀರಾ, ರೇಂಜರ್ ಆಗ್ತೀರಾ, ರೇಂಜರ್ ಆಗ್ತೀರಾ, ಆಮೇಲೆ ACF ಆಗ್ತೀರಿ, TFO ಆಗ್ತೀರಿ, ಇವು ಇದಾವೆ. ಹಾರ್ಟಿಕಲ್ಚರ್ ನಲ್ಲೂ ಅಷ್ಟೇ, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗ್ತೀರಿ, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಗ್ತೀರಿ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಆಗ್ತೀರಿ. ಇವೆಲ್ಲ ಇಮಿಡಿಯೇಟ್ಲಿ ಜಾಬು ಆತ ನೀವು ಮುಗಿಸಿದ ಟೈಮ್ಗೆ ಕರೆದಿದ್ರೆ, ನಿಮ್ ಲಕ್ ಚೆನ್ನಾಗಿದ್ರೆ ಇವು ಬರ್ತವೆ. ಇವೆಲ್ಲ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತೀವಿ. ಆಮೇಲೆ ಕೆಲವಷ್ಟು ಮಂದಿಗೆ ಇಲ್ಲ, ನಾವು ವಿದ್ಯಾರ್ಥಿನೇ ಇನ್ನೂ ಜಾಸ್ತಿ ಮಾಡಬೇಕು ಅಂತವ್ರು ಇದ್ದೀರಿ, ಅಂಥವ್ರು ಮಾಸ್ಟರ್ಸ್ ಡಿಗ್ರಿ ನಮ್ಮ ಅಗ್ರಿಕಲ್ಚರ್ನಲ್ಲಿ ಬಹಳ ಸ್ಕೋಪ್ ಇದೆ. 95 ಡಿಸಿಪ್ಲಿನ್ ನಲ್ಲಿ ಇವತ್ತು ಮಾಸ್ಟರ್ಸ್ ಡಿಗ್ರಿ ಇದೆ ನಮ್ಮಲ್ಲಿ.
ಅದರಂತೆ ಸುಮಾರು 78 ಡಿಸಿಪ್ಲಿನ್ ಅಲ್ಲಿ ಪಿ ಎಚ್ ಡಿ ಡಿಗ್ರಿ ಡಾಕ್ಟರೇಟ್ ಡಿಗ್ರಿ ಇದೆ. ಇವೆಲ್ಲವಕ್ಕೂ ಕೂಡ ಅವಕಾಶ ಇದೆ, ಮತ್ತೆ ಅದಕ್ಕೆ ಬೇಕಷ್ಟು ಸ್ಕಾಲರ್ಶಿಪ್ ಕೂಡ ನಮ್ಮ ICR ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇದು ಕೋಆರ್ಡಿನೇಟಿಂಗ್ ಬಾಡಿ ಅಂಡ್ ಮಾನಿಟರಿಂಗ್ ಬಾಡಿ. ಇವತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನಾದ್ರು ಮಾನ್ಯತೆ ಬರಬೇಕಂತಂದ್ರೆ, ಅಕ್ರೆಡಿಟೇಷನ್ ಬರಬೇಕಂತಂದ್ರೆ ನಾವು ICR ಅನ್ನ ಸಂದರ್ಶಿಸಬೇಕಾಗ್ತದೆ. ಹಾಗಾಗಿ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಪಿ ಎಚ್ ಡಿ ಡಿಗ್ರಿಗೆ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು ಮಾಸ್ಟರ್ಸ್ ಡಿಗ್ರಿ ಪಡೆದ್ರಿ ಅಂದ್ರೆ ಏನ್ ಮಾಡಬಹುದು ನೀವು ಮುಂದೆ ನೋಡಿ, ಟೀಚರ್ ಆಗ್ಬೋದು, ಅಂದ್ರೆ ಪ್ರೊಫೆಸರ್ ಆಗ್ಬೋದು, ರಿಸರ್ಚರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಅಲ್ಲಿ ಎಲ್ಲೆಲ್ಲ ಆಗ್ಬೋದು, ವಿಶ್ವವಿದ್ಯಾಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಆಗ್ಬೋದು, ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನಲ್ಲಿ ಸೈಂಟಿಸ್ಟ್ ಆಗ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ ರಿಸರ್ಚ್ ನಲ್ಲಿ ಸೈಂಟಿಸ್ಟ್ ಆಗ್ಬೋದು, ಇಲ್ಲಿದಾವೆ ನೋಡಿ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನಲ್ಲಿ ಚಾನ್ಸ್ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ DBT, ಇಸ್ರೋ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್, ಮಿನಿಸ್ಟ್ರಿ ಆಫ್ ಫಾರೆಸ್ಟ್, ಎಲ್ಲದರಲ್ಲೂ ಕೂಡ ಸೈಂಟಿಸ್ಟ್, ವಿಜ್ಞಾನಿಗಳು, ಶಿಕ್ಷಕರಾಗಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಜಾಬ್ಸ್ ಆಫ್ಟರ್ ಮಾಸ್ಟರ್ಸ್ ಡಿಗ್ರಿ. ಆಮೇಲೆ ನಮ್ಮಲ್ಲಿ BSc ಅಗ್ರಿ ಆದವರು ಬ್ಯಾಂಕಿಂಗ್ ನಲ್ಲೂ ತಗೋತಾರೆ. ಈಗ ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲೂ ಕೂಡ ಲೋನ್ ಕೊಡ್ತೀರಿ ನೀವು, ಆ ಟೆಕ್ನಿಕಲ್ ಆಫೀಸರ್ ಆಗ್ತೀರಿ, ಫೀಲ್ಡ್ ಆಫೀಸರ್ ಆಗ್ತೀರಿ. ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಆಫೀಸರು, ಫೀಲ್ಡ್ ಆಫೀಸರ್ ಅಂತ ಈಗ ಕೆನರಾ ಬ್ಯಾಂಕು, ಮತ್ತೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಬಾರ್ಡ್ ನಲ್ಲೂ ಇದಿದೆ. ಆಮೇಲೆ ಇತ್ತೀಚೆಗಂತೂ ಇನ್ಸೂರೆನ್ಸ್ ಸೆಕ್ಟರ್ನಲ್ಲೂ ಕೂಡ ಕೊಡ್ತಾರೆ. ಅದ್ ಬಿಟ್ಟು ಈಗ ಸೆಮಿ ಗವರ್ಮೆಂಟ್ ಕ್ರಿಬ್ಕೋ, ಇಫ್ಕೋ, ಕರ್ನಾಟಕ ಆಯಿಲ್ ಫೆಡರೇಷನ್, ಇಲ್ಲೂ ಕೂಡ ಜಾಯಿನ್ ಆಗ್ಬೋದು. ಅದಾದ್ಮೇಲೆ ಕೆಲವರೆಲ್ಲ ಈಗ ಬಹಳಷ್ಟು ಮಂದಿ ನಮ್ಮಲ್ಲಿ ರಾಷ್ಟ್ರ ಮಟ್ಟದಲ್ಲಿ 44% ವಿದ್ಯಾರ್ಥಿಗಳು ಪ್ರೈವೇಟ್ ನಲ್ಲಿ ಜಾಯಿನ್ ಆಗ್ತಾರೆ. ಪ್ರೊಡಕ್ಷನ್, ಮಾರ್ಕೆಟಿಂಗ್, R&D, ಈಗ ಅಗ್ರೋ ಇಂಡಸ್ಟ್ರಿ ಇರ್ಬೋದು, ಅಗ್ರೋ ಕೆಮಿಕಲ್ಸ್ ಇರ್ಬೋದು, ಸೀಡ್ ಪ್ರೊಡಕ್ಷನ್ ಇರ್ಬೋದು, ಪ್ರೊಸೆಸಿಂಗು, ಬಯೋಕಂಟ್ರೋಲು, ಬಯೋಟೆಕ್ನಾಲಜಿ, ಇವೆಲ್ಲ ಉದಾಹರಣೆ ಕೊಡ್ತಾ ಇದ್ದೀನಿ. ಅಷ್ಟು ಅವಕಾಶಗಳಿದ್ದಾವೆ. ಇದ ನಂತರ ಇನ್ನೂ ಬರ್ಬೇಕಂದ್ರೆ ಕೆಲವರೆಲ್ಲ ಮ್ಯಾನೇಜ್ಮೆಂಟ್ಗೆ ಹೋಗ್ತಾರೆ. ಈಗ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, IIM ನಲ್ಲಿ PG ಡಿಪ್ಲೊಮಾ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ನಲ್ಲಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಇದೆ, ಮ್ಯಾನೇಜ್ ಅಂತ ಹೈದರಾಬಾದ್ ನ ಸಂಸ್ಥೆ ಇದೆ. ಇಲ್ಲೆಲ್ಲ ನೀವು PG ಡಿಪ್ಲೊಮಾ MBA ಮಾಡಿದ್ರೆ ಮ್ಯಾನೇಜ್ಮೆಂಟ್ಗೆ ಹೋಗ್ತೀರಾ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗ್ತೀರಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತೀರಾ, IIM, IRMA, ಇಲ್ಲೆಲ್ಲ ಅವಕಾಶ ಇದೆ. ಅದ್ ಬಿಟ್ಟು ದೊಡ್ಡದು ಅಂತಂದ್ರೆ PhD ಹೋಗ್ತಾರ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಮಂದಿ IARI ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ PhD ಹೋಗ್ತಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ PhD ಮಾಡ್ತಾರೆ, ಅಬ್ರಾಡ್ ಹೋಗ್ತಾರೆ, ಆಮೇಲೆ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ ಹೋಗ್ತಾರೆ. ಇದಕ್ಕೆ ಸಾಕಷ್ಟು ಫೆಲೋಶಿಪ್ ಇದೆ, ಅವಕಾಶಗಳಿದ್ದಾವೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಯಾವುದು ಜಾಬ್ ಬೇಡ ನನಗೆ, ನಾನೇ ಬೇರೆಯವ್ರಿಗೆ ಜಾಬ್ ಕೊಡ್ತೀನಿ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅದೇನು ಹೇಳಿದ್ರೆ ನಾನು ಎಂಟರ್ಪ್ರಿನಿಯರ್ಶಿಪ್, ಉದ್ದಿಮೆದಾರರು. ನೀವು ಅದೆಷ್ಟೋ ಉದಾಹರಣೆಗೆ ಇದ್ದಾಳೆ, ನಮ್ಮ ವಿಶ್ವವಿದ್ಯಾಲಯದ ಉದಾಹರಣೆಗಳು ಬೇಕಷ್ಟಿದ್ದಾವೆ. ಅವರು ಇವತ್ತು 50 ಮಂದಿ, 100 ಮಂದಿ BSc ಅಗ್ರಿ, MSc ಅಗ್ರಿ ಆದ್ರೆ ಜಾಬ್ ಕೊಡ್ತಾರೆ. ಅಂತ ಉದಾಹರಣೆಗಳು ಬೇಕಷ್ಟಿದ್ದಾವೆ. ಇನ್ನೊಂದ್ ದಿವಸ ಅದನ್ನ ಕೊಡ್ತೀನಿ, ಟೈಮ್ ಕಡಿಮೆ ಇದೆ. ನೆಕ್ಸ್ಟ್, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳಷ್ಟು ನಮ್ಮಲ್ಲಿ ಆಗ್ತಾರೆ. ಈಗ ಒಂದು ದೊಡ್ಡ ಉದಾಹರಣೆ ಕೊಡಬಹುದು ಅಂತಂದ್ರೆ ಫಾರೆಸ್ಟ್ ಸರ್ವಿಸ್. ನಮ್ಮಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗ್ತದೆ. ಸಾಧಾರಣ ನಮ್ಮ ಫಾರೆಸ್ಟ್ರಿ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜಿನಿಂದ ಸೇರಿ ಸಾಧಾರಣ ಒಂದು ಐ ಥಿಂಕ್ ದೇರ್ ಆರ್ ಮೋರ್ ದನ್ 2-3 dozens ಆಫ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ಸ್ ಎಂಪ್ಲಾಯ್ಡ್ ಅಕ್ರಾಸ್ ದ ಕಂಟ್ರಿ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪಾಸ್ ಮಾಡಿದವರಿದ್ದಾರೆ. ಆಮೇಲೆ ಸಿವಿಲ್ ಸರ್ವಿಸ್, ಇದರಲ್ಲೂ ಕೂಡ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ನಮ್ದೆಲ್ಲ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ರಘುರಾಮ್ ಅಂತೇಳಿ, ಇಂಡಿಯನ್ ಸಿವಿಲ್ ಸರ್ವಿಸ್ ನಲ್ಲಿ 9th rank ಆಲ್ ಇಂಡಿಯಾ ಲೆವೆಲ್ಗೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಒಂದು ಥಿಂಕ್ ಟ್ಯಾಂಕ್ ನಲ್ಲಿ ಇವರು ಒಬ್ರು ಸೇರ್ಕೊಂಡಿದ್ದಾರೆ, ರಾಯಭಾರಿಗಳಾಗಿದ್ದಾರೆ. ಹಾಗೇನೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, ಆಮೇಲೆ ಕರ್ನಾಟಕ ಫಾರೆಸ್ಟ್ ಸರ್ವಿಸು, ಬ್ಯಾಂಕಿಂಗ್ ಸೆಕ್ಟರು, ಇನ್ಸೂರೆನ್ಸ್ ಸೆಕ್ಟರು. ಅಂದ್ರೆ ಕೃಷಿನಲ್ಲಿ ಹಾಗೆ ಹೇಳ್ಬೇಕಂತಂದ್ರೆ ಆಡು ಮುಟ್ಟದ ಗಿಡವಿಲ್ಲ, ಕೃಷಿ ಪದವೀಧರರು ಮುಟ್ಟದ ಜಾಬ್ ಇಲ್ಲ ಅಂತ. ಸಬ್ ರಿಜಿಸ್ಟರ್ ಆಗಿದ್ದಾರೆ, ಬೇರೆ ಬೇರೆ ಜಾಬ್ಗಳು ಆಗಿದ್ದಾರೆ. ಆಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೇಕಂದ್ರೆ ನೋಡಿ ಎಷ್ಟೊಂದು ತಮಗೆ ಅವಕಾಶ ಇದೆ ಅಂತೆ. ಬೀಜೋತ್ಪಾದನೆ, ಸಾವಯವ ಕೃಷಿ, ಜೈವಿಕ ಜೈವಿಕ ನಾಶಕಗಳನ್ನ ಉತ್ಪಾದಿಸುವುದು, ವರ್ಮಿ ಕಂಪೋಸ್ಟಿಂಗು, ಪ್ಲಾಂಟಿಂಗ್ ನರ್ಸರಿ. ಇವತ್ತು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್. ಲ್ಯಾಂಡ್ಸ್ಕೇಪಿಂಗ್, ಡೇರಿ, ಅಮೂಲ್, ಪೌಲ್ಟ್ರಿ. ಇವತ್ತು ಪೌಲ್ಟ್ರಿ ಇಂಡಸ್ಟ್ರಿನಲ್ಲಿ ಎಷ್ಟೋ ಮಂದಿ ಕೋಟ್ಯಾಧೀಶರಾಗಿದ್ದಾರೆ. ಫಿಸಿಕಲ್ಚರ್, ಸಿರಿಕಲ್ಚರ್. ಮೊನ್ನೆ ನಾವು ಮೂಡಿಗೆರೆಗೆ ಹೋಗಿದ್ದೆ, ಡಿಸೋಜಾ ಅಂತ ಒಬ್ಬ
ಸೆಲ್ಫ್ ಎಂಟರ್ಪ್ರಿನರ್ಶಿಪ್. ಒಂದು ಕಾಲದಲ್ಲಿ ಅವನು ಏನು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಆತ್ಮಹತ್ಯೆಗೂ ಒಂದು ಯೋಚನೆ ಮಾಡಿದಂತ ಮನುಷ್ಯ. ಒಂದಿವಸ ಚಂದನದಲ್ಲಿ ಪಿಗರಿ ಹಂದಿಯನ್ನ ಹೇಗೆ ಕಲ್ಟಿವೇಟ್ ಮಾಡಬಹುದು, ಪ್ರೊಸೆಸಿಂಗ್ ಮಾಡಬಹುದು ಅನ್ನೋದ್ರ ಕುರಿತು ತಿಳ್ಕೊಂಡು ಇವತ್ ಮೊನ್ನೆ ನಾನು ಭೇಟಿಯಾಗಿದ್ದೆ ಮೂಡಿಗೆರೆನಲ್ಲಿ. ಅವ್ರನ್ನ ಕರೆಸಿ ನಾವು ಸನ್ಮಾನ ಮಾಡ್ತಾ ಇದ್ವಿ. ಅವರು ಕೋಟ್ಯಾಧೀಶರಾಗಿದ್ದಾರೆ. ಹಾಗೆ ಬಹಳ ಉದಾಹರಣೆಗಿದ್ದಾರೆ. ಫ್ರೂಟ್ ಕಲ್ಟಿವೇಷನ್, ವೆಜಿಟೇಬಲ್ ಗಾರ್ಡನಿಂಗ್, ಟ್ರೀ ಗಾರ್ಡನಿಂಗ್, ಕೋಲ್ಡ್ ಸ್ಟೋರೇಜ್. ಇವತ್ತೆಲ್ಲ ನಮ್ದು ಎಕ್ಸೆಸ್ ಪ್ರೊಡಕ್ಷನ್, ಕೋಲ್ಡ್ ಸ್ಟೋರೇಜ್, ಪ್ರೊಸೆಸಿಂಗ್, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ವ್ಯಾಲ್ಯೂ ಅಡಿಷನ್, ಬಿಸ್ಕಿಟ್ ಪ್ರಿಪರೇಷನ್, ಸ್ವೀಟ್ ಪ್ರಿಪರೇಷನ್, ಮಿಲ್ಲಿಂಗ್, ಜಿನ್ನಿಂಗ್, ಗ್ರೈಂಡಿಂಗ್, ಮಾರ್ಕೆಟಿಂಗ್, ಗ್ರೇಡಿಂಗ್, ಪೋಸ್ಟ್ ಹಾರ್ವೆಸ್ಟ್, ಜ್ಯೂಸ್, ಜಾಮ್, ಜೆಲ್ಲಿ, ಫಾರ್ಮ್ ಮಷಿನರಿ, ಟ್ರ್ಯಾಕ್ಟರ್, ಅಗ್ರೋ ಇನ್ಪುಟ್ಸ್, ಅಗ್ರೋ ಕೆಮಿಕಲ್ಸ್. ಹೊಸ ಕೃಷಿಗೆ ಸಂಬಂಧ ಇರುವ ಎಲ್ಲಾ ಉದ್ಯಮಗಳನ್ನು ಮಾಡಬಹುದು. ಬಯೋ ಏಜೆಂಟ್ ಪ್ರೊಡಕ್ಷನ್, ಬಯೋಟೆಕ್ನಾಲಜಿ, ಡಯಾಗ್ನೋಸ್ಟಿಕ್. ಇವತ್ತು ಕೊರೋನಾವನ್ನ ಡಯಾಗ್ನೋಸ್ಟಿಕ್ ಮಾಡಬೇಕು ಅಂತ ನಮ್ಮ ಡಿ ಸಿ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲ್ಯಾಬ್ ಕೇಳ್ತಾ ಇದ್ರು. ಆ ಫೆಸಿಲಿಟೀಸ್ ನಮ್ಗಿದೆ. ರಿಮೋಟ್ ಸೆನ್ಸಿಂಗ್, ಜಿ ಐ ಎಸ್, ಫಾರ್ಮರ್ಸ್ ಏನ್ ಸರ್ವೆ ಇದ್ ಮಾಡ್ತಾ ಇದೀವಿ ನಾವು. ಇವತ್ತು ಆಪ್ ಮಾಡ್ತಾ ಇದೀವಿ ಹೊಲದಲ್ಲಿ. ಆಕ್ಚುಲಿ ನಿಂತು ಆಪ್ ಮಾಡ್ತಾ ಇರೋದು ಕೂಡ ಜಿ ಐ ಎಸ್, ಜಿ ಪಿ ಎಸ್, ಸಾಯಿಲ್ ವಾಟರ್ ಟೆಸ್ಟಿಂಗ್. ಇವತ್ತು ನೀವು ಬ್ಲಡ್ ಟೆಸ್ಟ್ಗೆ ಹೋಗ್ತೀರಿ, ಅಂಥದ್ದೇ ಮಣ್ಣು ಪರೀಕ್ಷೆ, ನೀರಿನ ಪರೀಕ್ಷೆ. ಪ್ರೆಸಿಷನ್ ಅಗ್ರಿಕಲ್ಚರ್, ಪ್ರಿಸೈಸ್ಲಿ ವಾಟ್ ಯು ವಾಂಟ್ ಇನ್ ಅಗ್ರಿಕಲ್ಚರ್. ಕ್ಲೈಮೇಟ್ ಮ್ಯಾನೇಜರ್ಸ್, ಕ್ಲಿನಿಕ್ ಮ್ಯಾನೇಜರ್ಸ್, ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್, ಅಣವೆ ಬೆಳೆಯೋದು, ನೋಡಿ ಇವೆಲ್ಲಕ್ಕೂ ಕೂಡ ಅವಕಾಶ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಫ್ರಮ್ ಅಗ್ರಿ ಗ್ರಾಜ್ಯುಯೇಟ್ ಈಸ್ ಹಿ ಶುಡ್ ಬಿ ಫುಲ್ಲಿ ಕಾನ್ಫಿಡೆಂಟ್, ನೋ ಹಿ ಈಸ್ ಫಿಲ್ಡ್ ವಿತ್ ನಾಲೆಜ್. ಅವನಿಗೆ ಜೆಂಡರ್ ಇಕ್ವಿಟಿ ಇರ್ಬೇಕು. ಯಾಕಂದ್ರೆ ನಾವು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಇಂದ ಎಕ್ಸ್ಪೆಕ್ಟ್ ಮಾಡೋದಂತಂದ್ರೆ ಒಂದು ಪರಿಪೂರ್ಣತೆ, ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ, ವಿಶ್ವಾಸ, ಅಕ್ಸೆಪ್ಟಬಿಲಿಟಿ ಆಫ್ ಸ್ಟೂಡೆಂಟ್ಸ್, ಎಂಪ್ಲಾಯಬಿಲಿಟಿ. ಅಂದ್ರೆ ಇವರಿಗೆ ಎಂಪ್ಲಾಯಬಿಲಿಟಿ ನಾವು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಚಿಲ್ಡ್ರನ್ ಅನ್ನ ನಾವು ಗ್ರಾಜ್ಯುಯೇಟ್ ಮಾಡಿ ನಾವು ರೋಡ್ ಮೇಲೆ ಬಿಡಕ್ ಆಗಲ್ಲ. ಆ ಉದ್ದೇಶದಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್, ಇದಕ್ಕೆಲ್ಲ ನಾವು ಕ್ವಾಲಿಟಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಕಷ್ಟಪಡ್ತಾ ಇದ್ದೇವೆ, ಪರಿಶ್ರಮ ಪಡ್ತಾ ಇದ್ದೇವೆ. ಇಂಬ್ರೀಡಿಂಗ್ ಆಗಬಾರ್ದಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಐ ಸಿ ಆರ್ ಏನ್ ಮಾಡಿದೆ ಅಂದ್ರೆ ಶೇಕಡ 15% ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಲೆವೆಲ್ಗೆ ಬರುವಂತವ್ರು ಇವತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಯನ್ನು ಬರೆದು ಬರ್ತಾರೆ. ಅವ್ರಿಗೆ ತಿಂಗಳಿಗೆ ₹3,000 ಫೆಲೋಶಿಪ್ ಕೊಡ್ತಾರೆ ಯು ಜಿನಲ್ಲಿ. ಅದೇ ತರ ಫೈನಲ್ ನೀವು ಮಾಸ್ಟರ್ಸ್ ಡಿಗ್ರಿಗೆ ಬಂದ್ರೆ ₹10,000 ಫೆಲೋಶಿಪ್ ಕೊಡ್ತಾರೆ ನೀವು ಆ ಜೆ ಆರ್ ಎಫ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾಸ್ಟರ್ಸ್ ಡಿಗ್ರಿಗೆ. ಆಮೇಲೆ ಪಿ ಎಚ್ ಡಿಗೆ ಬಂದ್ರೆ ₹30,000 ಫೆಲೋಶಿಪ್ ಕೊಡ್ತಾರೆ ನೀವು ಡಾಕ್ಟರೇಟ್ ಡಿಗ್ರಿ ಮುಗಿಸೋದ್ರೊಳಗೆ. ಸೊ ಇವೆಲ್ಲವನ್ನ ಅವಕಾಶ ನಮ್ಮಲ್ಲಿ ಇದೆ. ಅದಕ್ಕೆ ನಾನು ಹೇಳೋದು ಗ್ಲೋಬಲೈಸೇಷನ್ ಇಫೆಕ್ಟ್ ಇದೆ. ಹಾಗಾಗಿ ಕೊನೆಯ ಸ್ಲೈಡ್ ಇಷ್ಟೇ ಹೇಳಕ್ ಇಷ್ಟಪಡ್ತೇನೆ. ಈ ಪ್ರಪಂಚದಲ್ಲಿ ಕೃಷಿ ಒಂದು ಸುಸ್ಥಿರ ಕೃಷಿ ಬೆಳಿಬೇಕಂತಂದ್ರೆ ಇವತ್ತು ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಅಂತೇಳಿ ಯಾರು ಇಲ್ಲಿ ಬರಬೇಡಿ. ನಾವು ಹೇಳೋದು ನೀವು ನಾಳೆ ಸ್ಮಾರ್ಟ್ ಸಿಟಿನಲ್ಲಿ ಓದಿ ಸ್ಮಾರ್ಟ್ ವಿಲೇಜ್ ಡೆವಲಪ್ ಮಾಡಬೇಕಾಗಿದೆ. ಸ್ಮಾರ್ಟ್ ವಿಲೇಜ್ ಅಂದ್ರೆ ಏನು? ಒಂದು ಹಳ್ಳಿನಲ್ಲಿ ನೀರು, ಶುಚಿತ್ವ, ಆರೋಗ್ಯ, ಶಿಕ್ಷಣ ಮತ್ತು ಶಕ್ತಿ ಎಲ್ಲವೂ ಇಂಡಿಪೆಂಡೆಂಟ್ ಆದ್ರೆ ಅದು ಸ್ಮಾರ್ಟ್ ವಿಲೇಜ್. ಅದು ಯಾರು ಮಾಡ್ಬೇಕು? ಕೃಷಿ ಪದವೀಧರರು, ತೋಟಗಾರಿಕೆ ಪದವೀಧರರು, ಇಂಜಿನಿಯರಿಂಗ್ ಪದವೀಧರರು ಮಾಡ್ಬೇಕು. ಸೊ ಅಗ್ರಿಕಲ್ಚರ್ ಶುಡ್ ಬಿ ಎನ್ ಎಂಜಿನ್ ಆಫ್ ಜಾಬ್ ಲೆಡ್ ಗ್ರೋತ್ ಫ್ರಮ್ ಸ್ಟೆಮ್ ಟು ಸ್ಟೀಮ್. ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಅಗ್ರಿಕಲ್ಚರ್, ಮ್ಯಾಥಮೆಟಿಕ್ಸ್. ಇಲ್ಲೇನಿತ್ತು ಮೊದಲು? ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ಅಗ್ರಿಕಲ್ಚರ್ ಬಿಟ್ಬಿಟ್ಟಿದ್ರು, ಹಂಗಾಗಿ ಸ್ಟೀಮ್ ಇರಲಿಲ್ಲ. ಈಗ ಅಗ್ರಿಕಲ್ಚರ್ ಸೇರಿದ್ಮೇಲೆ ಸ್ಟೀಮ್ ಆಗ್ತದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ತದೆ. 2030 ಹೊತ್ತಿಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ವಿಶ್ವಸಂಸ್ಥೆ ಏನೇನು ಯುನೈಟೆಡ್ ನೇಷನ್ಸ್ ಹ್ಯಾಸ್ ಡಿಕ್ಲೇರ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಆ ಗೋಲ್ ಅನ್ನ ರೀಚ್ ಆಗ್ಬೇಕಂದ್ರೆ ಇದಾಗಬೇಕಾಗ್ತದೆ. ನಮ್ದು ಡೈನಿಂಗ್ ಟೇಬಲ್ ನಲ್ಲಿ ಫುಡ್ ಬಾಸ್ಕೆಟ್ ದೊಡ್ಡದಾಗಬೇಕಾಗ್ತದೆ. ನಮ್ಮ ವಿ ಶುಡ್ ಫೈಟ್ ಅಗೇನ್ಸ್ಟ್ ಹಂಗರ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ವೆನ್ ದೇರ್ ಇಸ್ ಎ ಹೆಲ್ದಿ ಪೀಪಲ್ ಅಂಡ್ ಹ್ಯಾಪಿ ಪೀಪಲ್ ಇನ್ ದ ಕಂಟ್ರಿ ಅಂಡ್ ಹ್ಯಾಪಿ ವರ್ಲ್ಡ್. ವಸುದೈವ ಕುಟುಂಬಕಂ ಆಗ್ಬೇಕಂತಂದ್ರೆ ಕೃಷಿಯಿಂದ ಸಾಧ್ಯ. ಇದು ನಾವು ಸ್ವಾಮಿನಾಥನ್ ಅಂತಂದ್ರೆ ನಮ್ಮಲ್ಲಿ ನೀವೆಲ್ಲ ಹೆಸರು ಕೇಳಿರ್ತೀರಿ. ಅವರು ನಮ್ಮಲ್ಲಿ ವರ್ಲ್ಡ್ ಫುಡ್ ಪ್ರೈಸ್ ಅವಾರ್ಡ್ ವಿನ್ನರ್. ವರ್ಲ್ಡ್ ಫುಡ್ ಪ್ರೈಸ್ ಅವಾರ್ಡ್ ಅಂದ್ರೆ ಈಕ್ವಲ್ ಟು ನೋಬೆಲ್ ಪ್ರೈಸ್. ಅದಕ್ಕೆ ಅವ್ರು ನಮ್ಮ ನಮ್ಮ ಕೃಷಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿ ಒಂದು ಸ್ವಾಮಿನಾಥನ್ ಅವರ ಹೆಸರಿಂದ ಈಸ್ ಎ ಲಿವಿಂಗ್ ಲೆಜೆಂಡ್ ಇನ್ ಅಗ್ರಿಕಲ್ಚರ್ ಅಂತೀವಿ. ಲಿವಿಂಗ್ ಲೆಜೆಂಡ್ ಅಂದ್ರೆ 93 ವರ್ಷ ಇನ್ನೂ ಕೃಷಿ ಬಗ್ಗೆ ಮಾತಾಡ್ತಾರೆ.
ಕೃಷಿ ಬಗ್ಗೆ ತಿಳ್ಕೊತಾರೆ, ಕೃಷಿ ಬಗ್ಗೆ ಉಪನ್ಯಾಸ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎಕ್ಸ್ಪ್ಲಾಯ್ಟೇಟಿವ್ ಅಗ್ರಿಕಲ್ಚರ್ ಬೇಡ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನ ಮಾಡೋಣ, ಅದನ್ನ ನಾವು ಬೆಳೆಸೋಣ ಅಂತ ಅವ್ರ ಮಾತುಗಳನ್ನ ಹೇಳ್ತಾ ನೆಕ್ಸ್ಟ್. ಸೊ ಗ್ರೀನ್ ರೆವಲ್ಯೂಷನ್ ಆಗಿದೆ, ವೈಟ್ ರೆವಲ್ಯೂಷನ್ ಆಗಿದೆ. ಅದು ಪ್ಲೇಟ್ ಮೇಲೆ ಬರಬೇಕಾಗಿರೋದು ಎಲ್ಲ ಕಲರ್ ಬರಬೇಕು, ಅದು ಗ್ರೀನು, ವೈಟು, ಯೆಲ್ಲೋ, ಮತ್ತೆ ನೀಲಿ, ಎಲ್ಲಾ ಕಲರು. ನಿಮ್ ಪ್ಲೇಟ್ನಲ್ಲಿ ಟೊಮೆಟೊ ಬೇಕು, ತತ್ತಿ ಇರಬೇಕು, ಹಾಲಿರಬೇಕು, ಅನ್ನ ಇರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಇದ್ರೆ ಜೀರೋ ಹಂಗರ್ ಟಾಲರೆನ್ಸ್, ಹಿಡನ್ ಹಂಗರ್ ಅನ್ನ ತೆಗಿಬಹುದು. ಆ ದಿಸೆಯಲ್ಲಿ ನಾನು ನಿಮ್ಮೆಲ್ಲರನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ ಮಾಡ್ತೇನೆ, ಸೀಟ್ ತಗೊಂಡವ್ರಿಗೆ. ಇಷ್ಟ ಹೇಳ್ತಾ, ಎ ಮ್ಯಾನ್ ಹೂ ಬಿಲೀವ್ಸ್ ಇನ್ ಹಿಮ್ಸೆಲ್ಫ್ ಅಂಡ್ ನಾಟ್ ದ ಸರ್ಕಮ್ಸ್ಟೆನ್ಸಸ್ ಇಸ್ ದ ರಿಯಲ್ ವಿನ್ನರ್, ಬಿಕಮ್ ಎ ವಿನ್ನರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೆ ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಸ್ವತಂತ್ರ ಭಾರತದ ಏನೇನು ಸಾಧನೆಗಳಾಗಿದ್ದಾವೆ, ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಎಷ್ಟು ಸಾಧನೆ ಆಗಿದೆ, ಆ ಎಲ್ಲ ಸಾಧನೆಗೆ ಕೃಷಿ ವಿಜ್ಞಾನಿಗಳ ಪಾತ್ರಗಳೇನು, ಮತ್ತು ಮುಂಬರುವಂತ ವಿದ್ಯಾರ್ಥಿಗಳು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತ ಪದವಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ಅವಕಾಶಗಳಿದ್ದಾವೆ, ದೇಶದ ಬೆಳವಣಿಗೆಗೆ ಅವರು ಹೇಗೆ ಸಹಾಯಕರಾಗಬಹುದು, ಮತ್ತು ತಮ್ಮ ಸ್ವಂತ ಬೆಳವಣಿಗೆ ಹೇಗೆ ಮಾಡಬಹುದು, ಮತ್ತು ಎಷ್ಟೊಂದು ಸವಾಲುಗಳನ್ನ ಎದುರಿಸಲಿಕ್ಕೆ ಶಕ್ತರಾಗ್ತೀರಿ ಅನ್ನೋದನ್ನ ಸಮಗ್ರವಾಗಿ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಎಂ ಕೆ ನಾಯಕ್ ಸಾಹೇಬ್ರು ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಈಗ ನಮ್ಮ ಈ ವೆಬಿನಾರಿನ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತ ಡಾಕ್ಟರ್ ಎ ಎಸ್ ಕುಮಾರಸ್ವಾಮಿ ಸಾಹೇಬ್ರು, ವಿಶ್ರಾಂತ ಶಿಕ್ಷಣ ನಿರ್ದೇಶಕರು, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇವರು ತಮ್ಮ ವಿಷಯ ಮಂಡನೆಯನ್ನ ಮಾಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಕ್ ಹೇಳಿ ಸರ್. ದಯವಿಟ್ಟು ಕುಮಾರಸ್ವಾಮಿ ಸರ್ ಅಡ್ಮಿಟ್ ಮಾಡಿ ಸರ್ ತಾವು. ನಮಸ್ಕಾರ, ಸ್ಲೈಡ್ ಶೇರ್ ಗೆ ಟ್ರೈ ಮಾಡ್ತಾ ಇದ್ದೇನೆ. ಹಾ ಸರ್ ಆಗ್ತದೆ. ಹಲೋ, 1 2 3 ಮೈಕ್. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಅನ್ಮ್ಯೂಟ್ ಮಾಡಿ, ನಮ್ದು ಸ್ಪೀಕರ್ ಮಾತ್ರ. Can you see the slides? Yes. Yes, Karata. Yes, sir. Okay. Yes, the last slide first. Okay. Hello, Suswagata. Hello. Yes, sir. ಕುಮಾರಸ್ವಾಮಿ ಸರ್ ಕೇಳಿಸ್ತಾ ಇದೆ. ಗೋ ಹೆಡ್ ಸರ್. ಸ್ವಾಗತ. ಎಲ್ಲ ಕೃಷಿ ಶಿಕ್ಷಣವನ್ನು ಬೇಕಂತ ಹೇಳ್ಬಿಟ್ಟು ಬಯಸಿ ಬಂದಂತಹ ಕೃಷಿ ಶಿಕ್ಷಣಾರ್ಥಿಗಳಿಗೂ, ಅವರ ತಂದೆ ತಾಯಿಗಳಿಗೂ, ಪೋಷಕರಿಗೂ ಸುಸ್ವಾಗತ. ಇದುವರೆಗೂ ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಒಂದು ಉತ್ತಮ ಚಿತ್ರಣವನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಭಾರತ ದೇಶಕ್ಕೆ ಯುವ ಮನಸ್ಸುಗಳು ಮುಂದೆ ಏನನ್ನ ಮಾಡಬೇಕಾಗಿದೆ, ನಿಮ್ಮೆಲ್ಲರ ಅವಶ್ಯಕತೆ ಇದೆ ಅನ್ನೋ ಮಾತನ್ನ ಯಾವ ರೀತಿಯಲ್ಲಿ ಅವರು ತೊಡಕೊಳ್ಬೇಕು ಅನ್ನೋದನ್ನ ಒತ್ತಿವತ್ತು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ಕೆಲವು ಅವಕಾಶಗಳನ್ನು, ಯಾವ ರೀತಿ ಅವಕಾಶಗಳಿದೆ ಅನ್ನೋದನ್ನ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ನಾವು ಈಗಿನ ಒಂದು ಯುವ ಜನಾಂಗ ಅಂದ್ರೆ ಪಿ ಯು ಸಿ ಮುಗಿಸ್ಕೊಂಡ ಮೇಲೆ ಅವರು ಜೀವನದಲ್ಲಿ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಗುರಿಯನ್ನ ತಿಳಿಸ್ಕೊಂಡಿರ್ತಾರೆ, ಅಥವಾ ತಂದೆ ತಾಯಿಗಳು ಆ ಗುರಿಯನ್ನ ನೀಡಿರ್ತಾರೆ, ಅಥವಾ ಸ್ವಂತ ಅವರ ಆಲೋಚನೆ ಮೇಲೆ ಆ ಗುರಿಯನ್ನು ಇಟ್ಕೊಂಡಿರ್ತಾರೆ. ಈ ಒಂದು ಸಾಧನೆ ಮಾಡುವಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಶಿಖರವನ್ನು ತಲುಪಬೇಕು. ಸುಮ್ಮನೆ ಸಾಧನೆ ಮಾಡಿದ್ರೆ ಆಗೋದಿಲ್ಲ, ಒಂದು ಶಿಖರವನ್ನು ತಲುಪಬೇಕು.
ಆ ಶಿಖರ ತಲುಪಲಿಕ್ಕೆ ಮಾರ್ಗಗಳು ಹಲವಾರು ಇದಾವೆ. ಈಗ ಉದಾಹರಣೆಗೆ ಅವನು ಕೃಷಿಕನಾಗಿ ಮಾಡಬಹುದು, ವರ್ತಕನಾಗಿ ಮಾಡಬಹುದು, ಸ್ವಂತ ಉದ್ಯಮೆ ಅಥವಾ ವಿಜ್ಞಾನಿ ತಾಂತ್ರಿಕ ಸೇವೆಯಲ್ಲಿ, ಆಡಳಿತ ಸೇವೆಯಲ್ಲಿ, ಬ್ಯಾಂಕ್ ಸೇವೆ, ರಾಜಕಾರಣ ಯಾವುದೇ ರೀತಿಯಲ್ಲಿ ಮಾಡಬಹುದು. ಏನೇ ಆಗಿ ಮಾಡಬೇಕು ಅಂದರೂ ಕೃಷಿ ಶಿಕ್ಷಣದಲ್ಲಿ ಇವೆಲ್ಲದಕ್ಕೂ ಮಾರ್ಗ ಇದೆ. ಕೃಷಿ ಶಿಕ್ಷಣ ಪಡೆದಾಗ ಇದರಲ್ಲಿ ಅವನು ಯಾವುದೇ ಒಂದು ಜೀವನವನ್ನು ಆರಿಸಿಕೊಂಡು ಬದುಕಲಿಕ್ಕೆ ಬದುಕುವ ವಿದ್ಯೆಯನ್ನು ನಮ್ಮ ವಿಶ್ವವಿದ್ಯಾನಿಲಯಗಳು ಕಲಿಸಿಕೊಡ್ತವೆ. ನೋಡಿ, ಕಾವ್ಯನಂದರು ಒಂದು ಹೇಳ್ತಾರೆ ಒಂದು ಮಾತು, ಏನಾದರೂ ಆಗು, ಬಹಳ ದೊಡ್ಡ ಕವನ ಅದು, ಅದರ ಒಂದು ಭಾಗ ಇದು, ಏನಾದರೂ ಆಗು ದುಡಿದು ಬೆಳೆಸಿ ನೀ ಬಯಸಿದಂತಾಗು, ನೀ ಬಯಸಿದಂತಾಗು, ಏನಾದರೂ ಸರಿಯೇ ನಿನ್ನಿಚ್ಛೆ ಎಂತಾಗು ಮೊದಲು ಮಾನವನಾಗು. ಮಾನವೀಯತೆ ಬಹಳ ಮುಖ್ಯ, ಮೊದಲು ಮಾನವನಾಗಬೇಕು. ಆದ್ದರಿಂದ ಎಲ್ಲದಕ್ಕೂ ಮೊದಲು ಮಾನವೀಯತೆಯನ್ನ ನಮ್ಮ ವಿಶ್ವವಿದ್ಯಾನಿಲಯ ನಿಮಗೆ ಕಲಿಸಿಕೊಡುತ್ತೆ. ನಮ್ಮ ಕೃಷಿ ಶಿಕ್ಷಣ ಬಹುರೂಪಿ ಕೃಷಿ ಶಿಕ್ಷಣ, ಇದಕ್ಕೆ ನಾನಾ ಮುಖಗಳಿದೆ. ಕೃಷಿ, ತೋಟಗಾರಿಕೆ, ರೇಷ್ಮೆ ಸಾಕಣೆ, ಪಶುಸಂಗೋಪನೆ, ಹೈನುಗಾರಿಕೆ, ಮೀನುಗಾರಿಕೆ, ಜೈವಿಕ ತಂತ್ರಜ್ಞಾನ, ಆಹಾರ ತಂತ್ರಜ್ಞಾನ, ಗೃಹ ವಿಜ್ಞಾನ, ಕೃಷಿ ಎಂಜಿನಿಯರಿಂಗ್, ಮಾರುಕಟ್ಟೆ ಮತ್ತು ಸಹಕಾರ, ಕೃಷಿ ವ್ಯವಹಾರ ನಿರ್ವಹಣೆ, ಹೀಗೆ ಹಲವಾರು ವಿಷಯಗಳಲ್ಲಿ ನಮ್ಮ ವ್ಯಾಸಂಗಕ್ಕೆ ಅವಕಾಶ ಇದೆ. ಇದು ಪದವಿ ಮಟ್ಟದಲ್ಲಿ, ಇನ್ನು ಈಗಾಗಲೇ ನಮ್ಮ ಕುಲಪತಿಗಳು ಹೇಳಿದಂತೆ ಒಂದು ಉನ್ನತ ವ್ಯಾಸಂಗದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಇನ್ನೂ ಅನೇಕ ವಿಷಯಗಳಿಗೆ ಅವಕಾಶ ಇದೆ. ಕೃಷಿ ಶಿಕ್ಷಣ ಪಡೆದವ್ರಿಗೆ ಏನು ಅವಕಾಶ ಇದೆ ಜೀವನದಲ್ಲಿ? ಅವನು ಕೆಲವರು ನಾವು ಉದ್ಯೋಗಿಗಳಾಗಿ ಮಾತ್ರ ಯಾವ ಥರ ಕೆಲಸ ಮಾಡ್ತೇವೆ ಎಂದು ಅಂಥವ್ರಿಗೆ ತಾಂತ್ರಿಕ ಹುದ್ದೆಗಳಲ್ಲಿ, ಸರ್ಕಾರಿ ಸೇವೆಗಳಲ್ಲಿ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮಾರುಕಟ್ಟೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ ಮುಂತಾದ ಇಲಾಖೆಗಳಲ್ಲಿ ಉತ್ತಮ ಸಂಬಳದೊಂದಿಗೆ, ಉತ್ತಮ ವೇತನದೊಂದಿಗೆ ಅವಕಾಶ ಇದೆ. ಸಾರ್ವಜನಿಕ ಆಡಳಿತಗಳು, ಆಡಳಿತದಲ್ಲಿ ಉದಾಹರಣೆ IAS, IFS, KAS ಮುಂತಾದ ಸೇವೆಗಳಲ್ಲಿ ಒಳ್ಳೆಯ ಅವಕಾಶ ಇದೆ. ಇತರೆ ಪದವೀಧರಿಗಿಂತ ನಮ್ಮ ಯೂನಿವರ್ಸಿಟಿಯಿಂದ ಬಂದ ಪದವೀಧರರು ಬಹಳ ಉತ್ತಮ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯಾಗುತ್ತೆ. ಬ್ಯಾಂಕುಗಳ ಸೇವೆಯಲ್ಲಿ ಮತ್ತು ಈಗಾಗಲೇ ಕುಲಪತಿಯವರು ಹೇಳಿದ್ರು ಉನ್ನತ ಶಿಕ್ಷಣಕ್ಕೆ ಹೇರಿದ ಅವಕಾಶಗಳು ನಮ್ಮಲ್ಲಿದೆ. ಒಮ್ಮೆಲೆ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯಲ್ಲಿ ತೊಡಗಿಕೊಳ್ಳಬಹುದು ಉನ್ನತ ಶಿಕ್ಷಣವನ್ನು ಪಡೆದರೆ. ಮತ್ತು ಸ್ವ ಉದ್ಯೋಗದಲ್ಲಿ ತೊಡಗಲಿಕ್ಕೆ ಬಹಳ ಒಳ್ಳೆಯ ಅವಕಾಶಗಳಿದೆ. ಬಹಳ ಮುಖ್ಯವಾಗಿ ನಾವಿಲ್ಲಿ ತಯಾರು ಮಾಡಲು ಒಬ್ಬ ಮಾದರಿ ಕೃಷಿಕನಾಗಿ ಸಮಗ್ರ ಕೃಷಿಯಲ್ಲಿ ತೊಡಗಬಹುದು. ನಮ್ಮಲ್ಲಿ ಪದವೀಧರ ಆದ ಮೇಲೆ ಒಬ್ಬ ಮಾದರಿ ಕೃಷಿಕನಾಗಬಹುದು. ಕೃಷಿ ಸಂಬಂಧಿತ ಉದ್ಯಮದಲ್ಲಿ ಉದ್ಯಮದಾರನಾಗಿ, ಅವನೇ ಒಬ್ಬ ಉದ್ಯಮದಾರ ಆಗಬೇಕು. ಅವನು ಕೆಲಸವನ್ನು ಹೇಳಬಾರದು, ಇತರಲ್ಲಿ ಕೆಲಸ ಕೊಡಬೇಕು. ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಬಹಳ ಅವಕಾಶಗಳಿದೆ. ಈಗ ಕೃಷಿ ಮಾರುಕಟ್ಟೆಗಳಲ್ಲಿ ವರ್ತಕನಾಗಿ, ಕಮಿಷನ್ ಏಜೆಂಟ್ ಆಗಿ, ಆನ್ಲೈನ್ ಮಾರಾಟದ ವ್ಯವಹಾರದಲ್ಲಿ, ಆನ್ಲೈನ್ ಮಾರಾಟಕ್ಕೆ ತುಂಬ ಸ್ಕೋಪ್ ಇದೆ. ಯಾರ್ಯಾರು ವ್ಯವಹಾರದ ಬಿಸ್ನೆಸ್ ಮನ್ಗಳು ಕೈ ಹಾಕ್ತಿದ್ದಾರೆ, ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನೂತನವಾಗಿ ಆರಂಭಿಸಲು ಉದ್ದೇಶಿಸಿರುವ ವಿದ್ಯುನ್ಮಾನ ಮಾರಾಟ ವೇದಿಕೆಗಳ ಪ್ರಾಯೋಜಕರಾಗಿ, ಈಗ ಎಲೆಕ್ಟ್ರಾನಿಕ್ ವೇಯಿಂಗ್ ಪ್ಲಾಟ್ಫಾರ್ಮ್ಸ್ ಮಾಡ್ತಾ ಇದ್ದಾರೆ, ಗುತ್ತಿಗೆ ಕೃಷಿಯ ಪ್ರಾಯೋಜಕರಾಗಿ, ರೈತ ಉತ್ಪಾದಕ ಸಂಘಗಳ ಪದಾಧಿಕಾರಿಗಳಾಗಿ, ಹೀಗೆ ಅನೇಕ ರೀತಿಯಲ್ಲಿ ಮಾಡಬಹುದು. ಜೊತೆಗೆ ಸ್ವಂತ ಉದ್ಯಮ ಸ್ಥಾಪನೆ ಮಾಡ್ತೇನೆ, ನಾನೇ ಒಂದು ಉದ್ಯೋಗ ಸ್ಥಾಪನೆ ಮಾಡ್ತೇನೆ ಅಂದರೆ ಬೀಜ ಉತ್ಪಾದನೆ ಬಹಳ ಒಳ್ಳೆಯ ಅವಕಾಶ. ಬೀಜ ಸಂಸ್ಕರಣೆ, ಸಸಿಗಳನ್ನು ಪೂರೈಸುವ ನರ್ಸರಿ, ಹಸಿರು ಮನೆ ನರ್ಸರಿ, ಟಿಶ್ಯೂ ಕಲ್ಚರ್, ಹೈನುಗಾರಿಕೆ, ಹಾಲಿನ ಉತ್ಪನ್ನಗಳ ಸಂಸ್ಕರಣೆ, ಮೀನುಗಾರಿಕೆ, ಮೀನುಗಾರಿಕೆ ಸಂಸ್ಕರಣೆ, ಪುಷ್ಪೋದ್ಯಮ, ಕೃಷಿ ಪತ್ರಿಕೋದ್ಯಮ, ರೈತ ಸಲಹೆಗಾರನಾಗಿ, ಉದ್ಯಾನಗಳ ವಿನ್ಯಾಸ ತಜ್ಞ, ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗಲ್ಲಿ, ಹೀಗೆ ಹಲವಾರು ರೀತಿಯಲ್ಲಿ ಅವನಿಗೆ ಭಾಗವಹಿಸಲಿಕ್ಕೆ, ಸ್ವಂತ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇದೆ. ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಏನನ್ನೂ ಮಾಡಲಿಕ್ಕೆ ನಮ್ಮಲ್ಲಿ ನಾವು ಬೇಕಾದ ಬದುಕುವ ವಿದ್ಯೆಯನ್ನು ಕಲಿಸಿಕೊಡ್ತೇವೆ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಅನ್ನೋದನ್ನು ನಾನಿಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಓಕೆ ನೋಡಿ, ನಾವು ಇದುವರೆಗೂ ಮಾಡಿರುವ ಸಾಧನೆಗಳು ಅಪಾರ. ಕೇವಲ ಸಾಧನೆಗಳಷ್ಟೇ ಅಲ್ಲ, ಸವಾಲುಗಳು ಅಪಾರವಾಗಿರೋದು. ನಾವು ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಆಹಾರ ಧಾನ್ಯ, ಹಣ್ಣು, ತರಕಾರಿ, ಹಾಲು, ಮೊಟ್ಟೆ, ಮಾಂಸ, ಮೀನು
ಇವುಗಳ ಉತ್ಪಾದನೆ 5 ಪಟ್ಟು ಹೆಚ್ಚಿದೆ, ಜನರಲ್ಲಿ ಹೆಚ್ಚಿದೆ, ಮತ್ತೆ 27 ಪಟ್ಟು ಹೆಚ್ಚಿದೆ ಅಂತ ಹೇಳಿ ಈಗಾಗಲೇ ತಿಳಿಸಿದ್ರು. ಹಸಿರು ಕ್ರಾಂತಿಯ ಜೊತೆಗೆ ಬಹುವರ್ಣ ಕ್ರಾಂತಿ ಹೃದಯ ರೆವಲ್ಯೂಷನ್ ಆಗಿದೆ ಅಂತ ನಾವು ಹೇಳ್ತೇವೆ. ಈಗ ಆಹಾರ ಸುಭಿಕ್ಷತೆ ಕಂಡು ಬರ್ತಾ ಇದೆ ನಮಗೆ. ಮೊದಲು ಆಹಾರದ ಕೊರತೆ ಇರೋ ಜಾಗದಲ್ಲಿ ಈಗ ಆಹಾರದ ಸುಭಿಕ್ಷತೆ ಇದೆ. ನಾವು ಬೇರೆ ದೇಶಗಳಿಗೆ ಆಹಾರವನ್ನ ಮಾರಾಟ ಮಾಡ್ತಾ ಇದ್ದೇವೆ. ಆದರೆ ಕೃಷಿ ಸಂಪನ್ಮೂಲಗಳು ನಶಿಸುತ್ತಿವೆ, ಸವಾಲುಗಳು, ಪರಿಸರ ಮಾಲಿನ್ಯವಾಗುತ್ತಿದೆ, ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಬಹಳ ಸವಾಲಿನದಾಗುತ್ತಿವೆ, ಯುವಜನ ಕೃಷಿಯಿಂದ ದೂರ ಸರಿಯುತ್ತಿದ್ದಾರೆ. ಬಹಳ ಮುಖ್ಯವಾದ ಸಮಸ್ಯೆ ನಮಗೀಗ. ಇದು ಏನಪ್ಪ ಅಂದ್ರೆ ನಾವು ಮತ್ತೆ ಇಲ್ಲವರೆಗೂ ಮಾಡಿದ್ದೇನು? ನಾವು ಸಾಕಷ್ಟು ಸಾಧನೆ ಮಾಡಿದ್ದೇವೆ ಅಂತ ಹೇಳ್ಕೊಳ್ತೇವೆ. ಆದ್ರೆ ನಮ್ಮ ಸಾಧನೆ ಏನಿದ್ರು ತಾತ್ಕಾಲಿಕ. ಸವಾಲುಗಳು ನಿತ್ಯ ನೂತನ, ಪ್ರತಿದಿನ ಹೊಸ ಹೊಸ ಸವಾಲುಗಳು ಬರ್ತವೆ. ಜನಸಂಖ್ಯೆ ಏರ್ತಾ ಇದೆ, ಅದನ್ನು ನಾವು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಹಾರದ ಬೇಡಿಕೆ ಹೆಚ್ಚಾಗ್ತಾ ಇದೆ, ಕೃಷಿ ಸಂಪನ್ಮೂಲಗಳು ನಶಿಸ್ತಾ ಇದ್ದಾವೆ, ಜಾಗತಿಕ ತಾಪಮಾನ ಏರಿಕೆ ಇದರಿಂದ ಅದು ಏನೇನು ಬದಲಾವಣೆಗಳು ಬರುತ್ತೋ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮಳೆ, ನೆರೆ, ಬರ, ಉಷ್ಣತೆ, ಕೀಟ ರೋಗಗಳ ಹಾವಳಿಯಲ್ಲಿ ಊಹಿಸಲಾಗದ ಬದಲಾವಣೆಗಳು ಉತ್ಪಾದನೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕೃಷಿಕರ ಮತ್ತು ಇತರರ ನಡುವೆ ಸಾಮಾಜಿಕ ಆರ್ಥಿಕ ಸಮತೋಲನ ಹದಗೆಟ್ಟಿದೆ. ಅಲ್ಲಿ ನಾವು ಅದನ್ನು ಸಮತೋಲನ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೃಷಿ ನೀತಿ ನಿರೂಪಣೆಯಲ್ಲಿ ಅನೇಕ ಗೊಂದಲಗಳಿವೆ. ಒಂದು ನಿರ್ದಿಷ್ಟವಾದ ನೀತಿ ನಿರೂಪಣೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ನೀತಿ ನಿರೂಪಣೆಯು ನಮ್ಮ ವಿದ್ಯಾಭ್ಯಾಸದ ಒಂದು ಸವಾಲು. ಆಹಾರ ಸಮಸ್ಯೆ ನಿರಂತರ ಅಂತ ಹೇಳ್ತಾ ಇದ್ದೆ. ಇದು ಬಹಳ ದೊಡ್ಡ ಸಮಸ್ಯೆ ನನಗಿದೆ, ಬಹಳ ಪ್ರಮುಖವಾದ ಸಮಸ್ಯೆ ಮತ್ತು ಮರೆಯಲಾರದ ಒಂದು ಸಮಸ್ಯೆ. ಯಾವ ಕಾರಣಕ್ಕೂ ನಾನು ಅದನ್ನ ತಾತ್ಸಾರ ಮಾಡಬಾರಿಲ್ಲ. ಜನಸಂಖ್ಯೆ ಹೆಚ್ಚಳ ಎಲ್ಲ ನಿರೀಕ್ಷೆಗಳನ್ನು ನೀಡಿದೆ. ಜೈವಿಕ ಇಂಧನ ತಯಾರಿಕೆಗೆ ಆಹಾರ ಧಾನ್ಯಗಳ ಬಳಕೆ ಹೆಚ್ಚಿದೆ. 10-15% ಜಾಗತಿಕ ಮಟ್ಟದಲ್ಲಿ ಜೈವಿಕ ಇಂಧನ ತಯಾರಿಕೆಗೆ ಹೋಗ್ತಾ ಇದೆ. ಪಶು ಆಹಾರವಾಗಿ ಧಾನ್ಯಗಳ ಬಳಕೆ ಹೆಚ್ಚಿದೆ. ದುರ್ಬಲ ವರ್ಗದವರಿಗೆ ಉಚಿತ ಆಹಾರ ನೀಡಬೇಕಿದೆ, ಇದು ಅವಶ್ಯಕವಾಗಿದೆ. ಆಹಾರದ ಕೊರತೆಯು ಶಾಶ್ವತ ಸಮಸ್ಯೆಯಾಗಿ ಉಳಿಯುತ್ತದೆ. ಯಾವತ್ತೂ ಇದನ್ನು ನಾವು ಶಾಶ್ವತವಾಗಿ ಇವತ್ತಿಗೆ ಈ ಸಮಸ್ಯೆ ಮುಗೀತು ಅಂತ ಹೇಳ್ಬಿಟ್ಟು ಹೇಳೋ ಹಾಗೆ ಇಲ್ಲ. ಕೃಷಿ ಮತ್ತು ಆಹಾರ ತಜ್ಞರಿಗೆ ಬೇಡಿಕೆ ನಿರಂತರವಾಗಿರುತ್ತದೆ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ನೀ ತಿನ್ನದಿರ ಅನ್ನ ಅದು ತಿನ್ನುವುದು ನಿನ್ನ. ಈ ಮಾತುಗಳನ್ನ ದರ ಬೇಂದ್ರೆಯವರು ಹೇಳಿದ್ದಾರೆ. ನಾವು ಅನ್ನ ತಿನ್ನಲೇಬೇಕಾಗುತ್ತೆ, ತಿಂದೆ ಹೋದ್ರೆ ಅನ್ನ ನಮ್ಮನ್ನು ತಿನ್ನುತ್ತೆ. ಜನಸಂಖ್ಯೆ ಮತ್ತು ಆಹಾರದ ಬೇಡಿಕೆ ಒಂದು ಅಂದಾಜನ್ನು ಪರಿಶೀಲನೆ ಮಾಡಿದರೆ 60ನೇ ಇಸ್ವಿಯಲ್ಲಿ ವಿಶ್ವ ಜನಸಂಖ್ಯೆ 303 ಕೋಟಿ ಇತ್ತು. 2020ರಲ್ಲಿ 780 ಕೋಟಿ, 2050 ನಿರೀಕ್ಷೆ ಮಾಡಿದ್ರೆ 980 ಕೋಟಿ. 60ರಲ್ಲಿ 138, ಈಗ 168, 2050ಕ್ಕೆ ಒಂದು ವೇಳೆ ಇನ್ನೊಂದು ದಾಟಿ ಹೋದ್ರೆ ಹೋಗ್ಬೋದು. ನಾವು ರೆಕಾರ್ಡ್ ಬ್ರೇಕ್ ಮಾಡಲು ಎಕ್ಸ್ಪರ್ಟ್ಸ್ ಈ ವಿಷಯದಲ್ಲಿ. ಇನ್ನು ಆಹಾರ ಉತ್ಪಾದನೆ ತೆಗೆದುಕೊಂಡ್ರೆ ವಿಶ್ವದಲ್ಲಿ 800 ದಶಲಕ್ಷ ಟನ್ ಇತ್ತು. ಆವಾಗ 303 ಕೋಟಿ ಜನಕ್ಕೆ 800 ದಶಲಕ್ಷ, 780 ಕೋಟಿ 2080 ದಶಲಕ್ಷ, ಬಹಳಷ್ಟು ಹೆಚ್ಚು ಮಾಡಿದ್ವಿ. 980 ಕೋಟಿಗೆ 3500 ದಶಲಕ್ಷ ಟನ್ ಮಾಡಬೇಕಾಗುತ್ತೆ. ನಾವು ಬೆಳೆಯೋದಕ್ಕೆ ನಮಗೇನು ಹೆದರಿಕೆ ಇಲ್ಲ, ಎಷ್ಟು ಬೇಕಾದರೂ ಬೆಳೆದ್ವಿ, ಬೆಳೀತಾ ಇದ್ದೇವೆ. ಆದರೆ ಇದರ ಸಮನಾದ ಹಂಚಿಕೆ ಇಲ್ಲ, ಸಮನಾದ ಬಳಕೆ ಇಲ್ಲ. ಇನ್ನು ರೈತರ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋದ್ರೆ ಆಹಾರ ಸುರಕ್ಷತೆಯನ್ನು ಸಾಕಾರಗೊಳಿಸಿದ ರೈತ ಇಂದು ಸಾಲಗಾರನಾಗಿ ಅವಹೇಳನಕ್ಕೊಳಗಾಗಿದ್ದಾನೆ. ಸಮಾಜದಲ್ಲಿ ಇವತ್ತು ಕೆಳಮಟ್ಟದಲ್ಲಿರುವ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವ ಮನುಷ್ಯ ಅಂದ್ರೆ ರೈತ ಆಗಿದ್ದಾನೆ. ಇದು ಬಹಳ ಅನ್ಫಾರ್ಚುನೇಟ್, ದುರ್ವಿಧಿ, ಆದ್ರೆ ಇದು ಸತ್ಯ. ಅವನನ್ನು ಮೇಲೆತ್ತುವ ಪ್ರಯತ್ನಗಳು ಆಗಬೇಕು. ಯಾರಿಂದ? ನಿಮ್ಮಿಂದ. ಮುಂದೆ ಗೊಂದಲದ ಗೂಡಾಗಿರುವ ಕೃಷಿ ಮಾರುಕಟ್ಟೆ ಅವ್ಯವಸ್ಥೆಯಲ್ಲಿ ರೈತ ವ್ಯವಸ್ಥಿತವಾಗಿ ಶೋಷಣೆ ಒಳಗಾಗಿದ್ದಾನೆ. ಇದು ಸುಧಾರಣೆಗಳು ಬಹಳ ಆಗಬೇಕು. ಉನ್ನತ ಶಿಕ್ಷಣವು ಕೃಷಿಕರ ಮಕ್ಕಳಿಗೆ ಗಗನ ಕುಸುಮವಾಗಿದೆ. ಹಾಗಿರಬೇಕಾದ್ರೆ ನಮ್ಮ ಕೃಷಿ ಶಿಕ್ಷಣ ರೈತನಿಗೆ ಒಂದು ಭರವಸೆಯ ಬೆಳ್ಳಿಗೆರೆಯನ್ನು ನೀಡ್ತಾ ಇದೆ. ಯಾಕೆಂದ್ರೆ ಕೃಷಿಕರ ಮಕ್ಕಳಿಗೆ 40%ರಷ್ಟು ಮೀಸಲಾತಿಯನ್ನು ನಮ್ಮ ವಿಶ್ವವಿದ್ಯಾನಿಲಯಗಳು ನೀಡ್ತಾ ಇದ್ದಾವೆ. ಕೃಷಿಯಲ್ಲಿ ವೈಜ್ಞಾನಿಕ ಮುನ್ನಡೆಗಳು, ನಾವು ಸಾಧನೆ ಮಾಡಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಏನೇನಿದೆ? ಈಗಾಗಲೇ ಕೆಲವು ವಿಷಯಗಳನ್ನ ನಮ್ಮ ಕುಲಪತಿಗಳು ವಿವರವಾಗಿ ಹೇಳಿದ್ದಾರೆ. ನಮಗೆ ಜೈವಿಕ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಒಂದು ರೀತಿಯದಲ್ಲ, ವೈವಿಧ್ಯಮಯವಾದ ಅಭಿವೃದ್ಧಿ ಆಗ್ತಾ ಇದೆ.
ಈಗ ಕೊನೆಯಲ್ಲಿ ಗುಣಾಣು ಸಂಪಾದನೆ ಜೀನ್ ಎಡಿಟಿಂಗ್ ಈಗ ನಮಗೆ ಬಹಳ ದೊಡ್ಡ ಒಂದು ಟೂಲ್ ಆಗಿ ಕೈಯಲ್ಲಿದೆ. ಉಪಗ್ರಹ ಸ್ಯಾಟಲೈಟ್ ಇಮೇಜಸ್ ನ ಬಳಸ್ಕೊಳ್ತಾ ಇದ್ದಾರೆ. ಅಂತರ್ಜಾಲ ಬಳಕೆ ಹೆಚ್ಚಾಗ್ತಾ ಇದೆ. ಪ್ರಿಸಿಷನ್ ಫಾರ್ಮಿಂಗ್ ನಿಖರ ಕೃಷಿ ರೋಬೋಟಿಕ್ಸ್ ಕೃಷಿಯಲ್ಲಿ ಬರ್ತಾ ಇದೆ. ಸೂಕ್ಷ್ಮ ಕೆಲಸಗಳನ್ನು ಯಾಂತ್ರೀಕರಣ ಮಾಡ್ತಾ ಇದೀವಿ ರೋಬೋಟಿಕ್ಸ್ ನ ಬಳಸಿ. ಇಂಟರ್ನೆಟ್ ಆಫ್ ಥಿಂಗ್ಸ್ ಎಲ್ಲದನ್ನು ಪೂರ್ತಿಯಾಗಿ ನಾವು ಇಂಟರ್ನೆಟ್ ಮೂಲಕ ಕಂಟ್ರೋಲ್ ಮಾಡ್ತಕ್ಕಂಥ ಕೃಷಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೆ ವ್ಯವಹಾರಗಳನ್ನು ಪೂರ್ತಿಯಾಗಿ ಡಿಜಿಟಲೈಸೇಷನ್ ಮಾಡಲಿಕ್ಕೆ ಅವಕಾಶಗಳಿದೆ. ಅವಕಾಶಗಳು ಹೇರಳ ಇದ್ದಾವೆ. ನೀವು ಮುಂದೆ ಬರಬೇಕು, ಬಯಸ್ಕೊಳ್ಬೇಕು. ಇದು ಇವತ್ತಿನ ಚಿತ್ರಣ. ಪ್ರತಿ ವರ್ಷ ಇದು ಹೆಚ್ಚಾಗ್ತಾ ಹೋಗುತ್ತೆ. ನಾನೀಗ ಸ್ವಾವಲಂಬಿ ಬದುಕು ನಮ್ಮ ಯುವಕರಿಗೆ ಈಗ ಪಿ ಯು ಸಿ ಮುಗಿಸ್ಕೊಂಡು ಹೊರಗೆ ಬರ್ತಾ ಇರೋಂಥವ್ರಿಗೆ ಒಂದು ಸ್ವಾವಲಂಬಿ ಬದುಕು ಬೇಕು ಅಂದರೆ ಅದರ ಸಹಕಾರಕ್ಕೆ ಕೃಷಿ ಶಿಕ್ಷಣ ಹೇಗೆ ಮಾಡುತ್ತೆ ಅಂದರೆ ಇಲ್ಲಿ ಕಲಿಯುವುದು ಬದುಕಿನ ಪಾಠಗಳನ್ನು. ಪುಸ್ತಕದ ಬದನೆಕಾಯಿ ಮಾತ್ರ ಖಂಡಿತ ಅಲ್ಲ, ಬದುಕಿನ ಪಾಠಗಳನ್ನು ಕಲಿತು ನಾವಿಲ್ಲಿ. ಅದು ಹೇಗೆ? ಮೂಲಭೂತ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಪಾರಂಪರಿಕ ತಿಳುವಳಿಕೆಯೂ ಸೇರಿ ಸೈನ್ಸ್ ಅನ್ನು ನಾವು ಕಲಿಸ್ತೇವೆ. ಸುಮ್ಮನೆ ಯಾವುದೋ ಒಂದು ಕಥೆಯನ್ನು ಹೇಳೋದಿಲ್ಲ. ಸೈನ್ಸ್, ಬೇಸಿಕ್ ಸೈನ್ಸ್, ಸೈನ್ಸ್ ಕೇಳಿ ಕಲಿ, ನೋಡಿ ಕಲಿ, ಮಾಡಿ ಕಲಿ ಶಿಕ್ಷಣ ತತ್ವಗಳ ಸಂಪೂರ್ಣ ಅನುಷ್ಠಾನ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿದೆ. ಕಲಿಕೆಯ ಪರಿಪೂರ್ಣತೆ ಬೇಕು ಅಂದರೆ ಗ್ರಾಮ ವಾಸದ ಅನುಭವ ಆಗಬೇಕು. ಅದರೂ ಸಹ ನಮ್ಮಲ್ಲಿ 3 ತಿಂಗಳು ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿ ಒಟ್ಟಿನ ಮೇಲೆ ಹೇಳೋದಾದರೆ ನಮ್ಮ ಕೃಷಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಮಾನವತೆಯೊಂದಿಗೆ ಪರಿಪೂರ್ಣ ಜೀವನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಒಂದು ವ್ಯವಸ್ಥೆ ನಮಗೆ ಅವಕಾಶ ಮಾಡಿಕೊಡುತ್ತೆ. ಇಷ್ಟೆಲ್ಲ ಒಂದು ಸವಾಲುಗಳು ಮತ್ತು ಅವಕಾಶಗಳು ಇರುವಂತಹ ಕೃಷಿ ಶಿಕ್ಷಣ ಮುಂದಿನ 50 ವರ್ಷಗಳಲ್ಲಿ ಕೃಷಿ ಕ್ಷೇತ್ರದ ಭವಿಷ್ಯವು ನಿಮ್ಮಿಂದ ಬೆಳಗಬೇಕಿದೆ. ಬನ್ನಿ, ಕೈ ಜೋಡಿಸಿ, ದೇಶಕ್ಕೆ ನಿಮ್ಮ ಸೇವೆ ಬೇಕಾಗಿದೆ. ಇದು ಈಗ ಬಹಳ ಅವಕಾಶಗಳಿವೆ, ಸವಾಲುಗಳು ಇದೆ, ನಿಮ್ಮಿಂದ ಇದು ಸಾಧ್ಯ ಇದೆ. ಬನ್ನಿ, ಕೃಷಿ ಶಿಕ್ಷಣಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ವಂದನೆಗಳು. ಕುಮಾರಸ್ವಾಮಿ ಸರ್, ವಿಶ್ರಾಂತ ಶಿಕ್ಷಣ ನಿರ್ದೇಶಕರು, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಅವರು ತಮಗೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಅವಕಾಶಗಳಿದ್ದಾವೆ, ಕೃಷಿ ಪದವಿಯನ್ನು ಪಡೆಯುವುದರಿಂದ ಮುಂದೆ ಏನೇನು ಕಾರ್ಯಗಳನ್ನು ನಾವು ಮಾಡಬಹುದು, ಮತ್ತೆ ಎಷ್ಟೊಂದು ಅವಕಾಶಗಳು ನಮಗಾಗಿ ಕಾಯ್ತಾ ಇದಾವೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ತಮ್ಮ ಮಕ್ಕಳನ್ನ ಯಾವ ದಿಸೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಎಚ್ ಬಿ ಅವರು ಈ ಬೇರೆ ಬೇರೆ ಕೃಷಿ ಮತ್ತು ಕೃಷಿಯೇತರ ವಿಶ್ವವಿದ್ಯಾಲಯಗಳಲ್ಲಿ ಯಾವ್ಯಾವ ಡಿಗ್ರಿಗಳನ್ನು, ಯಾವ್ಯಾವ ಪದವಿಗಳನ್ನ ಇದಾವೆ ಅನ್ನೋದ್ರ ಬಗ್ಗೆ ಸ್ಥೂಲ ಪರಿಚಯವನ್ನ ಮತ್ತು ಅವುಗಳ ಒಂದು ರೂಪುರೇಷೆಯನ್ನ ತಮಗೆ ತಿಳಿಯಪಡಿಸಲಿದ್ದಾರೆ. ದಯವಿಟ್ಟು ಮಲ್ಲಿಕಾರ್ಜುನ್ ಅವರು ತಮ್ಮ ವಿಷಯಗಳನ್ನ ತಿಳಿಸ್ಬೇಕಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಮೊದಲು ಎಲ್ಲರೂ ತಮ್ಮ ಮೈಕ್ರೋಫೋನ್ಗಳನ್ನ ಮ್ಯೂಟ್ ಮಾಡಲು ವಿನಂತಿ ದಯವಿಟ್ಟು. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಮಗೆ ವಿಶ್ವವಿದ್ಯಾಲಯ ಮತ್ತು ಕೃಷಿ ಕಾಲೇಜುಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆರು ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳು ಇರುತ್ತವೆ. ಇದರಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ, ಮತ್ತು ಬೆಂಗಳೂರಿನಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಧಾರವಾಡದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ರಾಯಚೂರಿನಲ್ಲೂ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್,
ಬಾಗಲಕೋಟೆನಲ್ಲಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್, ಹಾಗೆ ಬೀದರ್ನಲ್ಲಿ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ. ಈ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಸುಮಾರು 39 ಕಾಲೇಜುಗಳು ಬರುತ್ತವೆ. ಇದರಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಇಲ್ಲಿ ನಮ್ಮ ತಿಳಿಸಿರುವ ಹಾಗೆ ಶಿವಮೊಗ್ಗ, ಹಾಸನ, ಬೆಂಗಳೂರು, ಧಾರವಾಡ, ರಾಯಚೂರು, ಯಾದಗಿರಿ, ಹಾವೇರಿ, ವಿಜಯಪುರ, ಕಲಬುರಗಿ, ಮಂಡ್ಯ, ಇಂಥ ಕಡೆ ನಮಗೆ ಕೃಷಿ ಕಾಲೇಜುಗಳಿದ್ದಾವೆ. ಅದು ಒಟ್ಟು ಟೋಟಲ್ 16 ಬ್ಯಾಚ್ಗಳು ಆಗಿ ಅಡ್ಮಿಷನ್ನ ತಗೊಳ್ತಾ ಇದ್ದಾರೆ ಈಗ. ಹಾಗೆ ಹಾರ್ಟಿಕಲ್ಚರ್ ಕಾಲೇಜಸ್ಸು ಮೂಡಿಗೆರೆ, ಹಿರಿಯೂರು, ಬ್ಯಾಂಗ್ಳೂರು, ಬಾಗಲಕೋಟೆ, ಬೀದರ್, ಅರಬಾವಿ, ಕೋಲಾರ, ಮೈಸೂರು, ಸಿರ್ಸಿ, ಮುನ್ರಾಬಾದ್, ಇಂಥ ಕಡೆ ಟೋಟಲ್ ಒಟ್ಟು 10 ತೋಟಗಾರಿಕೆ ಕಾಲೇಜುಗಳು ಇರುತ್ತವೆ. ಹಾಗೆ ವೆಟರ್ನರಿ ಕಾಲೇಜಸ್ಸು ಶಿವಮೊಗ್ಗದಲ್ಲಿ, ಮತ್ತು ಹಾಗೆ ಬೆಂಗಳೂರು, ಬೀದರ್, ಹಾಸನ, ಒಟ್ಟು 4 ವೆಟರ್ನರಿ ಕಾಲೇಜುಗಳು ಇದ್ದಾವೆ. ಹಾಗೆ 2 ಡೈರಿ ಸೈನ್ಸ್ ಕಾಲೇಜಸ್ಸು ಬೆಂಗಳೂರು ಮತ್ತು ಕಲಬುರಗಿನಲ್ಲಿ, ಹಾಗೆ 2 ಫಾರೆಸ್ಟ್ರಿ ಕಾಲೇಜಸ್ಸು ಪೊನ್ನಂಪೇಟೆ ಮತ್ತು ಸಿರ್ಸಿನಲ್ಲಿ, ಹಾಗೆ 1 ಫಿಶರಿ ಕಾಲೇಜ್ ಮಂಗಳೂರಿನಲ್ಲಿ, 1 ಸಿರಿಕಲ್ಚರ್ ಕಾಲೇಜ್ ಚಿಂತಾಮಣಿನಲ್ಲಿ, 1 ಕಮ್ಯುನಿಟಿ ಸೈನ್ಸ್ ಕಾಲೇಜ್ ಧಾರವಾಡದಲ್ಲಿ, ಹಾಗೆ 1 ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಅಂಡ್ ಫುಡ್ ಟೆಕ್ನಾಲಜಿ ಕಾಲೇಜ್ ದೇವಿ ಹೊಸೂರು ಹಾವೇರಿ ಜಿಲ್ಲೆಯಲ್ಲಿ, ಹಾಗೆ 1 ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರಿನಲ್ಲಿ, ಹೀಗೆ ಒಟ್ಟು 39 ಕಾಲೇಜುಗಳು ಇರುತ್ತವೆ ನಮ್ಮ ಈ ಒಟ್ಟು 6 ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ. ಈ ಎಲ್ಲಾ ಕಾಲೇಜು ವಿಶ್ವವಿದ್ಯಾಲಯ ಅಡಿಯಲ್ಲಿ ಈ ಇಲ್ಲಿ ನಮೂದಿಸುವ ಫಾರ್ಮ್ ಸೈನ್ಸಸ್ ಕೋರ್ಸಸ್ ಮತ್ತೆ ಹಾಗೆ ವೆಟರ್ನರಿ ಸೈನ್ಸಸ್ ಕೋರ್ಸಸ್ಗಳು ಹೀಗಿರುತ್ತವೆ: BSc ಹಾನರ್ಸ್ ಇನ್ ಅಗ್ರಿಕಲ್ಚರ್, BSc ಹಾನರ್ಸ್ ಇನ್ ಹಾರ್ಟಿಕಲ್ಚರ್, ಹಾಗೆ ಫಾರೆಸ್ಟ್ನಲ್ಲಿ, ಸೆರಿಕಲ್ಚರ್ನಲ್ಲಿ, ಕಮ್ಯುನಿಟಿ ಸೈನ್ಸಲ್ಲಿ, ಹಾಗೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ನಲ್ಲಿ, ಇದರಲ್ಲೆಲ್ಲ ಕಡೆಯೂ BSc ಡಿಗ್ರಿ ಪ್ರೋಗ್ರಾಮ್ಗಳು ಇರ್ತವೆ. ಹಾಗೆ BTech ಬಯೋಟೆಕ್ನಾಲಜಿ, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಫುಡ್ ಟೆಕ್ನಾಲಜಿ, BTech ಡೈರಿ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಿಶರಿ ಸೈನ್ಸ್ ಫಿಶರೀಸಲ್ಲಿ, ಹಾಗೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ಸ್ ಹಸ್ಬೆಂಡ್ರಿ BVSc. ಇವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ BSc ಅಗ್ರಿಕಲ್ಚರ್, ಹಾಗೆ ಹಾರ್ಟಿಕಲ್ಚರ್ ಮತ್ತೆ ಫಾರೆಸ್ಟ್ರಿ ಕಾಲೇಜುಗಳು ಇರುತ್ತವೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ತರಹದ ಡಿಗ್ರಿ ಪ್ರೋಗ್ರಾಮ್ಗಳು ಇರುತ್ತವೆ. ಒಟ್ಟು ಈ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಈ ಪರ್ಸೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಹೀಗಿರುತ್ತದೆ: 1 ಜನರಲ್ ಮೆರಿಟ್ಗೆ 50%, SC ಕೆಟಗರಿ ಅವರಿಗೆ 15%, ST 3%, ಕೆಟಗರಿ 1 4%, 2A ಕೆಟಗರಿಗೆ 15%, 2B 4%, 3A 4%, 3B 5%, ಒಟ್ಟು ಟೋಟಲ್ 100% ಇದಕ್ಕೆ ಇದಾಗುತ್ತೆ. ಇದರಲ್ಲಿ ಜನರಲ್ ಮೆರಿಟ್ಗೆ 50% ಇರೋವಂಥದ್ದು ಎಲ್ಲರೂ ಅದಕ್ಕೆ ಅರ್ಹರಾಗಿರುತ್ತಾರೆ. ಹೈಯೆಸ್ಟ್ ಮೆರಿಟ್ ಯಾರಾದರೂ OBC ಅಥವಾ ಬೇರೆ ಕೆಟಗರಿನಲ್ಲಿ ತೆಗೆದ್ರು ಜನರಲ್ ಮೆರಿಟಲ್ಲಿ ಅವರಿಗೆ ಸೀಟ್ ಸಿಗೋ ಥರ ಸಾಧ್ಯತೆ ಇರುತ್ತದೆ. ಈಗ ಒಂದು ಉದಾಹರಣೆ ತಗೋಬೇಕು ಅಂದರೆ 2A 15% ಇದೆ ಅಂದರೆ ಆ ಒಂದು 2A ಬರೋವಂಥ ಕ್ಯಾಂಡಿಡೇಟು GM 50%, ಹಾಗೆ ಪ್ಲಸ್ 15% 2A, ಟೋಟಲ್ 65% ಸೀಟ್ಗೆ ಅವರು ಎಲಿಜಿಬಿಲಿಟಿ ಹೊಂದಿರುತ್ತಾರೆ. ಹಾಗೆ ಇದೆಲ್ಲದರ ಜೊತೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಕೋಟಾದಲ್ಲೂ ಸೀಟ್ಗಳು ಇರುತ್ತವೆ. ಹಾಗೆ ಸ್ಪೆಷಲ್ ಕೆಟಗರಿ ಸೀಟ್ಸ್ ಇದಲ್ಲದೆ, ಮೇಲೆ ತಿಳಿಸಿದ 100% ಸೀಟ್ಸ್ ಅಲ್ಲದೆ ಅದರ ನಂತರ ಜೊತೆಯಲ್ಲಿ ಸ್ಪೆಷಲ್ ಕೆಟಗರಿ ಸೀಟ್ಸ್ಗಳು ಇರ್ತವೆ. NCC ಸರ್ಟಿಫಿಕೇಟ್ ಇದ್ದವ್ರಿಗೆ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇದ್ದವ್ರಿಗೆ, ಹಾಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್, ಫಿಸಿಕಲಿ ಚಾಲೆಂಜ್ ಇದ್ದವ್ರಿಗೆ, ಆಂಗ್ಲೋ ಇಂಡಿಯನ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಎಕ್ಸ್ CAPF, CAPF, CRPF, CASF, BSF, ITBP ಇಂಥ ಎಲ್ಲದರಲ್ಲೂ ಒಂದಿಷ್ಟು ಪರ್ಸೆಂಟೇಜ್ನ ಸೀಟ್ಗಳನ್ನ ಅಲಾಟ್ ಮಾಡಿರ್ತಾರೆ ಎಲ್ಲ ಕಾಲೇಜುಗಳು ಹಾಗೂ ಎಲ್ಲ ವಿಶ್ವವಿದ್ಯಾಲಯಗಳು. ಇದು ವರ್ಷದಿಂದ ವರ್ಷಕ್ಕೆ ಒಟ್ಟು ಚೇಂಜ್ ಆಗ್ತಾ ಇರುತ್ತೆ. ಆದರೆ ಒಟ್ಟು ಇಷ್ಟು ಸ್ಪೆಷಲ್ ಕೆಟಗರಿಗೆ ಅಂತಾನೆ ಇಷ್ಟು ಸೀಟ್ಸ್ಗಳನ್ನ ಹಂಚಲಾಗಿರುತ್ತದೆ. ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಗ್ರಿಕಲ್ಚರ್ ಕೋಟಾ ಅಂತ ಹೇಳಿಬಿಟ್ಟು ಅದಕ್ಕೆ 40% ಸೀಟ್ಸ್ನ ಅದಕ್ಕೆ ರಿಸರ್ವ್ ಮಾಡಿರ್ತಾರೆ. ಅದಕ್ಕೆ ನೀವು ಒಂದು ಸರ್ಟಿಫಿಕೇಟ್ ತಹಶೀಲ್ದಾರ್ನಿಂದ ತಗೊಬೇಕಾಗುತ್ತೆ ವೆನ್ ಯು ಆರ್ ಅಪ್ಲೈಯಿಂಗ್ ಟು ಡಿಗ್ರಿ ಪ್ರೋಗ್ರಾಮ್. ಹಾಗೆ ಅದಕ್ಕೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಸೋರ್ಸ್ ಇದ್ರೆ ನಿಮಗೆ ತಹಶೀಲ್ದಾರ್ ಸರ್ಟಿಫಿಕೇಟ್ ಸಿಗುತ್ತೆ. ಹಾಗೆ ನಿಮಗೆ ಲ್ಯಾಂಡ್ಲೆಸ್ ಫಾರ್ಮರ್ ಅಂದರೆ ಕೂಲಿ ಕಾರ್ಮಿಕರಿಗೂ ಇದರಲ್ಲಿ ಒಂದು ಸರ್ಟಿಫಿಕೇಟ್ನ ನೀವು ಕೊಟ್ಟರೆ ಅವರು ಅಂಥವರಿಗೆ 40% ಸೀಟ್ಸ್ಗಳನ್ನ ರಿಸರ್ವೇಷನ್ ಮಾಡಿರುತ್ತಾರೆ. ಆ ಅಗ್ರಿಕಲ್ಚರ್ ಕೋಟಾದಲ್ಲಿ ಒಂದು ಅಡ್ಮಿಷನ್ ತಗೋಬೇಕು ಅಂದರೆ ಅದಕ್ಕೆ 25% PCMB ಮಾರ್ಕ್ಸ್ ಇನ್ ಫೈನಲ್ ಎಕ್ಸಾಮ್ ತಗೊಳ್ತಾರೆ, 25% PCMB ಮಾರ್ಕ್ಸ್ ಫ್ರಮ್ CET ತಗೊಳ್ತಾರೆ, ಹಾಗೆ 50% ಮಾರ್ಕ್ಸ್ ಫ್ರಮ್ ದಿ ಪ್ರಾಕ್ಟಿಕಲ್ ಟೆಸ್ಟ್ ತಗೊಳ್ತಾರೆ. ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಅಂದಾಗ ಇಲ್ಲಿ ಐಡೆಂಟಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಅಂದರೆ ಕೃಷಿ ಸಂಬಂಧಿತ
ವಸ್ತುಗಳನ್ನ ನೀವು ಐಡೆಂಟಿಫೈ ಮಾಡಬೇಕಾದ್ರೆ ಅದನ್ನ ಒಂದು ಎಕ್ಸಾಮ್ ಅಂತ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಇರುತ್ತೆ, ಅದರಲ್ಲೂ ಅದರದ ಅಂಕಗಳನ್ನು ನಾವು ಗಣನೆಗೆ ತಗೊಂಡು ಒಂದು ಒಂದು ರ್ಯಾಂಕ್ ಅನ್ನು ಸಿಇಟಿ ಅವರು ಅನೌನ್ಸ್ ಮಾಡ್ತಾರೆ. ಹಾಗೆ ಇದೆಲ್ಲದರ ಜೊತೆ ಎನ್ಆರ್ಐ ಕೋಟಾ, ನಾನ್ ರೆಸಿಡೆಂಟ್ ಇಂಡಿಯನ್ ಕೋಟಾ ಅಂತಾನು ನಿಮಗೆ ಸೀಟ್ಗಳು ಇರುತ್ತವೆ. ಅದು 10% ಸೀಟ್ಸ್ನ ಅದಕ್ಕೆ ಅಂತಾನೆ ರಿಸರ್ವೇಷನ್ ಆಗಿರುತ್ತವೆ. ಇದರಲ್ಲಿ ಚಿಲ್ಡ್ರನ್ಸ್ ಎನ್ಆರ್ಐ ಕ್ಯಾಂಡಿಡೇಟ್ ಸ್ಪಾನ್ಸರ್ಡ್ ಬೈ ಎನ್ಆರ್ಐ. ಸೊ ಇಲ್ಲಿ ಅಂಡ್ ಒಂದು ಸ್ಪಾನ್ಸರ್ ಅವರು ಎನ್ಆರ್ಐ ನಾನ್ ರೆಸಿಡೆಂಟ್ ಇಂಡಿಯನ್ ಒಬ್ರು ಸ್ಪಾನ್ಸರರ್ ಆಗಿ ಒಂದು ಅಂಡರ್ಟೇಕಿಂಗ್ ಲೆಟರ್ ಕೊಡಬೇಕಾಗುತ್ತೆ. ಸೊ ಅವರ ರಿಲೇಟಿವ್ಸ್ನ ಅವರು ಸ್ಪಾನ್ಸರರ್ ಆಗಿ ಅವ್ರನ್ನ ಓದಿಸ್ಬೋದು, ಅವರ ಸಂಪೂರ್ಣ ಓದಿನ ಖರ್ಚನ್ನ ಅವರು ವಹಿಸ್ಕೊಳ್ಳೋ ತರ ಇರುತ್ತೆ. ಸೊ ಇದು ಎನ್ಆರ್ಐ ಕೋಟಾದಲ್ಲಿ ಪಿ ಸಿ ಎಂ ಬಿ ಮಾರ್ಕ್ಸ್ ಇಟ್ಕೊಂಡು ಇದನ್ನ ಮೆರಿಟ್ ಮಾಡ್ತಾ ಎಲ್ಲ ಯೂನಿವರ್ಸಿಟಿನಲ್ಲಿ ಮೆರಿಟ್ ಮಾಡ್ತಾರೆ. ಸೊ ಒಂದು ಇದರಲ್ಲಿ ನಮ್ಮ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಯಾವುದೇ ಸೀಟ್ಸ್ ಇರೋದಿಲ್ಲ. ಇದು ಎಲ್ಲರೂ ತಿಳ್ಕೊಬೇಕಾಗಿರೋ ಮಾಹಿತಿ. ಸೊ ಏನಿದ್ರು ಅಗ್ರಿಕಲ್ಚರ್ ಬೇರೆ ಬೇರೆ ಕೋಟಾದಲ್ಲಿ ಇರುತ್ತವೆ, ಆದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಯಾವುದೇ ಸೀಟ್ಗಳು ಇರುವುದಿಲ್ಲ. ಸೊ ನಿಮಗೆ ಯಾವುದೇ ಎಕ್ಸಾಮ್ ಬಗ್ಗೆ ಅದು ನಂಬರ್ ಆಫ್ ಸೀಟ್ಸ್ಗೆ ಯಾವ್ದ್ಯಾವುದು ಡಿಗ್ರಿ ಪ್ರೋಗ್ರಾಮ್ಗೆ ಎಷ್ಟೆಷ್ಟು ಸೀಟ್ ಇರುತ್ತೆ, ಹಾಗೆ ಸಿಇಟಿ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗಿರುತ್ತೆ, ಹಾಗೂ ಒಂದೊಂದೇ ಡಿಗ್ರಿನಲ್ಲಿ ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು, ಈಗ ವೆಟರ್ನರಿ ಇರ್ಬೋದು, ಅಗ್ರಿಕಲ್ಚರ್ ಕೋರ್ಸ್ಗಿರ್ಬೋದು, ಹಾರ್ಟಿಕಲ್ಚರ್ ಕೋರ್ಸ್ಗಿರ್ಬೋದು, ಯಾವುದಕ್ಕೆಲ್ಲ ಎಷ್ಟೆಷ್ಟೆಲ್ಲ ಕಟ್ ಆಫ್ ಪರ್ಸೆಂಟೇಜ್ ಇದೆ ಅನ್ನೋದನ್ನ ನೀವು ಕೆ ಇ ಎ ವೆಬ್ಸೈಟಲ್ಲಿ kea.kr.nic.in ಅಲ್ಲಿ ನೀವು ವೀಕ್ಷಿಸಬಹುದು. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಡಿಗ್ರಿ ಪ್ರೋಗ್ರಾಮ್ಗೆ ಅವರವರ ಕೆಟಗರಿಗೆ ಅನುಗುಣವಾಗಿ ಕಟ್ ಆಫ್ ನಿಲ್ತಾ ಹೋಗುತ್ತೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂಗೆ 1% ನಿಂತಿರುತ್ತೆ, ಹಾಗೆ ಬೇರೆ ಓ ಬಿ ಸಿನಲ್ಲಿ ಆಗಿರ್ಬೋದು, ಇನ್ನೊಂದು ಕೆಟಗರಿನಲ್ಲಿ ಆಗಿರ್ಬೋದು. ಅದನ್ನು ನೀವು ಅದರಲ್ಲಿ ಸಂಪೂರ್ಣವಾಗಿ ಮೊದಲನೇ ರೌಂಡಿಗೆ ಎಷ್ಟಕ್ಕೆ ನಿಂತಿತ್ತು, ಎರಡನೇ ರೌಂಡಲ್ಲಿ ಎಷ್ಟಕ್ಕೆ ನಿಂತಿತ್ತು, ಹಾಗೆ ಥರ್ಡ್ ರೌಂಡಲ್ಲಿ ಎಷ್ಟಕ್ಕೆ ನಿಂತಿತ್ತು ಅನ್ನೋದು ನೀವು ಅದರಲ್ಲಿ ವೀಕ್ಷಿಸಬಹುದು. ಆ ಒಂದು ಕೆ ಇ ಎ ವೆಬ್ಸೈಟಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಹಾಗೆ ಇದು ಇದುವರೆಗೂ ಹೇಳಿದ್ದು ನಾನು ಇಲ್ಲಿ ಕರ್ನಾಟಕದಲ್ಲಿ ಒಂದು ಅಡ್ಮಿಷನ್ ತಗೊಳ್ಳೋದಾದ್ರೆ ಎಲ್ಲ ಆರು ವಿಶ್ವವಿದ್ಯಾಲಯ ಹಳ್ಳಿಗಳಲ್ಲಿ ನೀವು ಸೀಟ್ ತಗೋಬೇಕಾದ್ರೆ ಇದನ್ನ ಈ ಒಂದು ಹಂತಗಳನ್ನ ನೋಡ್ಬೇಕಾಗುತ್ತೆ. ಅದೇ ರೀತಿ ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಈ ಒಂದು ಅಗ್ರಿಕಲ್ಚರ್ ಕೋರ್ಸಸ್ಗೆ ನೀವು ಸೇರ್ಕೋಬೇಕಾದ್ರೆ ಇಸ್ ಎ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇರುತ್ತೆ. ಸೊ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಈ ಕೌನ್ಸಿಲ್ ಅವರು ಆರ್ಗನೈಸ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಈ ಒಂದು ಇದ್ರದ್ದು ಅಡ್ಮಿಷನ್ಸು ಅಪ್ಲಿಕೇಶನ್ಸು ಜನವರಿಯಿಂದ ಏಪ್ರಿಲ್ವರೆಗೂ ಯಾವುದೇ ಹಂತದಲ್ಲಿ ಯಾವುದೇ ಟೈಮಲ್ಲಿ ಆದರೂ ಕರಿಬಹುದು. ಎಕ್ಸಾಮಿನೇಷನ್ ಸೆಂಟರ್ಸು ಇದಕ್ಕೆ ಎಲ್ಲ ರಾಜ್ಯದಲ್ಲೂ ಇರುತ್ತೆ, ಹಾಗೆ ಕೆಲವೊಂದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಪ್ರತಿ ರಾಜ್ಯದಲ್ಲಿ ಕೆಲವೊಂದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹಾಗೆ ಇದನ್ನ ಎಕ್ಸಾಮ್ನ ಪಾಸ್ ಮಾಡ್ಕೊಂಡ್ರೆ ನಿಮಗೆ ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್ ಅಂತಾನು ಕೊಡ್ತಾರೆ. ಓದೋದ್ರ ಜೊತೆ ನಿಮಗೆ ಸ್ಕಾಲರ್ಶಿಪ್ ತಗೊಂಡು ಓದೋ ಥರ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ಗಳನ್ನ ನೀವು ವೀಕ್ಷಿಸಬಹುದು, www.nta.ac.in, ಹಾಗೆ icr.nta.nic.in, ಹಾಗೆ icr.org.in. ಈ ಒಂದು ವೆಬ್ಸೈಟ್ಗಳನ್ನ ನೀವು ವೀಕ್ಷಿಸಬಹುದು. ಧನ್ಯವಾದಗಳು. ಇಲ್ಲಿಯವರೆಗೆ ನಮ್ಮ ಡಾಕ್ಟರ್ ಎಲ್ ಮಲ್ಲಿಕಾರ್ಜುನ್ ಅವರು ತಮಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕೃಷಿ ಮತ್ತು ಕೃಷಿ ವಿಜ್ಞಾನಗಳಿಗೆ ಸಂಬಂಧಿಸಿದಂತಹ ವಿಶ್ವವಿದ್ಯಾಲಯಗಳು, ಕೃಷಿ ಮತ್ತು ಕೃಷಿ ವಿಜ್ಞಾನಗಳಿಗೆ ಸಂಬಂಧಿಸಿದಂತಹ ಮಹಾವಿದ್ಯಾಲಯಗಳು, ಅಲ್ಲಿ ನಡೆಯುತ್ತಿರುವಂತಹ ಪದವಿ ಕಾರ್ಯಕ್ರಮಗಳು, ಮತ್ತೆ ಅದಕ್ಕೆ ಅಡ್ಮಿಷನ್ ತಗೊಳ್ಬೇಕಾದ್ರೆ, ಪ್ರವೇಶ ತಗೋಬೇಕಾದ್ರೆ ಏನೇನು ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ತಮಗೆ ನೀಡಿದ್ದಾರೆ. ಮತ್ತು ಅಲ್ಲದೆ ರಾಷ್ಟ್ರಮಟ್ಟದಲ್ಲಿ ಸಹಿತ ಕೃಷಿ ಪದವಿಗಳಿಗೆ ಯಾವ ತರನಾಗಿ ಪರೀಕ್ಷೆಗಳು ನಡೀತಾವ ಅನ್ನೋದನ್ನು ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಏನೇನು ಸರ್ಟಿಫಿಕೇಟ್ಸ್ ಬೇಕು ಅವೆಲ್ಲವನ್ನು ತಮಗೆ ತಿಳಿಪಡಿಸಿದ್ದಾರೆ. ಮತ್ತೇನಾದರೂ ವಿಚಾರಗಳಿದ್ರೆ ತಾವು ಪ್ರಶ್ನೆಗಳನ್ನ ಅಲ್ಲಿ ಕೇಳಿದ್ರೆ ನಾವು ತಮಗೆ ಉತ್ತರವನ್ನ ಕೊಡ್ತೀವಿ. ದಯವಿಟ್ಟು ತಾವು ಕೇಳುವಾಗ ಅನ್ಮ್ಯೂಟ್ ಮಾಡಿಕೊಂಡು ಒಂದೊಂದು ಪ್ರಶ್ನೆನ ತಾವು ಕೇಳ್ಬೋದು. ಇಲ್ಲಿ ತಾವು ಕೆಲವು ಚಾಟ್ ಬಾಕ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರೆ ಅವಾಗ ಉತ್ತರವನ್ನು ನಾವೀಗ ಕೊಡ್ತೀವಿ. ದಯವಿಟ್ಟು ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಬಹುದು. ಸರ್, ನಾವ್ ಏನೇನ್ ಕೋರ್ಸ್ ಅಂದ್ರೆ ಏನೇನ್ ಸಬ್ಜೆಕ್ಟ್ ಸ್ಟಡಿ ಮಾಡ್ತೀವಿ ಸರ್ ಈ ಎಂಟೈರ್ ಕೋರ್ಸ್ ಅಲ್ಲಿ? ಇಲ್ಲಿ ನೀವು ಬಿ ಎಸ್ ಸಿ ಕೃಷಿ ಅಂದ್ರೆ ಮೊದ್ಲು ಸಾಹೇಬ್ರು ತಮ್ಗೆ ಹೇಳಿದ್ರು, ಮೊದ್ಲು ಅಲ್ಲಿ
ಬೇಸಿಕ್ ಸೈನ್ಸ್ ಅಂದ್ರೆ ಮೊದಲು ಬೇಸಿಕ್ ಸೈನ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ, ತದನಂತರದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆ ಬೆಳವಣಿಗೆ ಇರಬಹುದು, ಬೆಳೆ ಶರೀರ ಕ್ರಿಯೆ ಶಾಸ್ತ್ರದ ಬಗ್ಗೆ ಇರಬಹುದು, ಅಥವಾ ತೋಟಗಾರಿಕೆ ಬಗ್ಗೆ ಇರಬಹುದು, ಬೀಜ ವಿಜ್ಞಾನದ ಬಗ್ಗೆ ಇರಬಹುದು, ಮತ್ತೆ ರೋಗಶಾಸ್ತ್ರದ ಬಗ್ಗೆ ಇರಬಹುದು, ಕೀಟಶಾಸ್ತ್ರದ ಬಗ್ಗೆ ಇರಬಹುದು, ಮತ್ತೆ ಅನ್ವಿಕ ಶಾಸ್ತ್ರಗಳು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ನಿಮ್ಗೆ ಬೇಸಿಕ್ ಕೃಷಿಯಲ್ಲಿ ಮತ್ತು ತೋಟಗಾರಿಕೆಯಲ್ಲಿ ಮತ್ತು ವೆಟರ್ನರಿ ಎಲ್ಲವನ್ನು ಸಮಗ್ರವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಸಂಜನಾ ಅವರೇ ನಿಮ್ಮ ಪ್ರಶ್ನೆ ಇನ್ನೊಂದ್ ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೇಸಿಕ್ ಸೈನ್ಸಸ್ ಅಂತ ಅಂದ್ಮೇಲೆ ನಾವ್ ಆಗ್ಲೇ ನಮ್ಮ ಮಾನ್ಯ ಕುಲಪತಿಗಳು ಹೇಳ್ದಂಗೆ ನಿಮಗೊಂದು ಪರಿಪೂರ್ಣವಾದ ಒಬ್ಬ ಪದವೀಧರನ್ನ ಮಾಡ್ಬೇಕು ಅಂದ್ರೆ ಯಾವ ತರಹದ ಸಬ್ಜೆಕ್ಟ್ಗಳು ಬೇಕು ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ಹಾಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಗಳು ಒಂದೇ ಒಂದು ವೇದಿಕೆಯಲ್ಲಿ ಕುತ್ಕೊಂಡು ಎಲ್ಲರೂ ಸೇರಿ ಈ ಪರಿಪೂರ್ಣ ವ್ಯಕ್ತಿಯನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳಿ ಸಬ್ಜೆಕ್ಟ್ ಗಳನ್ನ ಹಾಕಿದೆ. ಒಂದೇದು ಸಾಮಾನ್ಯ ಈಗ ಕಂಪ್ಯೂಟರ್ ಯುಗ ಇದೆ, ಸೊ ಕಂಪ್ಯೂಟರ್ ಯುಗದಲ್ಲಿ ಬೇಸಿಕ್ ಕಂಪ್ಯೂಟರ್ನ ಕಂಪ್ಲೀಟ್ ಆಗಿ ಅವರಿಗೆ ಆ ನಾಲೆಜ್ ಕೊಡ್ತದೆ. ಆಮೇಲೆ ಇಂಗ್ಲಿಷ್ ಬಗ್ಗೆ ನಿಮಗೆ ಸ್ಪೀಕಿಂಗ್ ಕೋರ್ಸಸ್ ಆಗ್ಲಿ, ಇಂಗ್ಲಿಷ್ ಅನ್ನು ಹೇಗೆ ಬರಿಬೇಕು, ಮುಂದೆ ಹೇಗೆ ನೀವು ಇಂಟರ್ವ್ಯೂದಲ್ಲಿ ಫೇಸ್ ಮಾಡಬೇಕು, ಅದ್ರ ಆ ಸಬ್ಜೆಕ್ಟ್ ಅದ್ರ ಬಗ್ಗೆ ಇರ್ತದೆ. ಅದಲ್ಲದೆ ಸೋಷಿಯಾಲಜಿ ಸಬ್ಜೆಕ್ಟ್ ಅಂದ್ರೆ ರೈತರ್, ನೀವೇನ್ ಡಿಗ್ರಿ ಮುಗಿಸಿದ ನಂತರ ವಿಲೇಜ್ ಗಳಿಗೆ ಹೋದಾಗ ಒಬ್ಬ ರೈತರ ಜೊತೆ ಹೇಗ್ ಮಾತಾಡ್ಬೇಕು ಏನು ಅನ್ನೋದನ್ನ ಅದಕ್ಕೆ ಅಲ್ಲಿ ಕಲಿಸ್ತದೆ ಆ ಸಬ್ಜೆಕ್ಟ್ ಅನ್ನ. ಆಮೇಲೆ ವಿಸ್ತರಣೆಯಲ್ಲಿ ಮತ್ತೆ ರೈತರ ಜೊತೆ ಸಂಪರ್ಕ ಮಾಡುವಾಗ ಯಾವ್ಯಾವ ಭಾಷೆ ಬಳಕೆ ಮಾಡಬೇಕು, ರೈತರನ್ನ ಹೇಗೆ ಮನದಟ್ಟ ರೀತಿಯಾಗಿ ಮಾತಾಡ್ಬೇಕು ಅಂತ ಅದನ್ನ ಕಲಿಸ್ತದೆ. ಅದಲ್ಲದೆ ಸ್ಟಾಟಿಸ್ಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಸ್ಟಾಟಿಸ್ಟಿಕ್ಸ್ ಕಲಿಸ್ತದೆ. ಬಯೋಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಬೇಸಿಕ್ ಇರ್ತದೆ, ಅಂದ್ರೆ ಬಯೋಕೆಮಿಸ್ಟ್ರಿ ಸಾಮಾನ್ಯ ಎಲ್ಲಾ ಪ್ಲಾಂಟ್ ಸಿಸ್ಟಮ್ ಬೇಕಾಗುತ್ತೆ, ಹಂಗಾಗಿ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ಇರುತ್ತೆ. ಆಮೇಲೆ ಮೈಕ್ರೋಬಯಾಲಜಿ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ, ಆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಸಬ್ಜೆಕ್ಟ್ ಬೇಸಿಕ್ ಇರ್ತದೆ. ಮತ್ತೆ ಅಪ್ಲೈಡ್ ಕೋರ್ಸಸ್ ಅನ್ನು ಮುಂದೆ ಅಗ್ರಿಕಲ್ಚರ್ ನಲ್ಲಿ ಹೇಗೆ ಅವು ಸಹಕಾರಿ ಆಗ್ತದೆ, ಕ್ರಾಪ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ನ್ಯೂಟ್ರಿಷನ್ ಉಪಯೋಗಿಸ್ಕೊಳ್ಳಿಕ್ಕೆ, ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ, ಹೀಗೆ. ಸೊ ಅದಿರ್ತದೆ ಬೇಸಿಕ್ ಸೈನ್ಸ್ ಅಲ್ಲಿ. ಅದ ನಂತರ ನೆಕ್ಸ್ಟ್ ನಮ್ಮ ನಾಗರಾಜಪ್ಪನವ್ರು ಹೇಳ್ದಂಗೆ ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಬರ್ತಾವೆ. ಸೊ ಕ್ರಾಪ್ ಪ್ರೊಡಕ್ಷನ್ ಬಗ್ಗೆ, ಅಗ್ರಿಕಲ್ಚರ್ ಕ್ರಾಪ್ ಪ್ರೊಡಕ್ಷನ್ ಬಗ್ಗೆ, ಆಲ್ ಅಗ್ರಾನಮಿ ರಿಲೇಟೆಡ್. ಸೊ ಯಾವ್ಯಾವ ಬೆಳೆ ಹೇಗೆ ಬೆಳೆಸ್ಬೇಕು, ಅದಕ್ಕೆ ಏನೇನ್ ಬೇಕಾಗುತ್ತೆ, ಪೋಷಕಾಂಶಗಳು ಬೇಕು, ಗೊಬ್ಬರ ಹೇಗೆ ಕಂಟ್ರೋಲ್ ಮಾಡಕ್ ಹಾಗನ್ನೋದು ಇರ್ತದೆ. ಅದರ ನಂತರ ಪೆಥಾಲಜಿ, ರೋಗಗಳು ಏನು ಬರ್ತಾ ಇದೆ, ಆ ರೋಗಗಳಿಗೆ ಹೇಗೆ ಹತೋಟಿ ಮಾಡಬೇಕು, ಯಾವ್ಯಾವ ತರದ ಬೆಳೆಗೆ ಯಾವ್ಯಾವ ತರದ ರೋಗಗಳು ಬರ್ತಾ ಇದೆ. ಸೊ ಬ್ಯಾಕ್ಟೀರಿಯಾ, ಫಂಗಸ್ ಅಂತೆ, ವೈರಸ್ ಅಂತೆ ಸರ್ ಆಗ್ಲಿ ಸವಿಸ್ತಾರವಾಗಿ ಹೇಳಿದಾರೆ ಅವರು. ಅವರ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು, ಸರ್ ಕೂಡ ಪೆಥಾಲಜಿಸ್ಟ್ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಸೊ ಈ ರೀತಿಯಾಗಿ ಮತ್ತೆ ಹಾರ್ಟಿಕಲ್ಚರ್, ತೋಟಗಾರಿಕಾ ಸಬ್ಜೆಕ್ಟ್ ಇದೆ, ಸುಮಾರು 10 ಕ್ರೆಡಿಟ್ ಅವರ್ ಅಂತ ಹೇಳ್ತೀವಿ. ಸೊ ನೀವ್ ಇಲ್ಲಿ ಬಂದಾಗೆಲ್ಲ ನಾವು ವಿವರವಾಗಿ ಮತ್ತೆ ನಿಮ್ಮ ಕಾಲೇಜ್ಗಳಿಗೆ ಬಂದೆಲ್ಲ ಅಲ್ಲಿ ಟ್ರೈನ್ ಮಾಡ್ಬೇಕು ಅನ್ಕೊಂಡಿದ್ದೇವೆ. ಸೊ ಹಾರ್ಟಿಕಲ್ಚರ್ ಅಲ್ಲಿ ಹಣ್ಣಿನ ಬಗ್ಗೆ, ತರಕಾರಿಗಳ ಬಗ್ಗೆ, ಹೂವಿನ ಬಗ್ಗೆ, ಆಮೇಲೆ ಪ್ಲಾಂಟೇಷನ್ ಬೆಳೆಗಳು, ನೀವು ಅಡಿಕೆ ಆಗಿರ್ಬೋದು, ಆಮೇಲೆ ಸ್ಪೈಸಸ್ ಬೆಳೆಗಳಾಗಿರ್ಬೋದು, ಮೆಡಿಸಿನಲ್ ಪ್ಲಾಂಟ್ ಆಗಿರ್ಬೋದು, ಹಾಗೆ ತೋಟಗಾರಿಕೆ ಸಬ್ಜೆಕ್ಟ್ ಅನ್ನು ಕಲಿಸ್ತೇವೆ. ಅದ ನಂತರ ಮತ್ತೆ ಮಣ್ಣಿನ ಬಗ್ಗೆ ವಿವರವಾಗಿ ಮಣ್ಣನ್ನ ನಾವು ಹೇಗೆ ರೀತಿ ಯಾವ್ಯಾವ ರೀತಿಯ ಮಣ್ಣುಗಳಿದೆ ಏನೇನಿರ್ತದೆ ಅಂತ ಸುಮಾರು 4-5 ಸಬ್ಜೆಕ್ಟ್ಸ್ ಅಲ್ಲಿ ಮಣ್ಣಲ್ಲಿ ಇರ್ತದೆ ಸೆಮಿಸ್ಟ್ರಿ ಒಂದೊಂದು ಕೋರ್ಸ್ ಅಂತೆ. ಅದೇ ರೀತಿ ಫಿಸಿಯಾಲಜಿ ಬಗ್ಗೆ ಕೋರ್ಸ್ ಇರ್ತದೆ, ಅಂದ್ರೆ ಶರೀರ ಶಾಸ್ತ್ರದಲ್ಲಿ ಏನು ಅಂತ. ಆ ರೀತಿ ಎಂಟಮಾಲಜಿ, ಕೀಟಗಳ ಬಗ್ಗೆ ವಿವಿಧ ರೀತಿ ಬಗ್ಗೆ ನಿಮ್ಮನ್ನ ಜ್ಞಾನವನ್ನ ಕೊಡ್ತೇವೆ 4 ಕೋರ್ಸ್ ನಲ್ಲಿ. ಅದ ನಂತರ ಮತ್ತೆ ಸರ್ ಆಗ್ಲೇ ಹೇಳಿದಂಗೆ 3 ವರ್ಷ ನೀವೇನು ಇವನ್ನೆಲ್ಲ ಸಬ್ಜೆಕ್ಟ್ ಅನ್ನ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಕಲಿಸ್ತೇವೆ. ನೀವು ಪಿ ಯು ಸಿ ಅಲ್ಲಿ ಹೇಗೆ ಮಾಡ್ತಿರಲ್ಲ ಥಿಯರಿ ಅಂಡ್ ಪ್ರಾಕ್ಟಿಕಲ್, ಅದೇ ರೀತಿ ಪ್ರಾಯೋಗಿಕವಾಗಿ ಮತ್ತೆ ಥಿಯರಿ ಕ್ಲಾಸ್ ಅನ್ನ ಇರುವಂತಹ ಸಬ್ಜೆಕ್ಟ್ ಅನ್ನ ಏನು ಪ್ರೆಸೆಂಟೇಶನ್ ಮಾಡ್ತೇವೆ, ನೀವು ಕಲಿಸ್ತೇವೆ. 4ನೇ ವರ್ಷದಲ್ಲಿ ಸಂಪೂರ್ಣವಾಗಿ ನೀವು ಕಲ್ತಿದ್ದನ್ನ ಏನು ಮೆಡಿಕಲ್ ಸೈನ್ಸ್ ಅಲ್ಲಿ ಎಲ್ಲಿ ದೇಶದಲ್ಲಿ ಹೇಗೆ ನೀವು ಹೌಸ್ ಮನ್ ಸಸ್ಟೆನ್ಸಿಪ್ ಹೋಗ್ತಿರೋ ಹಾಗೆ ನಮ್ಮ ಕೃಷಿಯಲ್ಲಿ ಒಂದು 6 ತಿಂಗಳು ನೀವೇ ಪ್ರೊಡಕ್ಷನ್ ಮಾಡ್ಬೇಕು. ಪ್ರೊಡಕ್ಷನ್ ಮಾಡಿ ನೀವೇ ಬೆಳೆಯನ್ನ ಪ್ರೊಡಕ್ಷನ್ ಮಾಡಿ ಅದನ್ನೇ ಮಾರಿ ಅದರಿಂದ ಹೇಗೆ ಉತ್ಪನ್ನವನ್ನು ಮಾಡ್ಕೋಬಹುದು ಒಬ್ಬ ಎಂಟರ್ಪ್ರಿನರ್ಶಿಪ್ ಆಗ್ಲಿಕ್ಕೆ. ಸೊ ಆಗ್ಲೇ ಹೇಳಿದಂಗೆ ಸ್ಟೂಡೆಂಟ್ ರೆಡಿ ಪ್ರೋಗ್ರಾಮ್ ಅಂದಲ್ಲ, ಅದು 4ನೇ ವರ್ಷದಲ್ಲಿ ರೆಡಿ ಮಾಡ್ಲಿಕ್ಕೆ ನಿಮಗೆ ಒಂದು ಸಂಪೂರ್ಣವಾದ ಜ್ಞಾನವನ್ನು ಕೊಡ್ತೇವೆ. ಅದಾದ ನಂತರ 1 ವರ್ಷ ಏನ್ ಕಲ್ತಿರ್ತಿರಲ್ಲ, ಒಂದು 6 ತಿಂಗಳು ರೈತರ ಜೊತೆ ನೀವು ಸಂಪೂರ್ಣವಾಗಿ ವಿಲೇಜ್ ನಲ್ಲಿ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನ ಹಾಕ್ತೇವೆ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ದೇಶದಲ್ಲಿ ರೈತನಿಗೆ ಕಷ್ಟ ಏನಿದೆ, ಅವ್ರಿಗೆ ಏನು ಸಮಸ್ಯೆ ಆಗಿದೆ, ನಾವ್ ಏನ್ ಕೊಡ್ಬೇಕು ಅವರನ್ನ. ನಾವು ಅವರಿಂದ ನಾವು ಕಲಿಯೋದು ಬಹಳ ಇರ್ತದೆ, ರೈತರ ಹತ್ರ ಕಲಿಯೋದು ಬಹಳ ಇರ್ತದೆ. ಇಲ್ಲಿ ಥಿಯರಿ ನಾವು ಕಲ್ತು ಪ್ರಾಕ್ಟಿಕಲ್ ಕಲ್ತು ರೈತರ ಜೊತೆ ಅವರ ನಾಲೆಜ್ ನಮ್ಮ ನಾಲೆಜ್ ಎರಡೂ ಸೇರಿಸಿ ನಾವ್ ಹೇಗೆ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು ಅದನ್ನ ಕಲಿತೇವೆ. ಸೊ ಇಷ್ಟು ಬಹಳಷ್ಟು ಸಬ್ಜೆಕ್ಟ್ ಇರೋದ್ರಿಂದ ಈ ಸಬ್ಜೆಕ್ಟ್ ಅನ್ನ ಇವ್ರು ಸರಿ ಹೇಳ್ದಂಗ ಆಗ್ಲೇ ಆಡು ಮುಟ್ಟದ ಗಿಡ ಇಲ್ಲ, ಕೃಷಿ ಪದವೀಧರನಿಗೆ ಸಿಗದೆ ಇರುವಂತ ನೌಕರಿನೇ ಇಲ್ಲ ಅಂತ. ಅಂದ್ರೆ
ಕೃಷಿ ಪದವೀಧರ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಓದಿದಾಗ ಅವನಿಗೆ ಎಲ್ಲಾ ಜ್ಞಾನಗಳಿರ್ತದೆ ಇಡೀ ಸಂಪೂರ್ಣ. ಅದ್ರ ಜೊತೆ ಮಾರುಕಟ್ಟೆ ಮರ್ತೆ ನಾನು, ಮಾರುಕಟ್ಟೆ ಸಬ್ಜೆಕ್ಟ್ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಇರ್ತದೆ. ಈ ಪ್ರೊಡಕ್ಷನ್ ಎಲ್ಲ ಪ್ರೊಡ್ಯೂಸ್ ಆದ್ಮೇಲೆ ಎಲ್ಲೆಲ್ಲಿ ಮಾರುಕಟ್ಟೆ ಮಾಡ್ಬೇಕು, ಏನ್ ಡೊಮೆಸ್ಟಿಕ್ ಮಾಡ್ಬೇಕು ಅಥವಾ ಎಕ್ಸ್ಪೋರ್ಟ್ ಮಾಡ್ಬೇಕು, ಹೀಗೆ ಅನೇಕ ರೀತಿಯ ಸಬ್ಜೆಕ್ಟ್ ಇರೋದು ಇಡೀ ಏನು ಎಲ್ಲಾ ವಿಜ್ಞಾನಗಳಲ್ಲಿ. ನೀವು ಮೆಡಿಕಲ್ ಸೈನ್ಸ್ ತಗೊಳ್ಳಿ, ಇಂಜಿನಿಯರಿಂಗ್ ತಗೊಳ್ಳಿ, ಯಾವುದೇ ವಿಜ್ಞಾನ ತಗೊಳ್ಳಿ, ಅವೆಲ್ಲರನ್ನೂ ಕಂಪೇರ್ ಮಾಡಿದಾಗ ಇದು ಪರಿಪೂರ್ಣವಾದ ವಿಜ್ಞಾನನೇ ಕೃಷಿ ವಿಜ್ಞಾನ. ಆಗ್ಲಿ ಕುಮಾರಸ್ವಾಮಿ ಅವರು ಅವ್ರ ಪ್ರೆಸೆಂಟೇಷನ್ ಅಲ್ಲಿ ಸರ್ ಹೇಳ್ತಾ ತೋರಿಸ್ತಾ ಇದ್ರು, ಕೃಷಿ ಅನ್ನೋದು ನಮ್ಮ ಇದು ಸಂಪೂರ್ಣವಾಗಿ ಎಲ್ಲಾ ಸಬ್ಜೆಕ್ಟ್ ಅನ್ನ ಮಿಶ್ರಣ ಮಾಡಿ ಕಲಿಸೋದ್ರಿಂದ ನಿಮಗೆ ಸಂಪೂರ್ಣ ಧೈರ್ಯ ಬರ್ತದೆ. ನಿಮ್ಮನ್ನ ಪೂರ್ಣವಾಗಿ ಬದುಕನ್ನ ಕಲಿಸುವಂತ ಸಬ್ಜೆಕ್ಟ್ ಇದು ಕೃಷಿ ಸಬ್ಜೆಕ್ಟ್, ಎಂಟೈರ್ ಬದುಕನ್ನೇ ಕಲಿಸ್ತದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮನ್ನ ಸಂಪೂರ್ಣವಾದ ಧೈರ್ಯ ತುಂಬುತ್ತದೆ ಇಂತ ಸಬ್ಜೆಕ್ಟ್. ಸೊ ಇದು ನಿಮಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಮತ್ತೇನಾದ್ರು ಪ್ರಶ್ನೆ? ಥ್ಯಾಂಕ್ ಯು ಸರ್. ನಾನು ಬಿಎಸ್ಸಿ ಅಗ್ರಿ ಜಾಯಿನ್ ಆಗಿದ್ದೀನಿ ಸರ್ ಈಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೆಕೆಂಡ್ ಇಯರ್ ಆಯ್ತು ಶಿವಮೊಗ್ಗ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಅಲ್ಲೇ ಸ್ಟೂಡೆಂಟ್ ಸರ್. ಸಂಜನಾನಾ? ನೋ ಸರ್, ಕೃಪಾ ಭಾರದ್ವಾಜ್. ಓಕೆ ಓಕೆ, ಫೈನ್ ಅಮ್ಮ, ಗುಡ್. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಎಸ್ ಸಂಜನಾ. ಸರ್, ನಾನು ಈಗ ಸೆಕೆಂಡ್ ಇಯರ್ ಓದ್ತಾ ಇರೋದು. ಸರ್, ನಿಮ್ ಕಾಲೇಜ್ ಕಟ್ ಆಫ್ ಇತ್ತು ಸರ್ ಸಿಇಟಿಲಿ? ನಮ್ಮ ಕಾಲೇಜ್ ಸಿಇಟಿ ನಾನು ರ್ಯಾಂಕಿಂಗ್ ತಗೊಂಡ್ರೆ ನಿಮಗೆ ಸಂಪೂರ್ಣ ಸಿಕ್ತಿತ್ತು ಆ ಸಿಇಟಿ ಒಳಗೆ. ಎಷ್ಟಿದೆ ಶಿವಮೊಗ್ಗದಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 5,500 ತನಕ ಇದು ನಿಂತಿದೆ ಅಪ್ಪ ಈಗ ಫಸ್ಟ್ ರೌಂಡ್ ಅಲ್ಲಿ. 5,500 ಬಿ ತೆಗೆದಿದ್ರೆ ಬಿ ಎಸ್ ಸಿ ಅಗ್ರಿ ರ್ಯಾಂಕಿಂಗ್ 5,500 ತನಕ ಇದೆ. ಟೂ ಎ ಕ್ಯಾಟಗರಿ ಓ ಬಿ ಸಿ ರ್ಯಾಂಕ್ ಅಲ್ಲಿ ನೋಡಿದ್ರೆ 6,500 to 7,000 ರ್ಯಾಂಕ್ ವರೆಗೂ ಈಗ ಅಡ್ಮಿಷನ್ ಆಗ್ತಾ ಇದ್ದಾರೆ. ಹಾಗೆ ಎಸ್ ಸಿ ಎಸ್ ಟಿ ನಲ್ಲಿ ನೋಡ್ಕೊಂಡ್ರೆ 9,500 ತನಕನು ಸೀಟ್ನ ತಗೊಂಡಿದ್ದಾರೆ ಈಗ ಈ ವರ್ಷದಲ್ಲಿ. ಇನ್ನು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಇವೆಲ್ಲ ಇನ್ನು ಇದೆ. ಸರ್, ಮತ್ತೆ ನಿಮ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರ ಇರುತ್ತೆ ಸರ್? ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರೋದಿಲ್ಲ, ಥ್ರೂ ಸಿಇಟಿನೇ ಬರ್ಬೇಕು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನೀವು ಈಗ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಎಲ್ಲದಕ್ಕೂ ಯಾವ ತರ ಬರ್ತೀರೋ ಅದೇ ತರ ಬಿ ಎಸ್ ಸಿ ಅಗ್ರಿಕಲ್ಚರ್ಗೂ ಥ್ರೂ ಸಿಇಟಿನೇ ಬರಿಬೇಕು. ನೀವು ಸಿಇಟಿ ಅಪ್ಲಿಕೇಶನ್ಸ್ ಕರೆದಾಗ ನೀವು ಅದರಲ್ಲಿ ಫಾರ್ಮ್ ಸೈನ್ಸಸ್ ಅಂತ ಇರುತ್ತೆ, ಅದಕ್ಕೆ ನೀವು ಟಿಕ್ ಮಾಡಬೇಕು. ಅವಾಗ ಟಿಕ್ ಮಾಡಿದಾಗ ಅದ್ರಲ್ಲಿ ನೀವು ಅದನ್ನ ಆಪ್ಷನ್ ಚೂಸ್ ಮಾಡಿದಾಗ ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ಗೂ ಒಂದು ರ್ಯಾಂಕಿಂಗ್ ಕೊಡ್ತಾರೆ. ಡೈರೆಕ್ಟ್ ಆಗಿ ನಾವು ಯಾವ್ದನ್ನ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ ಇಲ್ಲಿ. ಎಲ್ಲಾದ್ರೂ ಸಿಇಟಿ ಅವರು ಎಕ್ಸಾಮ್ ಜೊತೆ ಮತ್ತೆ ಇನ್ನೊಂದು ಕೃಷಿಕರ ಮಕ್ಕಳಿಗೆ ಅಂತಾನೆ ಅಥವಾ ಈ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅಂತಾನೆ ಒಂದು ಇನ್ನೊಂದು ಎಕ್ಸಾಮ್ ಇರುತ್ತೆ. ಅವರಿಗೆ ಆದಂತ ಇಷ್ಟು ಇಂತಿಷ್ಟು 40% ಅಂತ ಹೇಳಿದ್ವಲ್ಲ, ಅಷ್ಟು ಪರ್ಸೆಂಟ್ ಸೀಟ್ಸ್ ಇರುತ್ತೆ. ಅದ್ರ ಮುಖಾಂತರನು ಬರಬಹುದು. ಅದಕ್ಕೊಂದು ಸಪರೇಟ್ ಆಗಿ ಒಂದು ಕೃಷಿ ಸಂಬಂಧ ವಸ್ತುಗಳನ್ನ ನಾವು ಇಟ್ಬಿಟ್ಟು ಅದಕ್ಕೆ ಐಡೆಂಟಿಫಿಕೇಶನ್ ಎಲ್ಲ ಮಾಡೋ ತರ ಮಾಡ್ತೀವಿ. ಈ ಸರಿ ಕೋವಿಡ್ ಇರೋದ್ರಿಂದ ಅದನ್ನ ಮಾಡ್ಲಿಲ್ಲ ಅಷ್ಟೇ. ಅವರಿಗೆ ಅಂತಾನೆ ಒಂದಿಷ್ಟು ಪರ್ಸೆಂಟ್ ಸೀಟ್ ಇರ್ತವೆ. ಅದರಲ್ಲಿ ಸಂಜನಾ ಅವ್ರೆ, ನೀವು ಅಗ್ರಿಕಲ್ಚರ್ ಕೋಟಾ ಅಂದ್ರೆ ರೈತರ ಮಕ್ಕಳಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಅಂತೇಳಿ. ನಮ್ಮಪ್ಪ ಗವರ್ನಮೆಂಟ್ ಜಾಬ್ ಅಲ್ಲಿ ಇದಾರೆ ಸರ್, ಹಂಗಾಗಿ ಕೇಳಿ. ಏನ್ ಮಾಡ್ತಾರಮ್ಮ ಸರ್? ಅಂದ್ರೆ ಈ ವಾಸ್ ಗವರ್ನಮೆಂಟ್ ಟೀಚರ್ ಸರ್, ಮಿಡಲ್ ಕ್ಲಾಸ್ ಟೀಚರ್. ಸರಿ, ನಾನು ಏನ್ ಹೇಳೋದಂದ್ರೆ ಅಲ್ಲಿ ಇವಾಗ ನಿಮ್ದು ಅಲ್ಲಿ ಏನ್ ಮಾಡ್ತಾರೆ 50% ಮಾರ್ಕ್ಸ್ ಪಿ ಸಿ ಎಂ ಬಿ ಹಿಡಿತಾರೆ. ಪಿ ಯು ಸಿಗೆ ಪಿ ಯು ಸಿ ನಲ್ಲಿ ಪಿ ಸಿ ಎಂ ಬಿ 50%, ಇನ್ನು ಉಳಿದು 25% ಸಿಇಟಿ ಮಾರ್ಕ್ಸ್ ಹಿಡಿತಾರೆ. ರಿಮೇನಿಂಗ್ 25% ಈ ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ಲ್ಯಾಂಡ್ ಇದೆ ಅಂತ ಅಪ್ಲಿಕೇಶನ್ ತೋರಿಸಿದ್ರೆ ನಿಮ್ಗೆ ಒಂದು ಎಕ್ಸಾಮ್ ಮಾಡ್ತಾರೆ, ಪ್ರಾಕ್ಟಿಕಲ್ ಟೆಸ್ಟ್ 25 ಮಾರ್ಕ್ಸ್. 25 ಮಾರ್ಕ್ಸ್ ಅಂದ್ರೆ ಒಂದು 100 ಸ್ಪೆಸಿಮನ್ ಇಟ್ಟಿರ್ತಾರೆ, ಅದರಲ್ಲಿ 200 ಮಾರ್ಕ್ಸ್ ಮಾಡಿ 25 ಮಾರ್ಕ್ಸ್ಗೆ ಅದನ್ನ ಅಲ್ಲಿ ಸೇರಿಸ್ಕೊಂತಾರೆ. 50 ಪಿ ಸಿ ಎಂ ಬಿ, 25 ಸಿಇಟಿ, ಇನ್ನು 25 ಮಾರ್ಕ್ಸ್ದು ಪ್ರಾಕ್ಟಿಕಲ್ ಟೆಸ್ಟ್ ಸೇರಿ ಆ ರ್ಯಾಂಕಿಂಗ್ ನಿಮ್ಗೆ ಬರ್ತದೆ ಅಲ್ಲಿ. ಆಮೇಲೆ ನಿಮ್ಮ ಇನ್ಕಮ್ ಏನಂತಂದ್ರೆ, ನಿಮ್ಮ ಇನ್ಕಮ್ಮು ಏನು ಅಗ್ರಿಕಲ್ಚರ್ ಕೋಟಾ, ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸಿರ್ತೀರಿ, ಆ ಅಗ್ರಿಕಲ್ಚರ್ ಲ್ಯಾಂಡಿಂದ ನಿಮ್ಮ ಇನ್ಕಮ್ ಆದಾಯ ನಿಮ್ಮ ಗೌರ್ಮೆಂಟ್ ಜಾಬ್ಗಿಂತ ಯಾವುದೇ ಜಾಬ್ಗಿಂತ ಜಾಸ್ತಿ ಬಂದ್ರೆ ನೀವು ಅದಕ್ಕೆ ಎಲಿಜಿಬಲ್ ಬರ್ತೀರಾ. ಅಗ್ರಿಕಲ್ಚರ್ ಕೋಟಾಗ ಮಾತ್ರ ಅದು. ನಿಮಗೆ ಇನ್ಕಮ್ ನೀವು ಟೀಚರ್ ಮಕ್ಕಳು ಅಂತ ಹೇಳಿ ಹೆಸಿಟೇಟ್ ಮಾಡ್ಬೇಕಾಗಿಲ್ಲ. ನಿಮ್ಮಲ್ಲಿ ಏನಾದ್ರು ತೋಟ ಜಾಸ್ತಿ ಇತ್ತು, ನಿಮ್ಮ ಆದಾಯ 1 ರೂಪಾಯಿ ಜಾಸ್ತಿ ಬಂದ್ರು ಕೂಡ, ನಿಮ್ಮ ಸಂಬಳಕ್ಕಿಂತ ಅಪ್ಪ ಅಮ್ಮನ ಸಂಬಳಕ್ಕಿಂತ 1 ರೂಪಾಯಿ ಜಾಸ್ತಿ ಬಂದ್ರು ಕೂಡ ನೀವು ಕೃಷಿಕರ ಮಕ್ಕಳು. ಓಕೆ, ಮತ್ತೆ ತುಂಬಾ ಇಂಟ್ರೆಸ್ಟ್ ಇದೆ ಸರ್ ಬಿ ಎಸ್ ಸಿ ಎಜಿ, ಹಂಗಾಗಿ ಗವರ್ನಮೆಂಟ್ ಜಾಬ್ ಇರೋದ್ರಿಂದ ಸ್ವಲ್ಪ
ನೋಡಪ್ಪ ಭಯ ಆಗುತ್ತೆ ನಾವೇನ್ ಹೇಳಿದ್ವಿ 40% ಸೀಟು ಅಗ್ರಿಕಲ್ಚರ್ ಅವ್ರ ಮಕ್ಕಳಿಗೆ ಅಂತ ಇರುತ್ತೆ. ನೀವು ಟೀಚರ್ ಮಕ್ಕಳಾಗಿರೋದ್ರಿಂದ ಅಲ್ಲಿ ನೀವು ಜನರಲ್ ಮೆರಿಟ್ ಅಲ್ಲೂ ಸೀಟ್ ತಗೋಬಹುದು. ರ್ಯಾಂಕಿಂಗ್ ಅವ್ರಿಗೆ ಬೇರೆ ತರ ಇರುತ್ತೆ, ನಿಮ್ದೇ ಬೇರೆ ತರ ಇರುತ್ತೆ. ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಒಂದ್ ರ್ಯಾಂಕ್ ಬರುತ್ತೆ, ಬಿ ಎಸ್ ಸಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಂತಾನೆ ಇನ್ನೊಂದ್ ರ್ಯಾಂಕ್ ಬರುತ್ತೆ. ಅವ್ರಿಗೆ ಆದಂತ ಬೇರೆ ಸೀಟು, ನಿಮ್ಗೆ ಆದಂತ ಬೇರೆ ಸೀಟ್ ಇರುತ್ತೆ. ಸರ್, ವೆಟರ್ನರಿ ಹೋಗ್ಬೇಕಂತಂದ್ರೆ ಸಿಇಟಿ ಅಲ್ಲದೆ ಬೇರೆ ಯಾವ್ದು ಎಕ್ಸಾಮ್ ಇರುತ್ತೆ ಸರ್, ಮತ್ತೆ ಅದಕ್ಕೆ ಕಟ್ ಆಫ್ ಎಷ್ಟ್ ಇರುತ್ತೆ ಸರ್? ಸೊ ವೆಟರ್ನರಿಗೆ ಅಗೇನ್ ಸಿಇಟಿ ಎಕ್ಸಾಮ್ ಒಂದು, ಎರಡನೇದು ಸರ್ ಅದರ್ ದನ್ ಸಿಇಟಿ ಎಕ್ಸಾಮ್ ವೆಟರ್ನರಿ ಕೌನ್ಸಿಲ್ ಇಂದ ಒಂದು ಎಕ್ಸಾಮ್ ನಡೀತದೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ. ವೆಟರ್ನರಿ ಕೌನ್ಸಿಲ್ ಅವ್ರ ಎಕ್ಸಾಮ್ ಸಪರೇಟ್ ಮಾಡ್ತಾರೆ, ಆ ರ್ಯಾಂಕಿಂಗ್ ಅಲ್ಲಿ ಇರು ಮಾಡಿ ನಿಮಗೆ ಸೀಟ್ ತಗೋಬಹುದಮ್ಮ. ಇದಲ್ಲೇ 15% ಅಷ್ಟೇ, 15% ಈಗ ಒಂದು 100 ಸೀಟ್ ಇದ್ರೆ 85 ಸೀಟ್ ಅನ್ನ ನಮ್ಮ ರಾಜ್ಯ ಮಟ್ಟದ ಸಿಇಟಿ ಎಕ್ಸಾಮ್ ನಲ್ಲಿ ಕೊಡ್ತಾರೆ, ಉಳಿದ 15 ಸೀಟ್ ಅನ್ನ ನೀವು ಏನ್ ಸೆಂಟ್ರಲ್ ಗವರ್ಮೆಂಟ್ ಈಗ ಅಗ್ರಿಕಲ್ಚರ್ ಅಂತಂದ್ರೆ ICAR ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ, ವೆಟರ್ನರಿ ಅಂತಂದ್ರೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ಆ ಎಕ್ಸಾಮ್ ನಲ್ಲಿ ನೀವು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಬಂದು 15% ಸೀಟ್ ನಲ್ಲಿ ತಗೋಬಹುದು. ಗೊತ್ತಾಯ್ತಾ? ಸರ್ ಗುಡ್ ಆಫ್ಟರ್ನೂನ್ ಸರ್. ಸರ್ ಇದು ಫಾರೆಸ್ಟ್ರಿ ಎಕ್ಸಾಮ್ಗೆ ಸರ್ ಸಿಇಟಿ ಬಿಟ್ಟು ಇನ್ನೊಂದು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಸಿಇಟಿ ಬಿಟ್ಟು ಇನ್ನೊಂದು ಎಕ್ಸಾಮ್ ಇದೆ ಅಂತದ ಸರ್ ಫಾರೆಸ್ಟ್ರಿಗೆ? ಇಲ್ಲ, ಇದೇ ಎಕ್ಸಾಮ್ ಈಗ ಏನ್ ಹೇಳಿದ್ವಲ್ಲ ಸರ್ ICAR ಎಕ್ಸಾಮ್ 15% ಸೀಟ್ಗೆ, 85% ಸಿಇಟಿ. ಓಕೆ, ಅದ್ ಬಿಟ್ರೆ NRI ಕೋಟ ಅದು ಕೂಡ PCMB ಮಾರ್ಕ್ಸ್ ಮೇಲೆ. ಸರ್ ಮತ್ತೆ ಆರ್ಟಿಕಲ್ಚರ್ ಅಂದ್ರೆ ಏನ್ ಸರ್? ಸೇಮ್ ತೋಟಗಾರಿಕೆ, ತೋಟಗಾರಿಕೆ BSc ಅಗ್ರಿಕಲ್ಚರ್ ಅಂದ್ರೆ ಅದಾಗಿ ಕೃಷಿ ಆಯ್ತು, BSc ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ. ತೋಟಗಾರಿಕೆ ಬಗ್ಗೆ BSc ಹಾರ್ಟಿಕಲ್ಚರ್, ಈ ಹಣ್ಣು ತರಕಾರಿ ಹೂವು ಅಂತ ಹೇಳಿ ಹೇಳಿದ್ನಲ್ಲ, ಸಾಂಬಾರು, ಸೊ ಅವನ್ನೆಲ್ಲ ಸ್ಟಡಿ ಮಾಡೋದು BSc ಹಾರ್ಟಿಕಲ್ಚರ್. ಓಕೆ, ಕೃಷಿ ಬಗ್ಗೆ ಅಂದ್ರೆ. ಥ್ಯಾಂಕ್ ಯು ಸರ್. ಓಕೆ, ರೈಟ್. ಹಾರ್ಟಿಕಲ್ಚರ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ 10 ಇದಾವೆ, ನೀವು ಆಮೇಲೆ ಇದೊಂದು ವಿಡಿಯೋ ಸೇವ್ ಆಗಿರುತ್ತೆ, ಇದೇ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಆ ಯೂಟ್ಯೂಬ್ ನ ಲಿಂಕ್ ನ ನೀವು ಯಾವ ಬೇಕಾದ್ರೂ ನೋಡ್ಕೋಬಹುದು, ಅದರಲ್ಲಿ ಮಾಹಿತಿ ನೀವು ಹೋಯ್ತು ಅಂತ ಅನ್ಕೋಬೇಡಿ, ಆ ಮಾಹಿತಿ ಮತ್ತೆ ನಿಮ್ಗೆ ಸಿಗುತ್ತೆ. ಅದು ಇದೇ ವಿಡಿಯೋ ಲಿಂಕ್ ನ ಸೇವ್ ಮಾಡ್ಕೊಂಡು ಮತ್ತೆ ನೋಡಿ. ಮತ್ತೇನಾದ್ರೂ ಸ್ಪೆಸಿಫಿಕ್ ಇದೆಯಾ ಸರ್? ವೆಟರ್ನರಿ ಕಾಲೇಜ್ ಬೆಸ್ಟ್ ಎಲ್ಲಿರೋದು ಸರ್? ಬೆಸ್ಟ್ ವೆಟರ್ನರಿ ಕಾಲೇಜ್ ಕರ್ನಾಟಕದಲ್ಲಿ ಅಂದ್ರೆ? ಕರ್ನಾಟಕದಲ್ಲಿ ಬೆಸ್ಟ್ ವೆಟರ್ನರಿ ಕಾಲೇಜ್ ಓಲ್ಡೆಸ್ಟ್, ನಂಗ್ ಬೆಸ್ಟ್ ವರ್ಸ್ಟ್ ಅಂತ ಏನಿಲ್ಲ, ಸಬ್ಜೆಕ್ಟೇ ಬೆಸ್ಟ್ ಅದು. ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ವೆಟರ್ನರಿ ಅಂತ ಹೆಂಗಿರುತ್ತೆ ಅಂದ್ರೆ ಎಲ್ಲಾ ಚೆನ್ನಾಗಿ ಫೆಸಿಲಿಟಿ ಇರೋ ಕಡೆಗೆ ಕಾಲೇಜ್ ಮಾಡಲಾಗಿದೆ. ಒಂದು ಬೆಂಗಳೂರಲ್ಲಿ ಓಲ್ಡೆಸ್ಟ್ ಕಾಲೇಜ್ ಇದೆ, ಬೆಂಗಳೂರು ಬಿಟ್ರೆ ಹೆಡ್ ಕ್ವಾರ್ಟರ್ ಅಲ್ಲಿ ಬೀದರ್ನಲ್ಲಿ ಇದೆ, ಆಮೇಲೆ ಹಾಸನದಲ್ಲಿದೆ, ಶಿವಮೊಗ್ಗದಲ್ಲಿದೆ. ಸೊ ಹಂಗೆ ಬೆಸ್ಟ್ ಅನ್ನೋದು ಮನೆ ಇದು ಅನ್ಕೊಳ್ಳೋದಕ್ಕಿಂತ ನೀವ್ ಬೆಸ್ಟ್ ರ್ಯಾಂಕಿಂಗ್ ತಗದ್ರೆ ಬೆಸ್ಟ್ ಟಾಪಿಕ್ ಬರ್ತೀರಮ್ಮ. ಸರ್ BSc ಅಗ್ರಿ ಫಸ್ಟ್ ಸೆಮ್ ಗೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸರ್? ಸೋ ಇದು ಈಗ ಈ ಪ್ರಶ್ನೆ ಒಂಥರ ಮಿಲಿಯನ್ ಡಾಲರ್ ಕ್ವಶನ್. ಇಲ್ಲಿ ಈಗಾಗಲೇ ಅಡ್ಮಿಷನ್ ನಡೀತಾ ಇದೆ, ಕೋವಿಡ್ ಸ್ವಲ್ಪ ಕಡಿಮೆನೂ ಆಗ್ತಾ ಇದೆ, ಬಹುಶಃ ಇನ್ನೊಂದು 15 ದಿವಸದ ಒಳಗೆ ನಾವು ಒಂದು ನಿರ್ಣಯನ ಮಾಡ್ತೇವೆ. ನಮ್ಮ ಆರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳ ಒಂದು ಮೀಟಿಂಗ್ ಏನಾಗ್ತದೆ, ಆ ಮೀಟಿಂಗ್ ನಲ್ಲಿ ಯಾವಾಗ ಮಾಡ್ಬೇಕು, ಯಾಕಂದ್ರೆ ಹುಡುಗರ ಕ್ಷೇಮ, ವಿದ್ಯಾರ್ಥಿಗಳ ಕ್ಷೇಮ, ಆರೋಗ್ಯ ಮತ್ತು ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಆಫ್ಲೈನ್ ಮಾಡ್ಬೇಕಾ ಆನ್ಲೈನ್ ಮಾಡ್ಬೇಕಾ ಅಥವಾ ಅವ್ರನ್ನ ಕರೆದ್ಬಿಟ್ಟು ಸ್ವಲ್ಪ ಓರಿಯೆಂಟೇಶನ್ ಮಾಡಿಸಿ ಆಮೇಲೆ ಆನ್ಲೈನ್ ಅಂತೇಳಿ ಎಲ್ಲ ಅವ್ರ ನಿರ್ಣಯವನ್ನ ಇನ್ನೊಂದು 15 ದಿವಸದೊಳಗೆ ತಗೋತೀವಿ ನಾವು, ಆಮೇಲೆ ತಿಳಿಸ್ತೀವಿ. ಮೋಸ್ಟ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಹಾಕ್ತೀವಿ ಆಮೇಲೆ ಹೇಗೆ ಇರುತ್ತೆ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್. ರೂಪಾ, ಓಕೆ. ನೆಕ್ಸ್ಟ್ ಯಾರಿಗಾದ್ರು ಮತ್ತೆ ಡೌಟ್ಸ್? ಕೃಷಿ ಕಾರ್ಮಿಕರ ಮಕ್ಕಳಿಗೆ ಸಿಇಟಿ ಕಟ್ ಆಫ್ ಮಿನಿಮಮ್ ಎಷ್ಟ್ ಬರ್ಬೇಕು, ಮತ್ತೆ ಆನ್ಯುವಲ್ ಫೈನಲ್ ಎಕ್ಸಾಮ್ ಎಷ್ಟ್ ಮಾರ್ಕ್ಸ್ ಬರ್ಬೇಕು ಪರ್ಸೆಂಟೇಜ್? ಈಗ ಇದೇನು ಶೇಕಡಾ 100ರಲ್ಲಿ ಶೇಕಡಾ 40 ಸೀಟ್ಗಳು ಅಗ್ರಿಕಲ್ಚರ್ ಕೋಟಾ ಅಂತ ಇರ್ತದೆ, ಆ ಕೋಟಾದಲ್ಲಿ ರೈತರಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಎಲ್ಲಾ ಸೇರೇ ಇರುತ್ತೆ, ಅದು ಅದ್ರಲ್ಲಿ ಮತ್ತೆ ಡಿವೈಡ್ ಮಾಡಿರೋದಿಲ್ಲ. ಹಾಗಾಗಿ
ಅವರೆಲ್ಲರೂ ಸೇರಿ ನೀವು 25% ಮಾರ್ಕ್ಸ್ ಅನ್ನ ಪ್ರಾಕ್ಟಿಕಲ್ ಟೆಸ್ಟ್ ನಲ್ಲಿ ಬರಿಬೇಕಾಗ್ತದೆ. ಆ 25% ಮಾರ್ಕ್ಸ್ ಅಲ್ಲಿ ಸೇರಿಸ್ಕೋತಾರೆ. 50% PCMದು, 25% CET, ಇನ್ನು 25% ನಿಮ್ಮ ಪ್ರಾಕ್ಟಿಕಲ್ ಟೆಸ್ಟ್ ಇದು. ಅದು ರೈತರಿರ್ಲಿ ಕಾರ್ಮಿಕರಲ್ಲಿ ಎಲ್ಲರಿಗೂ ಸೇಮ್ ಎಕ್ಸಾಮ್, ಕೋಟಾನು ಸೇಮ್ ಅದು. ಓಕೆ ಓಕೆ ಸರ್. ಕಡಿಮೆ ಇರಲ್ಲ. ಇನ್ನೊಂದೇನು ಅಂದ್ರೆ ನೀವು ರ್ಯಾಂಕಿಂಗ್ ಕಟ್ ಆಫ್ ಎಷ್ಟಿಗೆ ನಿಲ್ಲುತ್ತೆ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈಗ ಓದುವಾಗ ನೀವು ರ್ಯಾಂಕ್ ಒಳ್ಳೆ ರ್ಯಾಂಕ್ ಅನ್ನು ಗಳಿಸಿದ್ರೆ ನೀವು ಆಟೋಮೆಟಿಕಲಿ ಟಾಪ್ ಕಾಲೇಜಸ್ ನ ತಗೋತೀರಿ. ಈಗ ಎಷ್ಟಕ್ಕೆ ಸಿಕ್ಕುತ್ತೆ ಅಂತ ನಾವೇ ಈಗ ಅಂದಾಜ್ ಮಾಡ್ಕೊಳಕ್ ಆಗೋಂಗಿಲ್ಲ. ಅದಕ್ಕೆ ಚೆನ್ನಾಗಿ ಓದು, ಒಳ್ಳೆ ರ್ಯಾಂಕಿಂಗ್ ತಗೋ, ನಾನು ಅಗ್ರಿಕಲ್ಚರ್ ಹೋಗ್ಲೇಬೇಕು ಅಂತ ಪಣ ತೊಟ್ಕೊಂಡ್ರೆ ಖಂಡಿತವಾಗ್ಲೂ ನೀನು ಒಳ್ಳೆ ರ್ಯಾಂಕ್ ಬರ್ತೀಮ. ನಮ್ಮ ಹೆಸರು ನಿಮ್ಮ ಹೆಸರು ಶಿವಮೊಗ್ಗ. ಸರಿ, ಮತ್ತೇನಾದ್ರು ಪ್ಲೀಸ್. ನೋ ಸರ್, ಥ್ಯಾಂಕ್ ಯು ಸರ್. ಓಕೆ, ಸರ್ ನನ್ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ ನನಗೆ, ಬಟ್ ನಮ್ ಪಪ್ಪ ಅಮ್ಮ ಇಬ್ರು ಅಫಿಷಿಯಲ್ಸ್. ಅದು ನಮ್ ಪಪ್ಪ ರೈತರು ಕೂಡ, ಅವರಿಗೆ ರೈತರ ಸರ್ಟಿಫಿಕೇಟ್ ಸಿಗುತ್ತಾ ಸರ್? ಅಪ್ಲೈ ಮಾಡ್ಬೋದಾ? ಆಗ್ಲೇ ಹೇಳಿದಂಗೆ ಮಾಡ್ತಾ ಇದ್ರು ಕೂಡ ನಿಮ್ಮ ಅಪ್ಪ ಕೃಷಿಕರಿದ್ರೆ ಜಾಬ್ ಗಿಂತ ಕೃಷಿ ಆದಾಯ ಜಾಸ್ತಿ ಬಂದ್ರೆ ನೀವು ಕೃಷಿಕರ ಕೋಟಾದಲ್ಲೂ ತಗೋಬಹುದು. ಅದಲ್ಲದೆ ಜನರಲ್ ಮೆರಿಟ್ ಸಿಇಟಿ ಇಂದ ಸೆಲೆಕ್ಷನ್ ಆಗ್ತಿರಲ್ಲ, ಅವ ಕೃಷಿ ಬರ್ತದೆ, ಕೃಷಿ ಇಲ್ಲದೆ ಇದ್ರೂ ನಡೀತದೆ, ನೌಕರಿ ಮಾಡಿದ್ರು ಬರ್ತದೆ. ಜನರಲ್ ಸೀಟು 70% ಸೀಟ್ ಅಂದಲ್ಲ, 60% ಜನರಲ್ ಸೀಟು, 40% ರೈತರ ಮಕ್ಕಳಿಗೆ ಅಂತ ಇರುತ್ತೆ. ಅಕಸ್ಮಾತ್ ಆದಾಯ ಕಡಿಮೆ ಇದ್ದು ಹೊಲದ್ದು ಎಂಪ್ಲಾಯ್ಮೆಂಟ್ ಜಾಸ್ತಿ ಬಂದ್ರೆ ನಿಮ್ಮ ಅಪ್ಪಂದು, ನೀವು ಕೃಷಿ ಕೋಟಾದಲ್ಲಿ ಮಾತ್ರ ಎಲಿಜಿಬಲ್ ಇಲ್ಲ ಅಷ್ಟೇ, ಅದರ್ವೈಸ್ ಸಿಇಟಿ ಜನರಲ್ ಅಲ್ಲಿ ಎಲಿಜಿಬಲ್ ಅಮ್ಮ. ಮತ್ತೆ ಅದ್ರಲ್ಲಿ ಒಂದು ಎನ್ಆರ್ಐ ಕೇಳಿದಾರೆ ಅಪಾರ್ಟ್ ಫ್ರಮ್ ದಟ್ ಫಾರ್ ಕಂಡಕ್ಟಿಂಗ್ ನೈಸ್ ಮೆಜಾರಿಟಿ ದೇವ್ ಕಮಿಟ್ ಬೆಸ್ಟ್ ವಿಶಸ್ ಫಾರ್ ಕಂಡಕ್ಟಿಂಗ್ ಸಚ್ ಒನ್ ವಂಡರ್ಫುಲ್ ಸ್ಪೀಚ್ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಅಪ್ ಅಂತ ಜಸ್ಟ್ ವಿ ಹ್ಯಾವ್ ಆನ್ಸರ್ಡ್ ಈಗ ನಾನು ಎಂತ ಕೊಟ್ಟಿದ್ದೀನಿ. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಎ ನಾಲೆಜಬಲ್ ಇನ್ಫಾರ್ಮೇಶನ್ ಸರ್. ಥ್ಯಾಂಕ್ ಯು ಸೇ ದೇ ಕಟ್ ಆಫ್ ಜಸ್ಟ್ ಒನ್ಲಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿ ಇನ್ಫಾರ್ಮೇಶನ್, ವೆರಿ ಇನ್ಫಾರ್ಮೇಟಿವ್. ಆಮೇಲೆ ವಾಟ್ ಇಸ್ ದ ಕಟ್ ಆಫ್ ಮಾರ್ಕ್ಸ್ ಫಾರ್ ವೆಟರ್ನರಿ? ಅದೇ ಈಗ ನಾನು ಹೇಳಿದ್ದೆ ಎಲ್ಲ ಕಟ್ ಆಫ್ ಕ್ವಶನ್ಸ್ ಕಟ್ ಆಫ್ ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಕ್ಯಾನ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ ಕೋರ್ಸ್ ಅಂತ ಇದೆ. ಅದು ಥ್ರೂ ICAR ಇಂದ ICAR. ಸೊ ಸ್ಟ್ಯಾಟಿಸ್ಟಿಕ್ಸ್ ಕೋರ್ಸ್ ಇರೋರು ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರಿ. ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ ಜೊತೆಗೆ ಕಾಂಬಿನೇಷನ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಅವ್ರು ಥ್ರೂ ಸಿಇಟಿ ಎಲಿಜಿಬಲ್ ಇಲ್ಲ, ICAR ಇಂದ ಬೇಕಾದ್ರೆ ಎಕ್ಸಾಮ್ ಬರಿಬಹುದು. ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಗೆ ದೇ ಆರ್ ಎಲಿಜಿಬಲ್ ಇಫ್ ದೇ ಆರ್ ಫಿಸಿಕ್ಸ್ ಕೆಮಿಸ್ಟ್ರಿ ವಿತ್ ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ? One more question, sir. Sir, myself, Big Sita, I have joined Mudigiri Horticulture College this year. What are the opportunities I may get in the future after studying this? Next question is, sir, when you will release NRI candidates eligible list? ಎಲಿಜಿಬಿಲಿಟಿ ಲಿಸ್ಟ್ ಬರೀ ಎಲಿಜಿಬಿಲಿಟಿ ಲಿಸ್ಟ್ ನೋಡಿ ಹಾಕಿದಾರೆ ಇವತ್ತು, ನೋಡ್ಕೊಳ್ಳಿ. ಅವರಿಗೆ ಕೌನ್ಸಿಲಿಂಗ್ ಕರೀತದೆ, ಆ ಡೇಟ್ ಅಂದ್ರೆ ಕೌನ್ಸಿಲಿಂಗ್ ಬರಬೇಕಾಗುತ್ತೆ. ಈಗ ಇಲ್ಲಿಯವರೆಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ ನಮ್ಮ ಸನ್ಮಾನ್ಯ ಕುಲಪತಿಗಳು ಹಾಗೂ ನಮ್ಮ ಡೀನ್ ಸಾಹೇಬರು ಹಾಗೂ ನಮ್ಮ ಸಂಯೋಜಕರು ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಅಧ್ಯಕ್ಷರ ನುಡಿಯನ್ನು ಆಡ್ಬೇಕಂತ ಡಾಕ್ಟರ್ ಬಿ ಹೆಮ್ಲಾ ನಾಯ್ಕ ಸಾಹೇಬರು, ಡೀನ್ ಕೃಷಿ ಮಹಾವಿದ್ಯಾಲಯ ಹಾಗೂ ಆವರಣದ ಮುಖ್ಯಸ್ಥರು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಸನ್ಮಾನ್ಯ ನಮ್ಮ ನೆಚ್ಚಿನ ಕುಲಪತಿಗಳು ಆದಂತಹ ಡಾಕ್ಟರ್ ಎಂ ಕೆ ನಾಯ್ಕ ಸಾಹೇಬ್ರೆ, ಇವತ್ತಿನ ಈ ಟ್ರೈನಿಂಗ್ಗೆ ಅಗ್ರಿಕಲ್ಚರ್ ಎಜುಕೇಶನ್ ಪ್ರಾಸ್ಪೆಕ್ಟ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬಗ್ಗೆ ಒಂದು ಏನು ಅತ್ಯುತ್ತಮವಾಗಿ ಗೆಸ್ಟ್ ಆಗಿ ಬಂದು ಇವತ್ತು ಹೇಳಿರುವಂತ ನಮ್ಮ ಶಿಕ್ಷಣ ಫಾರ್ಮರ್ ಶಿಕ್ಷಣ ಡೈರೆಕ್ಟರ್ ಆಫ್ ಎಜುಕೇಶನ್ ಡಾಕ್ಟರ್ ಎ ಎಸ್ ಕುಮಾರಸ್ವಾಮಿ ಸಾಹೇಬ್ರೆ, ನನ್ನ ಸ್ನೇಹಿತರೆ,
ಸೊ ಇವತ್ತಿನ ಈ ಟ್ರೈನಿಂಗ್ ಫಾರ್ ದಿ ಯಂಗ್ ಬರ್ಡ್ಸ್ ಇನ್ ಅಗ್ರಿಕಲ್ಚರ್ ಫ್ಯೂಚರ್ ಬರ್ಡ್ಸ್ ಇನ್ ಅಗ್ರಿಕಲ್ಚರ್ ಅವ್ರಿಗಾಗಿ ಒಂದು ಹಮ್ಮಿಕೊಳ್ಳಾಗಿತ್ತು. ನಮ್ಮ ಮಾನ್ಯ ಕುಲಪತಿಗಳು ಅವರ ಅಭಿಪ್ರಾಯದಲ್ಲಿ ಅವ್ರು ಮಂಡಿಸುವಂತ ಒಂದು ಉದ್ಘಾಟನಾ ಭಾಷಣದಲ್ಲಿ ಬಹಳ ಅತ್ಯುತ್ತಮವಾಗಿ ನಿಮಗೆ ವಿವರವಾಗಿ ಎಲ್ಲ ವಿವರಣೆ ಹೇಳಿಕೊಟ್ರು. ಸೊ ನಾನು ಹೇಳೋದು ಇಷ್ಟೇ, ಅವ್ರು ಹೇಳ್ದಂಗೆ ಆಡು ಮುಟ್ಟದಾಗ ಯಾರು ಕೂಡ ಕೆಲಸದ ಬಗ್ಗೆ ಜಾಬ್ ಯಾವ ಹೋಗುತ್ತೆ ಯಾವ ಸಿಗುತ್ತೆ ಅಂತ ಯಾರು ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಸಬ್ಜೆಕ್ಟ್ಗೆ ಬಹಳಷ್ಟು ಬೇಡಿಕೆ ಇದೆ. ನಾವು ಇಂಥದ್ರಲ್ಲಿ ಜಾಬ್ ಸಿಗಲ್ಲ ಅಂತಲ್ಲ, ಎಕ್ಸೆಪ್ಟ್ ಡಾಕ್ಟರ್ಸ್, MBBS ಡಾಕ್ಟರ್ಸ್ ಆಗಲ್ಲ ನೀವು, ಅದರ್ವೈಸ್ ಪ್ಲಾಂಟ್ ಡಾಕ್ಟರ್ಸ್ ಅಂತೂ ಆಗ್ತೀರಾ, ಅದಂತೂ ಖಂಡಿತ. ಇದಲ್ಲದೆ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಕೂಡ ನಮ್ಮಲ್ಲಿ ಇಂಜಿನಿಯರ್ಗಳು ಇದೆ ಆಗ್ತಾರೆ, ಪೋಸ್ಟ್ಆರೇಸ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ, ಸರ್ವೆ ಇಂಜಿನಿಯರ್ಸ್ ಅಂತ ಹೇಳ್ತೀವಿ, ಸೊ ಹೀಗೆ ಅಗ್ರಿಕಲ್ಚರ್ ಇಂಜಿನಿಯರ್ಸ್ ಅಂತ ಹೇಳ್ತೇವೆ. ಮೆಡಿಕಲ್ ಡಾಕ್ಟರ್ ಮಾತ್ರ ಬಿಟ್ಟು ಇವನ್ ಮೆಡಿಕಲ್ ಡಾಕ್ಟರ್ ಅಲ್ಲೂ ಆಗಲ್ಲ ಅಂತ ಹೇಳಾರೆ ನಾನು. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಡಾಕ್ಟರ್ ಕೃಷ್ಣ ಎಲ್ಲ ಅಂತ ಒಬ್ರು ಸೈಂಟಿಸ್ಟ್ ನಮ್ಗೆಲ್ಲ ಗೊತ್ತಿರ್ಬೋದು, ಅವರು BSc ಅಗ್ರಿಕಲ್ಚರ್ ಬೆಂಗಳೂರಲ್ಲಿ ಓದ್ಕೊಂಡು ಆ BSc ಅಗ್ರಿಕಲ್ಚರ್ ನಂತರ ಪೆಥಾಲಜಿ MSc ಮಾಡಿಕೊಂಡು ಇವತ್ತು ಇಡೀ ಪ್ರಪಂಚದಲ್ಲಿ ಸಾಕಷ್ಟು ವ್ಯಾಕ್ಸಿನ್ ಗಳನ್ನು ಕೊಟ್ಟಿದ್ದಾರೆ. ಅವರು ಭಾರತ್ ಬಯೋಟೆಕ್ ಲ್ಯಾಬೊರೇಟರಿ ಅಂತ ಹೈದರಾಬಾದ್ ಅಲ್ಲಿ ಸ್ಥಾಪನೆ ಮಾಡಿ ಇವತ್ತು ವೈರಸ್ಸಿಗೆ ಬೇಕಾದಂತಹ ನಮ್ಮ ಯಾವ ಯಾವ ವೈರಸ್ ಅನ್ನ ಹತೋಟಿ ಮಾಡಬೇಕಂತ ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡಿರುವಂತ ಕೃಷಿ ಪದವಿದರು. ಒಂದು ಉದಾಹರಣೆ ಹೇಳಿದೆ ಅಷ್ಟೇ. ಹೀಗೆ ಇಂತ ನೂರಾರು ಸಾವಿರಾರು ಜನಗಳು ನಮ್ಮ ವಿಜ್ಞಾನಿಗಳು ದೇಶದ ಮೂಲೆ ಮೂಲೆಯಲ್ಲಿ ಪ್ರಪಂಚದ ಮೂಲೆ ಮೂಲೆ ಇದ್ದಾರೆ. ಹಾಗಾಗಿ ನಿಮಗೆ ಯಾವ ಜಾಬ್ ಸಿಕ್ಕುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ನೀವು ಯಾವ್ದಕ್ಕೆ ಹೋಗ್ಬೇಕು ಅಂತ ಆರಿಸ್ಲಿಕ್ಕೆ ನಿಮಗೆ ಆ ಸಂದರ್ಭ ಬಹಳ ಕಠಿಣ ಆಗ್ತದೆ. ಇಂಥ ಪದವಿ ಇದು, ಕೃಷಿ ಪದವಿ. ಅದಕ್ಕೆ ಹೇಳಿದ್ದು ಆಡು ಮುಟ್ಟದ ಗಿಡ ಇಲ್ಲ, ಕೃಷಿ ಪದವಿದಾರರಿಗೆ ಸಿಗದೇ ಇರುವಂತ ಜಾಬೇ ಇಲ್ಲ ಅಂತ. ನೀವು ಲಾಸ್ಟ್ ಯಾವ್ದು ಬೇಡ ಅಂದ್ರೆ ನೀವು ಪೊಲಿಟಿಷಿಯನ್ ಆಗ್ಬಹುದು, ಅದಕ್ಕೂ ಸಮಸ್ಯೆ ಏನ್ ತೊಂದ್ರೆ ಇಲ್ಲ. ಸೊ ಯಾಕಂದ್ರೆ ಸಾಮಾನ್ಯ ಪೊಲಿಟಿಕ್ಸ್ ಸರ್ಚ್ ಮಾಡೋದು ಕೊನೆಯದಾಗಿ, ಅದಕ್ಕೆ ನಾನು ಹೇಳಿದೆ. ಸೊ ಈ ರೀತಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವೇನ್ ಇಲ್ಲಿವರೆಗೆ ಬರೀ MBBS ಇಂಜಿನಿಯರಿಂಗ್ ಅಂತ ಎರಡೇ ಸಬ್ಜೆಕ್ಟ್ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಸ್ಪೆಷಲಿ ಪೋಷಕರಂತೂ ಏನ್ ಮಾಡ್ತಾರೆ ಮಗ ಅಂದ್ರೆ ಇಂಜಿನಿಯರಿಂಗು ಇಲ್ಲ ಡಾಕ್ಟರ್ ಅನ್ನೋ ಒಂದು ದಿನಗಳಿದ್ವು. ಈಗ ಆ ದಿನ ಎಲ್ಲ ಕಂಪ್ಲೀಟ್ ಹೋಗಿದೆ. ಯಾಕಂದ್ರೆ ಈಗ ಪ್ರೊಫೆಷನಲ್ ಡಿಗ್ರಿ ಅವು ಅಷ್ಟೇ ಅಲ್ಲ, ಕೃಷಿ ಪದವಿಯನ್ನ ಇಡೀ ದೇಶದಲ್ಲಿ ಪ್ರೊಫೆಷನಲ್ ಸಬ್ಜೆಕ್ಟ್ ಅಂತೇಳಿ ರೆಕಗ್ನೈಸ್ ಆಗಿದೆ ಈಗ. ಸೊ ನಿಮ್ಮ ಈಗ ಈ ಕೃಷಿ ಪದವಿಯಿಂದ ನಮ್ ಸರಿ ಆಗ್ಲೇ ಹೇಳ್ದಂಗೆ, ವಿಷಯ ಹೇಳ್ದಂಗೆ 90-95% ತಗೊಂಡಿರುವಂತ ವಿದ್ಯಾರ್ಥಿಗಳು ಕೃಷಿ ಇವತ್ತು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಗ್ರಾಜುಯೇಟ್ಸ್ ಗೆ ಸಾಕಷ್ಟು ಬೇಡಿಕೆ ಇದೆ. ಅಂಡ್ ಭಾರತ ದೇಶದಲ್ಲಿ, ಯಾಕೆ ಇಡೀ ಪ್ರಪಂಚದಲ್ಲಿ ಆಹಾರ ಇಲ್ಲದೆ ಬದುಕುವಂತ ಯಾವ ಪ್ರಾಣಿನೂ ಇಲ್ಲ ಅಂತ ಅನ್ಕೊಂಡಿದೀನಿ. ಇವ್ರೆಲ್ಲರಿಗೂ ಆಹಾರ ಕೊಡೋದು ಅಂದ್ರೆ ಕೃಷಿ ಪದವಿನೇ. ಈ ಕೃಷಿ ಪದವಿ ಎಲ್ಲ ನೀವು ಕಲ್ತಿರುವಂತ ಜ್ಞಾನ ರೈತರ ಜೊತೆ ಸೇರ್ಕೊಂಡು ನೀವು ಇಡೀ ದೇಶಕ್ಕೆ ಅನ್ನ ಕೊಡ್ತೀರಿ ಅನ್ನೋ ಹೆಮ್ಮೆ ನಿಮಗೆ ಬರ್ತದೆ. ಸೊ ಹಾಗಾಗಿ ನಮ್ಮ ಕೃಷಿ ಪದವಿ ತುಂಬಾ ಒಳ್ಳೆಯ ಡಿಗ್ರಿ ಇದು. ಇದು ಡಿಗ್ರಿ ಬಗ್ಗೆ ನಾವು ಯಾವುದೇ ರೀತಿಯ ಯೋಚನೆ ಮಾಡ್ಬೇಕಾಗಿಲ್ಲ. ಮೊದ್ಲೇ ಬರೀ BSc ಹಾರ್ಟಿಕಲ್ಚರ್, BSc ಅಗ್ರಿಕಲ್ಚರ್ ಅನ್ನೋರು, ಅವಾಗ BSc ಅಂದ್ರೆ ಇದು BSc ಅಷ್ಟೇನಾ ಡಿಗ್ರಿ ಅನ್ನೋ ಒಂದು ಯೋಚನೆ ನಿಮ್ಮಲ್ಲೆಲ್ಲ ಇತ್ತು. ಅದಕ್ಕೆ ಪ್ರಪಂಚದಲ್ಲಿ ಹಾನರ್ಸ್ ಅಂತ ಮಾಡಿದ್ರು, ಅದ್ರಲ್ಲಿ BSc ಹಾನರ್ಸ್ ಅಗ್ರಿಕಲ್ಚರ್, BSc ಹಾನರ್ಸ್ ಹಾರ್ಟಿಕಲ್ಚರ್ ಅಂತೇಳಿ ಭಾರತ ಕೃಷಿ ಅನುಸಂಧಾನ ಪರಿಷತ್ ಭಾರತೀಯ ಇದರಲ್ಲಿ ದೆಹಲಿಯಿಂದ ಎಲ್ಲಾ ಇಡೀ ದೇಶಕ್ಕೆ ಇವತ್ತು ಇದು ಅಗ್ರಿಕಲ್ಚರ್ ಅಂತ ಪ್ರೊಫೆಷನಲ್ ಸಬ್ಜೆಕ್ಟ್ ಅಂತ ಆ ಮಾನ್ಯತೆ ಸಿಕ್ಕಿದೆ. ಹಂಗಾಗಿ ನೀವು ಅಗ್ರಿಕಲ್ಚರ್ ನ ಬರೇ ಹೊಲ ಉಳೋದು, ರೈತರ ಜೊತೆ ಇದ್ರ ಓಡಾಡೋದು ಅಂತ ಅನ್ಕೋಬೇಡಿ, ಇದೊಂದು ಸೈನ್ಸ್ ಇದು. ಸೊ ಹಾಗಾಗಿ ಬಹಳಷ್ಟು ಬೇಡಿಕೆ ಇದೆ, ಇದರಲ್ಲಿ ನೀವು ಬಹಳ ಕಾಂಪಿಟೇಷನ್ ಮಾಡ್ಬೇಕಾಗತ್ತೆ. ನೀವು ಬರೇ ಮೆಡಿಕಲ್ ಸಿಗ್ಲಿಲ್ಲ ಸೀಟ್ ಅಂತೇಳಿ ಮೂಲೆ ಕುಂದ್ರ ಅವಶ್ಯಕತೆ ಇಲ್ಲ ಇವತ್ತು. ಸೊ ಕೃಷಿ ಸೀಟ್ ಸಿಗ್ಲಿಲ್ಲ ಅಂತ ಅಳೋಂತ ದಿನಗಳು ಬರ್ತದೆ ಮುಂದೆ. ದಯವಿಟ್ಟು ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಕುಲಪತಿಗಳು ಅವರ ಏನು ನುಡಿಗಳಲ್ಲಿ ತುಂಬಾ ಚೆನ್ನಾಗಿ ವಿವರವಾಗಿ ಸಂಪೂರ್ಣ ಹೇಳಿದ್ರು ಅವರು ಸ್ಲೈಡ್ಸ್ ಪ್ರೆಸೆಂಟೇಷನ್ ಮಾಡ್ತಾ. ಅದೇ ರೀತಿ ಡಾಕ್ಟರ್ ಕುಮಾರಸ್ವಾಮಿ ಅವರು ಅವರು ಕೂಡ ಎಲ್ಲೆಲ್ಲಿ ನಿಮಗೆ ಅವಕಾಶಗಳಿದೆ, ಎಲ್ಲೆಲ್ಲಿ ನಿಮಗೆ ಅವಕಾಶ ಇದನ್ನ ಹೇಗೆ ಉಪಯೋಗಿಸ್ಕೋಬಹುದು, ಯಾವ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೋದು. ಬರೀ ಗೌರ್ಮೆಂಟ್ ಜಾಬ್ಸ್ ಅನ್ನ ಅಷ್ಟೇ ಅಲ್ಲ, ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ, ನೀವೇ ಇನ್ನೊಬ್ರಿಗೆ ಜಾಬ್ ಕೊಡುವಂಗೆ. ಅದಕ್ಕೆ ಹೇಳಿದ್ದು ಜಾಬ್ ಸೀಕರ್ಸ್ ಆಗ್ಬೇಡಿ, ಜಾಬ್ ಪ್ರೊವೈಡರ್ ಆಗಿ ನೀವು. ಸೊ ಒಂದೇ ಉದಾಹರಣೆ ಆಗ್ಲೇ ಹೇಳಿದಂಗೆ ನಮ್ಮ ವಿಜ್ಞಾನಿ ಯಾರು ಕೃಷ್ಣ ಎಲ್ಲ ಅವರು, ಅವ್ರ ಒಂದು ನಿನ್ನೆ ಎಕ್ಸಾಂಪಲ್ ಗೆ ನನಗೆ ಕುಮಾರಸ್ವಾಮಿ ಅವ್ರು ನೆನಪು ಮಾಡ್ಕೊಟ್ರು ನಿನ್ನೆ, ದಯವಿಟ್ಟು ಅದನ್ನು ಒಂದು ನೆನಪು ಮಾಡಿ ಅಂತ. ನಮ್ಮ ಕೃಷಿ ಪದವಿದರರು ಇಡೀ ಪ್ರಪಂಚಕ್ಕೆ ಇವತ್ತು ವ್ಯಾಕ್ಸಿನ್ ಕೊಡ್ತಾ ಇದಾರೆ, ಪೆಥಾಲಜಿಸ್ಟ್, ಅದೇ ರೀತಿ ನಮ್ಮ ವಿಷಯವರು ಪೆಥಾಲಜಿಸ್ಟ್. ಸೊ ಹಾಗೆ ಆತ್ಮೀಯರೇ ಹೇಳ್ತೀನಿ, ನಿಮ್ ಮನಸ್ಸು ಮಾಡಿದ್ರೆ ಇಂಥ ಸಬ್ಜೆಕ್ಟ್ ಅಲ್ಲಿ ಹೋಗ್ಬೇಕಾಗಿಲ್ಲ, ಹೋಗೋದಾಗಲ್ಲ ಅಂತ ಅನ್ನೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಗಟ್ಟಿ ಇರ್ಕೊಂಡು ನೀವು ಒಂದೇ ಒಳ್ಳೆ ಉತ್ತಮವಾದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಅವಕಾಶ ಕೃಷಿ ಪದವಿದಲ್ಲಿದೆ.
ಸೊ ಇಷ್ಟೇ ಹೇಳ್ತಾ ನಿಮ್ಮ ಅವಕಾಶ ಜಾಸ್ತಿ ತಗೊಳ್ಳಲ್ಲ. ಮುಂದೆ ವಿಷಯವ್ರು ಹೇಳ್ದಂಗೆ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ನಾವು ನಿಮ್ಮ ನಿಮ್ಮ ಒಂದೊಂದು ಕಾಲೇಜಿಗೆ ಬಂದ್ಬಿಟ್ಟು ನಿಮಗೆ ವಿವರವಾಗಿ ಚರ್ಚೆ ಮಾಡುವಂತಹ ಯೋಜನೆಗಳನ್ನ ಮಾಡ್ಕೊಂಡಿದ್ದೇವೆ. ಸೊ ಹಂಗಾಗಿ ನೀವು ಮತ್ತೆ ನೀವು ಇನ್ನು ನಿಮಗೇನು ಜಾಸ್ತಿ ದೂರ ಇಲ್ಲ, ಶಿವಮೊಗ್ಗ ಬಹಳ ಹತ್ರ, ಯಾವ ಟೈಮಲ್ಲಾದ್ರೂ ನಮ್ಮ ಕಾಲೇಜಿಗೆ ಬಂದು ನೀವು ವಿಶ್ವವಿದ್ಯಾಲಯಕ್ಕೆ ಬಂದು ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಾರೆ ಎಲ್ಲ ನಮ್ಮ ಆರ್ಗನೈಸರ್ಸಿಗೂ ವಂದನೆ ಮಾಡ್ತಾ ವಂದಿಸ್ತಾ ನಮ್ಮ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ಸಂಕ್ಷಿಪ್ತವಾಗಿ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಈ ಕೃಷಿಯ ಮಹತ್ವವನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಕ್ಕಾಗಿ ನಮ್ಮ ನೆಚ್ಚಿನ ಶಿಕ್ಷಣ ನಿರ್ದೇಶಕ, ನಮ್ಮ ನೆಚ್ಚಿನ ಡೀನ್ ಕೃಷಿ ಮಹಾವಿದ್ಯಾಲಯ ಡಾಕ್ಟರ್ ಬಿ ಹೆಮಲಾ ನಾಯ್ಕ ಅವರಿಗೆ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದ ಮಲ್ಲಿಕಾರ್ಜುನ್ ಅವರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಕೆ ನಾಯ್ಕ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಡಾಕ್ಟರ್ ಕುಮಾರಸ್ವಾಮಿ ಎಎಸ್, ವಿಶ್ರಾಂತ ಶಿಕ್ಷಣ ನಿರ್ದೇಶಕರು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕೃಷಿ ಮಹಾವಿದ್ಯಾಲಯದ ಡೀನ್ ಮತ್ತು ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿ ಹೇಮಲಾ ನಾಯ್ಕ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪ ಸಹಾಯಕ ಪ್ರಾಧ್ಯಾಪಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಸುನಿಲ್ ಹಾಗೂ ಸುರೇಶ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಎಲ್ಲಾ ವೀಕ್ಷಕರಿಗೂ, ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.